ಇವಾಗ ಚಿಕ್ಕ ವಯಸ್ಸಿನ ಮಕ್ಕಳಿರೋದ್ರಿಂದ ಲಕ್ಷಣಗಳನ್ನು ಮೊದಲೇ ಕಂಡುಹಿಡಿಯಕ್ಕಾಗಲ್ಲ, ಮಕ್ಕಳಿಗೆ ಹೇಳಲಿಕ್ಕೆ ಗೊತ್ತಾಗಲ್ಲ, ಮತ್ತೆ ಇದೇ ಏಜಲ್ಲಿ ಆಗ್ತಾರೆ ಅನ್ನೋದು ಕೂಡ ಗೊತ್ತಿರಲ್ಲ. ಹಾಗಾಗಿ ಮೊದಲೇ ಸ್ವಲ್ಪ ಕಷ್ಟ ಆಗುತ್ತೆ ಈ ಚಿಕ್ಕ ವಯಸ್ಸಲ್ಲಿ ಆಗೋದ್ರಿಂದ. ಮೊದಲೆಲ್ಲ ಅದೆಲ್ಲ ಮುಂಚೆನೆ ಸ್ವಲ್ಪ ತಿಳುವಳಿಕೆಗೆ ಬರ್ತಿತ್ತು, ಇವಾಗ ತುಂಬ ಚಿಕ್ಕ ವಯಸ್ಸಿಗೆ ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಅದು ಕಷ್ಟ ಆಗುತ್ತೆ. ಮತ್ತಿನ್ನು ಕೆಲವು ಮಕ್ಕಳಲ್ಲಿ ಒಂದು 10 ವರ್ಷಕ್ಕೆಲ್ಲ ಬಿಳಿ ಮುಟ್ಟು ಕಾಣಿಸ್ಕೊಳ್ತಾ ಇರುತ್ತೆ. ಆದರೆ ಇದು ಕಾರಣ ಏನು ಅಂತ ತಿಳ್ಕೊಳ್ಳದೆ ತಾಯಂದಿರು ಏನು ಮಾಡ್ತಾರೆ, ಓ ಅದು ಋತುಮತಿ ಆಗೋ ಏಜಿಗೆ ಬಂದಿದ್ದಾಳೆ ಅದಕ್ಕೆ ಹಿಂಗಾಗ್ತಿದೆ ಅಂತ. ಸತ್ಯ ಅದು, ಆದರೆ ಅದನ್ನು ಹೋಗ್ಲಿಕ್ಕೆ ಬಿಡಬಾರ್ದು, ಅಲ್ಲಿಂದನೇ ಶುರುವಾಗುತ್ತೆ ಸಮಸ್ಯೆಗಳು. ಮಕ್ಕಳಲ್ಲಿ ಯಾಕೆ ಅದು ಕಾಣಿಸುತ್ತೆ ಅಂದರೆ, ಇತ್ತೀಚಿನ ಚಿಕ್ಕ ಮಕ್ಕಳಲ್ಲಿ ನೀರು ಕುಡಿಯೋದು ಬಹಳಷ್ಟು ಕಡಿಮೆ. ಸ್ಕೂಲಿಗೆ ತಗೊಂಡು ಹೋಗ್ತಾರೆ, ಆ ನೀರು ತಗೊಂಡೋದ್ರೆ ಕುಡಿಯಲ್ಲ, ಮತ್ತೆ ಪೇರೆಂಟ್ಸ್ ಬೈತಾರೆ ಅಂತ ಯಾವುದೋ ಒಂದು ಸಸ್ಯಕ್ಕೆ ಗಿಡಕ್ಕೆ ಹಾಕ್ಬಿಟ್ಟು ಬರ್ತಾರೆ, ಟೀಚರ್ಸ್ ಬೈತಾರೆ ಅಂದ್ಬಿಟ್ಟು ನೀರು ಕುಡಿದೇ ಕುತ್ಕೊಂಡ್ಬಿಡ್ತಾರೆ. ಇವೆಲ್ಲ ಮಿಸ್ಟೇಕ್ಗಳು ಮಾಡ್ತಾ ಅವ್ರಿಗೆ ನೀರಿನ ಕಡೆ ಗಮನನೇ ಇರಲ್ಲ, ನೀರು ಕುಡಿಯೋ ಅಭ್ಯಾಸನೇ ತಪ್ಪಾಗುತ್ತೆ. ಯಾವ ಮಕ್ಕಳು ನೀರನ್ನ ತುಂಬಾ ಕಡಿಮೆ ಕುಡಿತಾರೆ ಅವರಿಗೆ ಬಿಳಿ ಮುಟ್ಟು ಕಾಣಿಸ್ಕೊಳ್ಳುತ್ತೆ. ಅದು ಆ ಒಂದು ಹಾರ್ಮೋನ್ಸ್ ಸ್ಟಾರ್ಟ್ ಆಗೋ ಏಜ್ ಅಲ್ಲಿ ಅದು ಶುರುವಾಗುತ್ತೆ. ಅದನ್ನ ನಿಲ್ಲಿಸಬೇಕು. ನಿಲ್ಲಿಸಬೇಕಂದಾಗ ಮಗುಗೆ ಯಾಕೆ ಈ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಮೊದಲನೇ ಸಮಸ್ಯೆನೇ ಮಗುವಿನಲ್ಲಿ ದೇಹ ಅತಿಯಾದ ಉಷ್ಣತೆ ಇರುತ್ತೆ, ನೀರನ್ನ ತುಂಬಾ ಕಡಿಮೆ ಸೇವನೆ ಮಾಡ್ತಾ ಇರುತ್ತೆ. ಅದನ್ನ ಕಂಡಿಡ್ಕೊಂಡು ಮಕ್ಕಳಲ್ಲಿ ಎಳ್ನೀರು, ಮಜ್ಜಿಗೆ, ಜ್ಯೂಸು, ನೀರು ಇವುಗಳನ್ನ ಹೆಚ್ಚೆಚ್ಚು ಕೊಡೋ ಅಭ್ಯಾಸ ಮಾಡಬೇಕು, ಮತ್ತು ಹೊರಗಿನ ತಿನಿಸುಗಳನ್ನ ಕಡಿಮೆ ಮಾಡಬೇಕು. ದೇಹನ ತಂಪಾಗಿಟ್ರೆ ಆ ಸಮಸ್ಯೆ ಇರಲ್ಲ. ಈ ರೀತಿಯ ಮಗುವನ್ನ ಪಾಲಿಸದೇ ಆದ್ರೆ ಸ್ವಲ್ಪ ಋತುಮತಿ ಆಗೋ ಏನ್ ಸಮಯ ಇದೆ ಅದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ನಾವ್ ಯಾವಾಗ ಅದನ್ನ ಆಗ್ಲಿಕ್ಕೆ ಆಗ್ತಿದೆ ಅಂತ ಇನ್ನೂ ನೆಗ್ಲೆಕ್ಟ್ ಮಾಡ್ತಿರ್ತೀವಿ, ಆ ಹಾರ್ಮೋನ್ಸ್ ಅಲ್ಲಿ ವೇರಿಯೇಷನ್ ಆಗುತ್ತೆ, ಇನ್ನು ಮೊದಲೇ ಆಗೋ ಚಾನ್ಸಸ್ ಗಳಿರುತ್ತೆ. ಆ ರೀತಿ ಮೊದಲೇ ಬೇಗ ಆದಾಗ ಆ ಮಕ್ಕಳು ಟೈಮಿಗೆ ಸರಿಯಾಗಿ ಋತು ಆಗಲ್ಲ, ತಿಂಗಳಿಗೆ ಸರಿಯಾಗಿ ಆಗಲ್ಲ, 2 ತಿಂಗಳಿಗೆ 3 ತಿಂಗಳಿಗೆ ಆಗ್ತಿರುತ್ತೆ. ಆದಾಗ ಬ್ಲೀಡಿಂಗ್ ಜಾಸ್ತಿ ಆಗೋದು ಅಥವಾ ಆಗದೆ ಇರೋದು, ಆದಾಗ ಹೊಟ್ಟೆನೋವು ಬರೋದು, ತಲೆನೋವು ಆಗೋದು, ವಾಮಿಟ್ ಆಗೋದು, ಸೊಂಟ ನೋವು, ಈ ರೀತಿ ಇಡೀ ದಿನ ಮಕ್ಕಳು ಕಷ್ಟಪಡ್ತವೆ. ಅವ್ರಿಗೆ ಅದನ್ನ ಹೇಳ್ಕೊಂಡಾಗ ತಾಯಂದಿರು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಕಷ್ಟ ಪಡ್ಲೇಬೇಕಾಗತ್ತೆ. ಕೆಲವರು ತಡಿಯಕ್ ಆಗದೇನೆ ಮಾತ್ರೆಗಳನ್ನ ನುಂಗ್ಬಿಡ್ತಾರೆ, ಇವೆಲ್ಲ ತಪ್ಪು ಮಾಡೋಂಥದ್ದು. ಹಾಗಾಗಿ ಅವರು ಚಿಕ್ಕ ವಯಸ್ಸಿಂದನೇ ಅದನ್ನ ಅಭ್ಯಾಸ ಮಾಡ್ಬಿಡ್ಬೇಕು. ಚಿಕ್ಕ ಮಕ್ಕಳಿಂದಾನೆ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಇಬ್ಬರಲ್ಲೂ ನೀರಿನ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಮತ್ತೆ ಆದಷ್ಟು ಜಂಕ್ ಫುಡ್ಸ್ ಗಳನ್ನ ಅವಾಯ್ಡ್ ಮಾಡಿ ಈ ಸೊಪ್ಪು ತರಕಾರಿಗಳನ್ನ ಆದಷ್ಟು ಚೆನ್ನಾಗಿ ಕೊಡೋದ್ರಿಂದ ಯಾವ್ಯಾವ್ದು ಸಮಯಕ್ಕಾಗಬೇಕು ಅದಾಗತ್ತೆ. ಇವತ್ತೇನಾಗಿದೆ, ದೇಹ ದಂಡನೇ ಇಲ್ಲ, ಮಕ್ಕಳಿಗೂ ಅಷ್ಟೇನೆ, ಕೂತಲ್ಲೇ ಇಲ್ಲ. ಈಗಂತೂ ಆನ್ಲೈನ್ ಬಂದ್ಬಿಟ್ಟು ಲಾಕ್ಡೌನ್ ಆದ್ಮೇಲೆ ಎಲ್ಲ ಒಳಗಡೆನೆ, ಅವು ಮಕ್ಕಳು ಹೊರಗೆ ಹೋಗಿ ಆಟ ಆಡೋಂಥದ್ದಿಲ್ಲ. ಆ ಕಾಲದಲ್ಲಿ ಆಟ ಚಟುವಟಿಕೆಗಳು, ಕೆಲಸಗಳು ಸಾಕಷ್ಟಿತ್ತು. ಆ ದೇಹ ದಂಡನೆ ಅರ್ಧ ಅದು ಯಾವ ಟೈಮಿಗೆ ಏನಾಗ್ಬೇಕು ಅದನ್ನ ಮಾಡ್ತಾ ಇತ್ತು. ಮತ್ತೆ ಆಹಾರ ಕ್ರಮಗಳಾಗೆ ಇತ್ತು, ನೀರನ್ ಚೆನ್ನಾಗಿ ಕುಡಿತಾ ಇದ್ರು, ಹಾಲು, ಮಜ್ಜಿಗೆ, ಮೊಸರು, ತುಪ್ಪ, ಬೆಣ್ಣೆ ಹೇರಳವಾಗಿ ಬಳಸ್ತಾ ಇದ್ರು, ತರಕಾರಿಗಳನ್ನ ಹೆಚ್ಚಾಗಿ ತಿಂತಾ ಇದ್ರು. ಯಾಕೆಂದ್ರೆ ಅವತ್ತು ಈ ಪಿಜ್ಜಾ, ಬರ್ಗರು, ಪಾನಿಪುರಿ ಅವೆಲ್ಲ ಗೊತ್ತಿರ್ಲಿಲ್ಲ ಮಕ್ಕಳಿಗೆ, ಮನೇಲಿ ಮಾಡೋ ತರಕಾರಿಗಳನ್ನೇ ಹೆಚ್ಚಾಗಿ ತಿಂತಾ ಇದ್ರು. ಹೀಗೆಲ್ಲ ಆಹಾರ ಕ್ರಮಗಳು ಬದಲಾವಣೆ ಆಗ್ತಾ, ನಮ್ಮ ಜೀವನ ಶೈಲಿಗಳು ಬದಲಾವಣೆ ಆಗ್ತಾ ಎಲ್ಲವೂ ಬೇಗ ಆಗ್ತದೆ. ಈಗ ಬೇಗ ಋತು ಚಕ್ರ ಶುರುವಾಗುತ್ತೆ, ಬೇಗನೆ ಸ್ಟಾಪ್ ಆಗುತ್ತೆ. ಅವೆಲ್ಲ ಒಂದು ಪ್ರಕೃತಿಗೆ ವಿರುದ್ಧ ಅಂತಾನೆ ಹೇಳ್ಬೋದು. ಒಂದು 15-16 ವಯಸ್ಸಿಗೆ ಶುರುವಾದ್ರೆ 55 ವಯಸ್ಸವರೆಗೂ ಅದು ಆಗ್ತಾ ಇರಬೇಕು. ಕರೆಕ್ಟ್ 30 ದಿನಕ್ಕೊಮ್ಮೆ ಆಗ್ಬೇಕು, 3 ದಿನಗಳ ಕಾಲ ಬ್ಲೀಡಿಂಗ್ ಆಗ್ಬೇಕು. 3 ದಿನಗಳು ಇಷ್ಟು ಹೌನ್ಸ್ ಅಂತ ಇರುತ್ತೆ ಅಷ್ಟು ಹೋಗ್ಲೇಬೇಕು. ಮಿನಿಮಮ್ 2 ಪ್ಯಾಡ್ ಚೇಂಜ್ ಮಾಡೋಷ್ಟಾದ್ರೂ ಆಗ್ಲೇಬೇಕು. ಅದಕ್ಕಿಂತ ಓವರ್ ಫ್ಲೋ ಆದ್ರೂ ಕಷ್ಟ, ಆಗ್ಲೇ ಇಲ್ಲ ಅಂದ್ರೂ ಕಷ್ಟ, 3 ದಿನಕ್ಕಿಂತ ಕಡಿಮೆ ಆದ್ರೂ ಕಷ್ಟ, 3 ದಿನಕ್ಕಿಂತ ಹೆಚ್ಚಾದ್ರೂ ಕಷ್ಟ. ಅದು ಒಂದು ಲಿಮಿಟೇಷನ್ ಏನಿದೆ ಹಾಗೆ ಆಗೋದ್ರಿಂದ ಯಾವ ಕಾಯಿಲೆಗಳು ಇಲ್ಲ ಅಂತ ಅರ್ಥ. ಅದು ನಾವು ಆರೋಗ್ಯವಾಗಿದ್ದೀವಿ ಅಂತ. ಇದು ಯಾವುದು ಸರಿಯಾಗಿ ಆಗ್ಲಿಲ್ಲ, ಯಾವುದೋ ಒಂದು ಸಮಸ್ಯೆ ಇದೆ ಅಂದ್ರು ನಮ್ಮ ದೇಹದಲ್ಲಿ ಒಂದು ಇನ್ಫೆಕ್ಷನ್ ಅನ್ನೋದು ಕಾಡ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಮೇಡಮ್, ನೋಡೋದಾದ್ರೆ ಹಿಂದಿನ ಕಾಲದಿಂದಲೂ ಒಂದು 13, 14, 15 ವಯಸ್ಸಿಗೆ ಋತುಮತಿ ಆಗ್ತಾ ಇದ್ರು, ಈಗ ನೋಡಿದ್ರೆ ಅದ್ರ ಒಳಗಡೆ 10, 11 ಈ ರೀತಿ ಇರುವಂತ ಸಂದರ್ಭದಲ್ಲಿ ಈ ಕಾಲದಲ್ಲಿ ನಿಗದಿತವಾಗಿ ಯಾವ ಒಂದು ವಯಸ್ಸಲ್ಲಿ ಹೆಣ್ಮಕ್ಳು ಮೊದಲನೇ ಬಾರಿ ಋತುಮತಿ ಆದ್ರೆ ತುಂಬಾ ಒಳ್ಳೇದು. ಅದೇ ಮೊದ್ಲಿದ್ದು ಸರಿ ಇದೆ, ಅದನ್ನೇ ನಾ ಹೇಳ್ತಿರೋದು. 15-16 ವಯಸ್ಸು ಏನ್ ಆಗ್ತಾ ಇತ್ತಲ್ಲ ಅವಾಗ ಒಂದು ತಿಳುವಳಿಕೆ ಇರ್ತಾ ಇತ್ತು ಮಕ್ಳಿಗೆ, ಮತ್ತೆ ಅದೊಂದು ಏಜ್, ಆ ಏಜ್ ಗೆ ಹಾರ್ಮೋನ್ಸ್ ಡೆವಲಪ್ಮೆಂಟ್ ಆಗಿದ್ರೆ ಅದು ಒಳ್ಳೆ ವಿಚಾರನೆ. ಇವತ್ತಿನ ನಮ್ಮ ಆಹಾರ ಶೈಲಿ, ದೇಹ ದಂಡನೆ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ನಮ್ಮ ನೀರು ಕುಡಿದೇ ಇರೋದು, ಹಣ್ಣು ಸೊಪ್ಪು ತರಕಾರಿಗಳ ತಿಂದೇ ಇರೋದು, ಹಾಲಿನ ಪದಾರ್ಥಗಳನ್ನ ಕಡಿಮೆ ಮಾಡಿರೋದು, ಇವೆಲ್ಲವೂ ಟೋಟಲಿ ನಮ್ಮ ಲೈಫ್ ಸ್ಟೈಲ್ ಇದನ್ನ ಬೇಗನೆ ಮಾಡೋ ತರ ಮಾಡಿದೆ. ಹಾಗಾಗಿ ಅದು 16 ವಯಸ್ಸಿಗೆ ಆಗೋದು ಸರಿಯಾದಂತ ರೀತಿ, ಅದು ಆಗದೆ ಇರೋದಕ್ಕೆ ಇವತ್ತು ನಾವು ಅಟ್ಲೀಸ್ಟ್ ಆಗ್ತಾ ಇರೋದನ್ನ ಹೆಂಗ್ ಸರಿಗಿಟ್ಕೊಳ್ಬೇಕು ಅನ್ನೋದನ್ನಾದ್ರೂ ತಿಳ್ಕೊಳ್ಬೇಕಾಗುತ್ತೆ.
ಓಕೆ. ಇನ್ನು ವೀಕ್ಷಕರೇ, ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತಹ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಿರ್ಮಲ ಅಂತ, ಗುಂಡ್ಲುಪೇಟೆಯಿಂದ. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಒಂದು ಸಮಸ್ಯೆಯನ್ನ ತಿಳಿಸಿ. ಸರಿ ಮೇಡಮ್. ನಮಸ್ತೆ ಹೇಳಿ. ನಮಸ್ತೆ ನಮಸ್ತೆ ಮೇಡಮ್. ಹಾ ಹೇಳಿ. ಅದೇ ನಮ್ಗೆ ರೊಮಟೈಡ್ ಆರ್ಥರೈಟಿಸ್ ಇದೆ. ಓಕೆ. ಮತ್ತೆ ಯೂರಿಕ್ ಆಸಿಡ್ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ? ಆರ್ ಎಫ್ ಫ್ಯಾಕ್ಟರ್ 69 ಇದೆ. ಓಕೆ ಓಕೆ. ಆಯ್ತಮ್ಮ, ಕಾಫಿ ಟೀ ಎಷ್ಟು ಕುಡಿತೀರಾ? ಕಾಫಿ ಬಾಳ ಕುಡಿತೀರಾ? ಕಾಫಿ ಟೀ ಕುಡಿಯೋದೇ ಇಲ್ಲ. ಮೊದ್ಲು ಕುಡಿತಾ ಇದ್ರ ಕಾಫಿ? ಮೊದ್ಲು ಏನ್ ಕುಡಿತಿರ್ಲಿಲ್ಲ, ಮಾರ್ನಿಂಗ್ ಅಷ್ಟೇ ಕುಡಿತಿದ್ದು. ಕಾಫಿ ಟೀ ಮೊದ್ಲಿಂದಾನೇ ಜಾಸ್ತಿ ಕುಡಿಯೋದು. ಓಕೆ. ಇದು ತಡ ಆಹಾರ ಮಾಡೋರಿಗೆ ಮತ್ತೆ ನೀರನ್ನು ಕಡಿಮೆ ಕುಡಿಯೋರಿಗೆ, ಕಾಫಿ ಟೀ ಬಳಸೋರಿಗೆ ಈ ಕಾಯಿಲೆ ಬರುತ್ತೆ. ಯೂರಿಕ್ ಆಸಿಡ್ ಇರ್ಬೋದು ಮತ್ತೆ ಆರ್ಥರೈಟಿಸ್, ಎರಡು ಒಂದು ಅಣ್ಣ ತಮ್ಮ ಇದ್ದಾಗೆ. ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಮಾಡೋ ತಪ್ಪುಗಳಿಂದ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ ವಿನಃ ಸುಮ್ಮನೆ ಯಾವ ಕಾಯಿಲೆನೂ ಬರಲ್ಲ. ಇದಕ್ಕೆ ಚಿಕಿತ್ಸೆ ಇದೆ. ಖಂಡಿತವಾಗ್ಲೂ ನೀವು ಒಂದೇ ತಿಂಗಳಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣ್ಬೋದು. ನಾವು ಹೇಳೋ ತರ ಜೀವನ ಶೈಲಿಯನ್ನು ಅನುಸರಿಸಿದ್ರೆ ಮಾತ್ರ. ಎಲ್ಲರಿಗೂ ಅನ್ಸುತ್ತೆ ಇವರು ಬರೀ ಆಹಾರ, ನೀರು, ಮಲಬದ್ಧತೆ ಇದ್ರ ಬಗ್ಗೆನೆ ಮಾತಾಡ್ತಾರೆ ಅಂತ, ಆದ್ರೆ ನಿಮ್ಮ ದೇಹ ಕೇಳೋದು ಅಷ್ಟನ್ನು ಮಾತ್ರನೇ. ನಿಮ್ಮ ದೇಹ ಯಾವತ್ತೂ ಯಾವ್ದನ್ನು ಕೇಳಲ್ಲ. ಅದಕ್ಕೆ ಒಂದೊಳ್ಳೆ ಆಹಾರ ಬೇಕು, ಸಮಯಕ್ಕೆ ಸರಿಯಾಗಿ ನೀರು ಬೇಕು, ಜೊತೆಗೆ ದೇಹ ದಂಡನೆ ಮಾಡುವಂತ ಅಲ್ಪ ದಂಡನೆ. ದಂಡನೆ ಅಂತ ಹೇಳಿದ್ರೆ 24 hours ದಂಡನೆ ಅಲ್ಲ, ಅದಕ್ಕೊಂದು ಲಿಮಿಟ್ ಅಲ್ಲಿ ಒಂದು ದೇಹ ದಂಡನೆ ಆಗುವಂತ ಕ್ರಿಯೆಗಳು ಬೇಕು, ಜೊತೆಗೆ ನಿದ್ರೆ ಚೆನ್ನಾಗಬೇಕು. ಇಷ್ಟನ್ನಷ್ಟೇ ನಿಮ್ ದೇಹ ಕೇಳುತ್ತೆ. ಅದನ್ನ ನಾವು ಇವತ್ತು ಸರಿಯಾಗಿ ಮಾಡದೇ ಇರೋದ್ರಿಂದ ಮತ್ತು ಪ್ರಕೃತಿಗೆ ವಿರುದ್ಧವಾಗಿ ನಡೀತಾ ಇರತಕ್ಕಂತ ಆಹಾರ ಪದಾರ್ಥಗಳು, ಇವುಗಳಿಂದ ನಿಮ್ಮ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಹಾಗಾಗಿ ಎಲ್ಲವೂ ನಿಮ್ಮ ಜೀವನ ಶೈಲಿ ಮೇಲೆ ನಿಮ್ಮ ಕಾಯಿಲೆಗಳು ನಿಗದಿಯಾಗಿರುತ್ತೆ. ಹಾಗಾಗಿ ನಾವೇಳೋ ರೀತಿ ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡು ಒಂದ್ ತಿಂಗಳ ಔಷಧಿ ತಗೊಳ್ಳಿ. ಒಂದು ತಿಂಗಳಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣ್ತೀರಾ. ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬೇಕಂದ್ರೆ 3-4 ಕಂಟಿನ್ಯೂಸ್ ನೀವು ಮೆಡಿಸಿನ್ ತಗೊಳ್ಬೇಕಾಗುತ್ತೆ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಾವೇ ಬಾನು ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬಾಣವಾರದಿಂದ ಮೇಡಮ್. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಒಂದು ಪ್ರಶ್ನೆಯನ್ನ ಸ್ಪಷ್ಟವಾಗಿ ಜೋರಾಗಿ ಕೇಳಿ. ನಮಸ್ತೆ ಹೇಳಿಮ್ಮ. ಹಲೋ, ನಾವು ನಾಜಾ ಬಾನು ಅಂತ ಮೇಡಮ್. ಹಾ ಹೇಳಿ. ಹರ್ನಿ ಪ್ರಾಬ್ಲಮ್ ಇದೆ. ಯಾವ ಹರಣಿಯ? ಹೊಟ್ಟೆಲಿರೋದ? ಹೊಟ್ಟೆಲಿರೋದು. ಓಕೆ. ಹೊಟ್ಟೆಲೆ ಮೇಡಮ್ ಇಲ್ಲಿ. ಗೊತ್ತಾಯ್ತು ಗೊತ್ತಾಯ್ತು. ಹಂಬ್ಲಿಕರ್ ಹರಣಿಯ? ಹಾ ಹೇಳಿಮ್ಮ. ಅಲ್ಲಿ ಇದೆ. ಅದಕ್ಕೆ ಇದು ಚಿಕಿತ್ಸೆ ಇದೆಯಾ ಮೇಡಮ್? ಇದೆ ಇದೆ, ಚಿಕಿತ್ಸೆ ಇದೆ. ಆದ್ರೆ ಇದು ಗುಣಮುಖ ಆಗುವಂತದ್ದು ಕಷ್ಟ ಸಾಧ್ಯ, ಆದ್ರೂ ಚಿಕಿತ್ಸೆ ಇದೆ. ಅದನ್ನ ನೀವು 1-2 ಚಿಕಿತ್ಸೆ ಪಡ್ಕೊಳತ್ತಾ ಅದು ಕರಗ್ತಾ ಇದೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ. ಆದ್ರೆ ಇದಕ್ಕೆ ನೀವು ನಾವೇನ್ ಹೇಳ್ತೀವಿ ಅದನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಲೇಬೇಕಾಗತ್ತೆ. ಈ ಹರಣೀಯ ಬರ್ತಕ್ಕಂಥದ್ದು ಕೂಡ ಒಂದು ಅಸಿಡಿಟಿ ಮತ್ತು ಅಜೀರ್ಣ ಹಾಗೆ ಮಲಬದ್ಧತೆ ಇವೆಲ್ಲ ಕಾರಣಗಳಿಂದ ಬರ್ತಕ್ಕಂತ ಸಮಸ್ಯೆ. ಅವುಗಳಿಗೆ ನಾವು ಹೇಗೆ ಆಹಾರದ ಪಥ್ಯ ಮತ್ತು ಜೀವನ ಶೈಲಿ ಹೇಳ್ತೀವಿ ಅದನ್ನ ಬಳಸ್ಕೊಂಡು 1-2 ನೀವು ಔಷಧಿಯನ್ನ ತಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ನನ್ನ ದೇಹದಲ್ಲಿ ಬದಲಾವಣೆ ಹೇಗಾಗ್ತಿದೆ ಅಂತ. ಆದ್ರೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಅಗತ್ಯ ಇಲ್ಲ. ನೀವೇನಾದ್ರೂ ಶಸ್ತ್ರಚಿಕಿತ್ಸೆ ಮಾಡಿಸಿ ಅದಕ್ಕೆ ಮೆಶ್ ಹಾಕ್ಸಿ ಅವೆಲ್ಲ ಮಾಡೋದ್ರಿಂದ ಲೈಫ್ ಲಾಂಗ್ ಅದರಲ್ಲೇ ಸಫರ್ ಆಗಬೇಕಾಗತ್ತೆ. ಆದ್ರೆ ಸ್ವಲ್ಪ ಟೈಮ್ ಕೊಟ್ಟು ಅದನ್ನ ಕರಗಿಸ್ಕೊಳ್ಳೋದ್ರಿಂದ ನೀವು ಮತ್ತೆ ಮೊದಲಿನ ಹಾಗೆ ಅರಣ್ಯ ಬರ್ದಿರೋ ರೀತಿಯಲ್ಲಿ ನೀವು ಕಾಪಾಡಿಕೊಳ್ಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇನ್ನು ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಪವಿತ್ರ ಮೇಡಮ್ ಬಳಿ ಮಾತನಾಡಬಹುದಾಗಿದೆ. ಇನ್ನು ನೀವು ಕರೆ ಮಾಡಬೇಕಾದಂತಹ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಿರ್ಮಲಾ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ. ಪವಿತ್ರ ಮೇಡಮ್ ಇದಾರೆ, ಮಾತನಾಡಿ. ನಮಸ್ತೆ ಹೇಳಿಮ್ಮ. ಮೇಡಮ್, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ. ಮತ್ತೆ ಥೈರಾಯ್ಡ್ ಇದೆ. ಓಕೆ. ಇದಕ್ಕೆ ಮನೇಲಿ ಔಷಧಿ ತಗೋಬೋದಾ ಇಲ್ಲ ಅಲ್ಲೇ ಬರ್ಬೇಕಾ ಮೇಡಮ್? ಇಲ್ಲ, ನೀವು ಅದೆರಡೇ ಸಮಸ್ಯೆ ಆದ್ರೆ ನೀವೇನ್ ಬರ್ಬೇಕಂತ ಇಲ್ಲ. ಮತ್ತಿನ್ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಒಂದ್ ಸರಿ ನೀವು ಭೇಟಿ ಮಾಡೋದು ಒಳ್ಳೇದು. ಯಾಕೆಂದ್ರೆ ಸಮಸ್ಯೆಗಳಿಗೆ ಮೂಲ ಕಾರಣಗಳೇನು, ನಿಮ್ಮ ಜೀವನ ಶೈಲಿ ಹೇಗಿರಬೇಕು, ಯಾವ ತಪ್ಪುಗಳಿಂದ ನೀವೆಲ್ಲ ಸಮಸ್ಯೆಗಳನ್ನ ತಂದ್ಕೊಂಡಿದ್ದೀರಾ ಅನ್ನೋ ಒಂದು ಮಾಹಿತಿ ನಿಮಗೆ ಅಲ್ಲಿ ಬಂದಾಗ ಸಿಗತ್ತೆ. ಆ ಮಾಹಿತಿಯನ್ನ ತಿಳ್ಕೊಂಡ್ರೆ ಮುಂದೆ ಯಾವುದೇ ರೀತಿ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ನಿಮ್ ದೇಹವನ್ನ ನೀವು ಕಾಪಾಡಿಕೊಳ್ಬಹುದು. ಇದಕ್ಕೋಸ್ಕರ ಒಂದ್ ವಿಸಿಟ್ ಕೊಡೋದು ನಿಮಗೆ ಲಾಭ ಅಂತ ಹೇಳ್ಬೋದು. ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಅವೆರಡು ಕಾಯಿಲೆಗೆ ನೀವು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಆನ್ಲೈನ್ ಮುಖಾಂತರನೇ ತರಿಸ್ಕೋಬಹುದು.
ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಸೌಮ್ಯ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಸೌಮ್ಯ ಅವರೇ? ಮೈಸೂರಿಂದ. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಒಂದು ಪ್ರಶ್ನೆಯನ್ನ ತಿಳಿಸಿ. ನಮಸ್ತೆ ಹೇಳಿ ಮಾ. ನಮಸ್ತೆ ಮೇಡಮ್, ಇದು ನಾನು ಪೀರಿಯಡ್ಸ್ 25 ಡೇಸ್ ಗೆ ಆಗ್ತೀನಿ. ಓಕೆ. ಮತ್ತೆ ಒಂದು ವಾರ ತನಕ ಬ್ಲೀಡಿಂಗ್ ಆಯ್ತಾ ಇರುತ್ತೆ ಮೇಡಮ್. ಓಕೆ. ಪೇನ್ ಏನಾದ್ರೂ ಇರುತ್ತಾ? ಪೇನ್ ಅಂದ್ರೆ ಸೊಂಟ ಬ್ಯಾಕ್ ಪೇನ್ ಬರುತ್ತೆ ಮೇಡಮ್, ಹೊಟ್ಟೆನ ಒಂದು ಸ್ವಲ್ಪ ಇರುತ್ತೆ. ಓಕೆ. ನಿಮ್ಮ ವಯಸ್ಸು ಎಷ್ಟಮ್ಮ? ನನ್ನ ವಯಸ್ಸು 31 ಮೇಡಮ್. ಓಕೆ. ಏಜ್, ತೂಕ ಎಷ್ಟಿದೆ? ತೂಕ ಬಂದು 39. ಓಕೆ. ತುಂಬಾ ವೀಕ್ ಇದೀರಮ್ಮ. ಇದು ನಿಮ್ಗೆ ಬಿಳಿ ಮುಟ್ಟಿನ ಸಮಸ್ಯೆನೂ ಇದೆ, ಆಗ್ತಾ ಇದೆಯಾ? ಗೊತ್ತಾಗ್ತಿರೋದು ಒಂದೊಂದ್ ಟೈಮ್ ಅಷ್ಟೇ, ಆದ್ರೆ ಮೂತ್ರದಲ್ಲಿ ಹೋಗ್ತಾ ಇರುತ್ತೆ, ಅದನ್ನ ಅಬ್ಸರ್ವ್ ಮಾಡಿ. ಮೂತ್ರದಲ್ಲಿ ನಿಮ್ಗೆ ಬಿಳಿ ದಾರಗಳ ತರ ಅದೇ ಬಿಳಿ ಮುಟ್ಟುಗಳು ಹೋಗೋದು ನಿಮ್ಗೆ, ಅದನ್ನ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದು ಸಮಸ್ಯೆ ನಿಮಗೆ ಬಹಳಷ್ಟಿದೆ. ಇದಕ್ಕೆ ಮೂಲ ಕಾರಣ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ನೀರ್ ಕುಡಿಯೋದು ಬಹಳ ಕಡಿಮೆ ಮಾಡ್ತೀರಾ. ನೀವು ಎಷ್ಟು ಕಡಿಮೆ ಮಾಡ್ತೀರಾ ಅಷ್ಟು ನಿಮ್ ತೂಕ ಕೂಡ ಕಡಿಮೆ ಆಗುತ್ತೆ, ರಕ್ತಹೀನತೆ ಆಗುತ್ತೆ, ನಿಶಕ್ತಿ ಆಗುತ್ತೆ, ಇದರಿಂದ ಸೊಂಟ ನೋವು, ಕೈಕಾಲು ಎಳ್ತಾ ಬರೋದು, ಸುಸ್ತಾಗೋದು ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ನೀವು ಪೀರಿಯಡ್ಸ್ ಆದಾಗ ಬ್ಲೀಡಿಂಗ್ ಹೆವಿ ಆದ್ರೆ ಅದರಲ್ಲೂ ರಕ್ತಹೀನತೆ ಆಗುತ್ತೆ. ಇದಕ್ಕೆಲ್ಲ ನಿಮ್ಮ ತಪ್ಪುಗಳೇ ಕಾರಣ ಅಂತ ಹೇಳ್ಬೋದು. ಇದಕ್ಕೆ ಚಿಕಿತ್ಸೆ ಇದೆ, ಯೋಗವನ್ನ ಬೆಟ್ಟದಿಂದ ಚಿಕಿತ್ಸೆಯನ್ನ ತರಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಆಹಾರ ಕ್ರಮಗಳನ್ನ ನೀವು ಸರಿಪಡಿಸಿಕೊಂಡ್ರೆ ಮಾತ್ರ ಇದರಿಂದ ಹೊರಗೆ ಬರಬಹುದು. ಬಿಳಿ ಮುಟ್ಟಾಗೋದ್ರಿಂದ ನಿಮ್ಮಲ್ಲಿ ರಕ್ತಹೀನತೆ ಜೊತೆಗೆ ನಿಶಕ್ತಿ ಬಹಳ ಜಾಸ್ತಿ ಆಗಿದೆ. ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಈ ಕೂಡಲೇ ಅದನ್ನ ಸರಿಪಡಿಸಿಕೊಳ್ಳಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಒಂದು ಜೀವನದಲ್ಲಿ ಆರೋಗ್ಯ ಕ್ರಮ ಅಂದ್ರೆ ನಮ್ಮ ಒಂದು ಜೀವನ ಶೈಲಿ ಆಗಿರ್ಬೋದು, ಆಹಾರ ಕ್ರಮವಾಗಿರ್ಬೋದು ಕರೆಕ್ಟ್ ಆಗಿದ್ರೆ ಮಾತ್ರ ನಮ್ಮ ಒಂದು ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಜೀವನ ಶೈಲಿ, ಆಹಾರ ಕ್ರಮ ಹೇಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಪವಿತ್ರಾ ಮೇಡಮ್. ಇನ್ನು ನೀವು ಕಾರ್ಯಕ್ರಮಕ್ಕೆ ನೇರವಾಗಿ ಕರೆಯನ್ನ ಮಾಡಬಹುದು, ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ರೂ ನೇರವಾಗಿ ಪವಿತ್ರಾ ಮೇಡಮ್ ಬಳಿ ಮಾತನಾಡಬಹುದಾಗಿದೆ. ಇನ್ನು ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಿಮ್ ಹೆಸರು? ನಮ್ಮ ಹೆಸರು ತುಳಸಮ್ಮ ಅಂತ. ಹೇಳಿ. ನಾಳೆ ಬೆಳಿಗ್ಗೆ ಬರ್ತೀವಿ, ನಾವು ಅಲ್ಲೇ ಹುಬ್ಳಿಯಿಂದ ಬರ್ತಾ ಇದೀವಿ. ಪವಿತ್ರ ಮೇಡಮ್ ಇದಾರೆ, ಮಾತನಾಡಿ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನಾವು ಹುಬ್ಳಿಯಿಂದ ಬರ್ತಾ ಇದೀವಿ ಯೋಗದ ಬೆಟ್ಟಕ್ಕೆ ನಾಳೆ. ಆಯ್ತಮ್ಮ. ಮತ್ ನಮ್ ಹೆಸರು ರಿಜಿಸ್ಟರ್ ಮಾಡಿ? ಹಾಗೇನಿಲ್ಲಮ್ಮ, ನೀವು ಬನ್ನಿ, ಬಂದ್ ಅಲ್ಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೇನಿಲ್ಲ, ಬಂದ ತಕ್ಷಣ ನಿಮ್ಗೊಂದು ರಿಜಿಸ್ಟರ್ ಫಾರ್ಮ್ ಕೊಡ್ತೀವಿ, ಫಾರ್ಮ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಆದ್ರೆ ಸ್ವಲ್ಪ ಮುಂಜಾನೆ ಬರಬೇಕು, ನೀವು ಬರೋದೇ ಮಧ್ಯಾಹ್ನ ಮಾಡ್ಕೊಂಡು ಬಂದ್ರೆ ನಮಗೆ ಪ್ರಥಮ ಚಿಕಿತ್ಸೆಗಳನ್ನ ಕೊಡ್ತೀವಿ, ನಿಮ್ಗೆ ಮಾಹಿತಿಗಳನ್ನ ಕೊಡ್ತೀವಿ, ಅದು ತಗೊಳ್ಳಿಕ್ ಕಷ್ಟ ಆಗುತ್ತೆ. ನೀವು ಹುಬ್ಳಿಯಿಂದ ಬರ್ಬೇಕಂದ್ರೆ ಸ್ವಲ್ಪ ನೈಟೇ ಹೊರಟ್ರೆ ನೀವು ಬೆಳಗ್ಗೆ ಅಲ್ಲಿ ತಲುಪ್ತೀರಾ. ಪ್ರಸಾದದ ವ್ಯವಸ್ಥೆ ಇರುತ್ತೆ, ನೀವು ಇಲ್ಲೇ ಫ್ರೆಶ್ ಅಪ್ ಆಗಿ ಪ್ರಸಾದಗಳನ್ನ ಮಾಡಿಕೊಂಡು ಚಿಕಿತ್ಸೆಯನ್ನ ಪಡ್ಕೊಳಕ್ ಶುರು ಮಾಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ಇನ್ನು ನೀವು ಕೂಡ ಯೋಗವನ ಬೆಟ್ಟಕ್ಕೆ ಭೇಟಿಯನ್ನ ನೀಡ್ತೀವಿ ಎಂಬಾದಲ್ಲಿ ಅಲ್ಲಿ 9 ಗಂಟೆಯ ಒಳಗಡೆ ನೀವು ಅಲ್ಲಿರಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಕೆಲವೊಂದು ಕ್ಲಾಸಸ್ ನಡೆಯುತ್ತೆ, ನಂತರ ನಿಮ್ಮ ಒಂದು ಸಮಸ್ಯೆನ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಔಷಧವನ್ನ ಸಹ ನೀಡ್ತಾರೆ. ನಂತರ ನೀವು ಮನೆಗೆ ತೆರಳುವ ಮುನ್ನ ಕೆಲವು ಲೈಫ್ ಸ್ಟೈಲ್ ಆಗಿರ್ಬೋದು, ಆಹಾರ ಕ್ರಮ ಆಗಿರ್ಬೋದು, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಹಾಗಾಗಿ ನೀವು ಕೂಡ ಯೋಗವನ ಬೆಟ್ಟಕ್ಕೆ ಭೇಟಿಯನ್ನು ನೀಡಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾರಂತ ನಂಬರ್ಗೆ ಕರೆಯನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡು ನೀವು ಯೋಗವನ ಬೆಟ್ಟಕ್ಕೆ ಭೇಟಿಯನ್ನು ನೀಡಬಹುದಾಗಿದೆ. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ಸೌಭಾಗ್ಯ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಒಂದು ಸಮಸ್ಯೆನ ತಿಳಿಸ್ಕೊಡಿ. ನಮಸ್ತೆ ಹೇಳಿ ಮಾ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಎದೆ ಉರಿ ಇದೆ, ಸುಸ್ತಾಗುತ್ತೆ, ತುಂಬಾ ಶೆಕೆ ಆಗುತ್ತೆ. ಓಕೆ. ಹೊಟ್ಟೆನೆಲ್ಲ ಒಂಥರ ಚಮೀಲ್ ಚರ್ಮದ ಭಾಗದಲ್ಲಿ ಒಂದೊಂದ್ ಎಲ್ಲೋ ಒಂದೊಂದ್ ಗಂಟು ತರ ಇದೆ. ಒಂದು ಎರಡ್ ಮೆಟ್ಲೂ ಹತ್ತಕ್ಕಾಗಲ್ಲ, ತುಂಬಾ ಸುಸ್ತಾಗುತ್ತೆ ಮೇಡಮ್. ಆಯ್ತಮ್ಮ, ನಿಮ್ಮ ದೇಹ ಬದುಕಿರೋದೇ ಒಂದು ಆಹಾರದಿಂದ, ಅದನ್ನೇ ನೀವು ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ನೀವು ನಿಮ್ಮ ದೇಹಕ್ಕೆ ಎಷ್ಟು ದಂಡಿಸ್ತಾ ಇದ್ದೀರಾ, ದೇಹಕ್ಕೆ ಎಷ್ಟು ಹಿಂಸೆ ಕೊಡ್ತಿದ್ದೀರಾ, ವಾಪಸ್ ಅದ್ ನಿಮಗೆ ಹಿಂಸೆ ಕೊಡ್ತಾ ಇದೆ. ಅದ್ರ ತಪ್ಪೇನು ಇಲ್ಲ, ನೀವು ಸಮಯಕ್ಕೆ ಸರಿಯಾಗಿ ಆಹಾರ ಚೆನ್ನಾಗಿ ಮಾಡಿದಿದ್ರೆ ಇವತ್ತು ಅದರಲ್ಲಿ ಶಕ್ತಿ ಇರ್ತಾ ಇತ್ತು.
ಈಗ ಒಂದು ಸಸ್ಯ ಬೆಳಿಬೇಕಂದ್ರೆ ನೀವು ಗೊಬ್ಬರ ಹಾಕ್ತೀರಾ, ಮಣ್ಣು ಹಾಕ್ತೀರಾ, ನೀರು ಕೊಡ್ತೀರಾ, ಅದರಲ್ಲಿರೋ ಗಲೀಜನ್ನ ಕ್ಲೀನ್ ಮಾಡ್ತೀರಾ, ಆದ್ರೆ ನಿಮ್ ದೇಹನ ಯಾಕೆ ನಿರ್ಲಕ್ಷ್ಯ ಮಾಡ್ತೀರಾ? ಅದಕ್ಕೆ ಅದು ಒಂದು ಹಸುವು ಅಂತ ಹೇಳಿದಾಗ ನೀವು ಆಹಾರ ಕೊಟ್ರೆ ಅದು ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ, ನಿಮ್ಮ ಕೆಲಸಗಳನ್ನ ಮಾಡ್ಲಿಕ್ಕೆ ಶಕ್ತಿ ಕೊಡುತ್ತೆ. ಇದನ್ನ ನೀವು ಮಾಡದೇ ಇರೋ ಕಾರಣ ಈ ಹಂತವನ್ನ ತಲುಪಿದಿರ. ಇದು ಬರೀ ಗ್ಯಾಸ್ಟ್ರಿಕ್ ಅಲ್ಲ, ಹೊಟ್ಟೆ ಹುಣ್ಣು ಅಂತ ಹೇಳ್ತೀವಿ, ಕರಳಲ್ಲಿ ಹುಣ್ಣಾಗಿದ್ದಾಗ ಈ ರೀತಿ ಸಮಸ್ಯೆ ಆಗುತ್ತೆ. ಇದಕ್ಕೆ ಚಿಕಿತ್ಸೆ ಇದೆ, ಖಂಡಿತವಾಗ್ಲೂ ನೀವು ಯೋಗನ ಬೆಟ್ಟ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿಂದ ಅಲ್ಲಿ ನಿಮ್ಮ ಕನ್ಸಲ್ಟೇಷನ್ ತಗೊಂಡು ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತವಾಗ್ಲೂ ಒಂದು 3-4 ತಿಂಗಳು ಬೇಕಾಗುತ್ತೆ ಕರಳು ಮೊದಲಿನ ಹಂತಕ್ಕೆ ಬರಲಿಕ್ಕೆ. ಆದ್ರೆ 1 ತಿಂಗಳಲ್ಲಿ ನಿಮ್ಗೆ ಈ ಉರಿ ನೋವು ಹಿಂಸೆಗಳನ್ನ ನೀವು ಕಡಿಮೆ ಮಾಡಿಕೊಳ್ಬಹುದು. ಕರೆ ಮಾಡಿಕ್ಕೆ ಧನ್ಯವಾದಗಳು. ವೀಕ್ಷಕರೇ, ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಕಷ್ಟದಲ್ಲಿ ಇದ್ದರೂ ನಿಮ್ಮ ಚಿನ್ನಕ್ಕೆ ನೀವೇ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆಸರಿಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲೇ ಕೊಡುತ್ತೇವೆ. ಅಭಯ ಗೋಲ್ಡ್ ಬಯರ್ಸ್, 8861-600-600. ಕೊರೋನಾ ರಿಕವರಿ ಆದ್ಮೇಲೆ ಸುಮಾರು 2 ವಾರದ ನಂತರ ಡಯಾಬಿಟಿಸ್ ಇದ್ದವರಲ್ಲಿ ಹೆಚ್ಚಾಗಿ ಬ್ಲಾಕ್ ಫಂಗಸ್ ಇನ್ಫೆಕ್ಷನ್ ಕಾಣಿಸ್ತಾ ಇದೆ. ಡಯಾಬಿಟಿಸ್ ಇದ್ದವರೆಲ್ಲರೂ ಕೊರೋನಾ ನೆಗೆಟಿವ್ ಆದ ದಿನದಿಂದ ನಿತ್ಯ 2 ಮಾತ್ರೆ ಜ್ವರಾಮೃತಂ 2 ತಿಂಗಳು ತಪ್ಪದೇ ಸೇವಿಸಿ. ಜ್ವರಾಮೃತಂ ಆಂಟಿವೈರಲ್ ಆಂಟಿ ಬ್ಯಾಕ್ಟೀರಿಯಲ್ ಮಾತ್ರ ಅಲ್ಲ, ಆಂಟಿ ಫಂಗಲ್ ಇಮ್ಯುನಿಟಿ ಬೂಸ್ಟರ್ ಕೂಡ. ಡಯಾಬಿಟಿಕ್ಸ್ ತಪ್ಪದೇ ಸೇವಿಸಿ, ಜ್ವರಾಮೃತಂ ಪ್ರಾಣ ಕಾಪಾಡಿಕೊಳ್ಳಿ. ಪ್ರೀತಿಯ ನಮಸ್ಕಾರಗಳು. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಬಂಜೆತನ ಆಗಿರ್ಬೋದು, ಉತ್ತಮ ಆರೋಗ್ಯ ಕೊಡುವಲ್ಲಿ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲೂ ವಾಸಿ ಆಗದಿರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ ನಮ್ಮ ಹೋಮಿಯೋಪತಿ. ಯಾಕೆ ನಮ್ಮ ನಿಮ್ಮೆಲ್ಲರ ಹೋಮಿಯೋಪತಿ. ನಮಸ್ಕಾರ. ಶ್ರೀ ದುರ್ಗಾ ಅಂಜನಂ ಜ್ಯೋತಿಷ್ಯ ಮತ್ತು ವಾಸ್ತು ಕೇಂದ್ರ, ಅಂತಾರಾಷ್ಟ್ರೀಯ ಪ್ರಖ್ಯಾತ ಜ್ಯೋತಿಷ್ಯ ವಾಸ್ತು ವಿದ್ವಾನ್ ಗುರು ಶ್ರೀ ದೇವನಂದನ್ ರವರಿಂದ ಸರ್ವ ಸಂಕಷ್ಟಗಳ ಸಂಜೀವಿನಿ ನೆಮ್ಮದಿಗಾಗಿ ಸಂಪರ್ಕಿಸಿ. ನಂಬರ್ 36 SV ಕಾಂಪ್ಲೆಕ್ಸ್ ಅಗ್ರಹಾರ, ದಾಸರಹಳ್ಳಿ ಬಸ್ ಸ್ಟ್ಯಾಂಡ್ ಹತ್ತಿರ, ಮಾಗಡಿ ರೋಡ್, ಬೆಂಗಳೂರು. ಶ್ರೀವಿಟಾ ಶುಂಠಿ ಬಾದಾಮಿ ಹಾಲು ಕುಡಿಯಿರಿ, ದೇಹಕ್ಕೆ ಸುರಕ್ಷಿತ ಕವಚ ನೀಡಿ. ಸಿರಿಧಾನ್ಯ, ಬಾದಾಮಿ ಮತ್ತು ಶುಂಠಿಯ ವೈಶಿಷ್ಟ ಲಕ್ಷಣಗಳ ಶ್ರೀವಿಟಾ ಶುಂಠಿ ಬಾದಾಮಿ ಮಿಕ್ಸ್, ತಯಾರಕರು SJS ಫುಡ್ ಪ್ರಾಡಕ್ಟ್ಸ್. PCOD ಟ್ರೀಟ್ಮೆಂಟ್ ನೆಪದಲ್ಲಿ ನೀವೇನಾದ್ರೂ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಳ್ತಾ ಇದ್ದೀರಾ? ಹಾಗೇನಾದ್ರೂ ತಗೊಳ್ತಾ ಇದ್ರೆ ಒಮ್ಮೆ ಚೆಕ್ ಮಾಡಿ ನೋಡಿ, ಈ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಇಂದ ಯಾವ ರೀತಿ ಸೈಡ್ ಎಫೆಕ್ಟ್ಗಳು ಆಗುತ್ತೆ ಅಂತ ಒಮ್ಮೆ ಸರ್ಚ್ ಮಾಡಿ. ಜಾಗೃತರಾಗಿ ಸರಿಯಾದ ಆಯ್ಕೆ ಮಾಡಿ. ಬಾಳ ಸಂಗಾತಿಗಾಗಿ ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ, ಮದುವೆ ಆಗುವ ವಧುವರರಿಗೆ ಯಾವುದಾದರೂ ದೋಷವಿದ್ದಲ್ಲಿ, ವಿವಾಹ ವಿಳಂಬ, ಗಂಡ ಹೆಂಡತಿಯರಲ್ಲಿ ವಿರಸ ಅಥವಾ ವೈಮನಸ್ಸಿದ್ದಲ್ಲಿ ಪುರಾಣಗಳಲ್ಲಿ ಹೇಳಲಾದ ಪರಿಹಾರ ಸ್ವಯಂವರ ಪಾರ್ವತಿ ಹೋಮ. ಆಯುಷ್ ಟಿವಿ August 25 ಶ್ರೀ ಕ್ಷೇತ್ರ ಸವದತ್ತಿ ಸಮೀಪದ ಸಿರಸಂಗಿಯ ಕಾಳಿಕಾದೇವಿ ದೇವಾಲಯದಲ್ಲಿ ನೆರವೇರಿಸಲಿದೆ. ಭಾಗವಹಿಸಲು ಸಂಪರ್ಕಿಸಿ 9663300841. ಒಂದು ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನಿಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ಪವಿತ್ರ ಮೇಡಮ್ ಬಳಿ ಮಾತನಾಡಬಹುದಾಗಿದೆ. ಇನ್ನು ನೀವು ಕರೆ ಮಾಡಬೇಕಾದಂತಹ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮೇಡಮ್, ಈಗ ಇವಾಗ ಮಕ್ಕಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಮೊದಲನೇ ಋತುಮತಿ ಆದಾಗ ಅವ್ರಿಗೆ ಕೆಲವೊಂದು ಹೊಟ್ಟೆ ನೋವು ಅಥವಾ ಬೆನ್ನೋವು ಈ ರೀತಿ ಸಮಸ್ಯೆಗಳು ಬರ್ತಾ ಹೋಗುತ್ತೆ, ಅಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು? ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಸಮಸ್ಯೆಗಳು
ಋತು ಟೈಮಲ್ಲಿ ಜಾಸ್ತಿ ಆಗ್ತವೆ. ಈಗ ಪಿತ್ತ ಸಮಸ್ಯೆ ಇದ್ರೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಇದ್ದ ಅವ್ರಿಗೆ ಪೀರಿಯಡ್ಸ್ ಟೈಮಲ್ಲಿ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮೂಳೆ ಮತ್ತು ನರಗಳಲ್ಲಿ ನಿಶಕ್ತಿ ಇರೋರಿಗೆ ಪೀರಿಯಡ್ಸ್ ಟೈಮಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಮಲಬದ್ಧತೆ, ಉಷ್ಣ ಜಾಸ್ತಿ ಇರೋರಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಕಾಲುಗಳು ನರಗಳು ಸೆಳೆತ ಶುರುವಾಗುತ್ತೆ. ಇದೆಲ್ಲ ಒಂದು ನಮ್ಮ ಅನಾರೋಗ್ಯದ ಸಿಂಪ್ಟಮ್ಸ್. ಅದು ಏನಕ್ಕೆ ಅಂದ್ರೆ ಆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಡೆಲಿಕೇಟ್ ಆಗುತ್ತೆ ನಮ್ಮ ಬಾಡಿ, ಅದು ತುಂಬಾ ಸೆನ್ಸಿಟಿವ್ ಆಗೋದ್ರಿಂದ ಆ ಎಲ್ಲಾ ಸಮಸ್ಯೆಗಳು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಇದನ್ನು ಮೊದಲೇ ಸರಿ ಮಾಡ್ಕೊಂಡ್ರೆ ಆ ಟೈಮಲ್ಲಿ ಏನು ತೊಂದರೆಗಳಿರಲ್ಲ. ಅದಕ್ಕೆಲ್ಲವಕ್ಕೂ ಚಿಕಿತ್ಸೆ ಪಡ್ಕೊಳ್ಬೇಕು. ಮತ್ತೆ ನನ್ನ ಚಿಕಿತ್ಸೆಗಿಂತ ಮೊದಲು ಹೇಳೋದು ಉತ್ತಮ ಆಹಾರ ತಗೊಳ್ಳಿ ಅಂತ. ಯಾರು ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳಲ್ಲ, ಆಹಾರದಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇರುತ್ತೆ, ಮತ್ತೆ ನೀರನ್ನ ಸರಿಯಾದ ಮಟ್ಟದಲ್ಲಿ ತಗೊಳ್ಳಲ್ಲ. ನೀರನ್ನ ಯಾಕಷ್ಟು ನಾವು ಒತ್ತಿ ಒತ್ತಿ ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಪೌಷ್ಟಿಕಾಂಶ ಇರೋ ಆಹಾರ ತಗೊಂಡ್ರು ಕೂಡ ಅದು ಸಂಪೂರ್ಣ ಜೀರ್ಣ ಆದ್ರೆ ಮಾತ್ರ ಆ ಸತ್ವ ನಮ್ಮ ಬಾಡಿಗೆ ಸಿಗುತ್ತೆ. ಅದು ಜೀರ್ಣನೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದರಿಂದ ಎಲ್ಲಿಂದ ನಮಗೆ ಸತ್ವ ಸಿಗುತ್ತೆ? ಅದೇನಾಗುತ್ತೆ, ಅದು ಜೀರ್ಣ ಆದ್ರೆ ನಮಗೆ ಬಾಡಿಗೆ ಶಕ್ತಿ ಕೊಡುತ್ತೆ, ಜೀರ್ಣ ಆಗ್ಲಿಲ್ಲ ಅಂದ್ರೆ ವೇಸ್ಟ್ ಆಗಿ ದೊಡ್ಡ ಕರುಳಲ್ಲಿ ಕೂತ್ಕೊಳ್ಳುತ್ತೆ. ಈ ಜೀರ್ಣಕ್ರಿಯೆ ನಡೀಲಿಕ್ಕೆ ಪೌಷ್ಟಿಕಾಂಶ ಇರೋ ಆಹಾರಗಳ ಜೊತೆಗೆ ನೀರು ಕೂಡ ಅಗತ್ಯ ಇದೆ. ಆದ್ರೆ ಅದನ್ನ ಯಾವ್ಯಾವ ಟೈಮಿಗೆ ತಗೊಳ್ಬೇಕು ಆ ರೀತಿ ನಾವು ನೀರು ಕೊಡೋದ್ರಿಂದ ಪೌಷ್ಟಿಕತೆ ಹೆಚ್ಚಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ. ಆ ಪೌಷ್ಟಿಕತೆ ನಾವು ಕರೆಕ್ಟ್ ಆಗಿ ಕೊಟ್ರೆ ಮಾತ್ರ ನಮ್ಮ ಯಾವುದೇ ಅಂಗಾಂಗದಲ್ಲೂ ಸಮಸ್ಯೆ ಇರಲ್ಲ. ಇದನ್ನ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಇವತ್ತು ಯಾರೇ ಒಂದು ಆಹಾರ ತಗೊಳ್ಳಿ, ನನ್ನ ಈ ಒಂದು ಪಾರ್ಟಿಗೆ ನಾನು ಈ ಆಹಾರ ಕೊಡ್ತಾ ಇದ್ದೀನಿ, ಈ ನಾನು ತಿಂತಾ ಇರೋ ಆಹಾರದಲ್ಲಿ ಇಷ್ಟು ನನಗೆ ಶಕ್ತಿ ಸಿಗುತ್ತೆ ಅಂತ ಆಲೋಚನೆ ಮಾಡಿ ಯಾರೂ ತಿನ್ನಲ್ಲ. ಅದು ಬೇಕು, ಎಲ್ಲರಲ್ಲೂ ಆ ನಾಲೆಡ್ಜ್ ಬರಬೇಕು. ಸುಮ್ನೆ ಬಾಯಿ ರುಚಿಗೋಸ್ಕರ ಅಥವಾ ಟೈಮ್ ಪಾಸ್ಗೋಸ್ಕರ ಅಥವಾ ಕೆಲಸದ ಒತ್ತಡದಲ್ಲಿ ನಾವು ಆಹಾರವನ್ನ ಸೇವನೆ ಮಾಡ್ತಾ ಬಂದ್ರೆ ಇವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ನಾವು ಕೆಲವರು ಹೇಳೋ ಮಾತುಗಳನ್ನ ಕೇಳಿರ್ತೀವಿ, ಚಿಕ್ಕ ವಯಸ್ಸಿನಲ್ಲಿ ಅವರು ಋತುಮತಿಯಾದಾಗ, ದೊಡ್ಡವರಾದಾಗ ಅನುವಂಶೀಯತೆ ಅಂದ್ರೆ ವಂಶ ಪಾರಂಪರೆಯಾಗಿ ಬಂದಿದೆ, ತನ್ನ ತಾಯಿ ಕೂಡ ಚಿಕ್ಕ ವಯಸ್ಸಲ್ಲಿ ದೊಡ್ಡವರಾಗಿದ್ರು, ಅದೇ ಒಂದು ಈ ಮಗಳಿಗೂ ಬಂದಿದೆ ಅಂತ ಹೇಳ್ತಾರೆ. ಇದೆಷ್ಟು ಮಟ್ಟಿಗೆ ಸರ್? ಅದು ಸತ್ಯನೇ ಅಲ್ಲ ಅಂತ ನಾ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ತಾಯಿದೇ ಇರ್ಬೇಕಂತ ಇಲ್ಲ. ಒಂದು ಅದೊಂದು ವಾಡಿಕೆ ಮಾಡ್ಕೊಂಡಿರ್ತಾರೆ, ತಾಯಿ ಏಜ್ ಅಲ್ಲೇ ಆದ್ರೆ ತಾಯಿ ಹೆಂಗೆ ಅನ್ನೋದು, ಅಥವಾ ಮತ್ತಿನ್ಯಾರೋ ಅತ್ತೆನೋ ಚಿಕ್ಕಮ್ಮನೋ ಯಾರೋ ಇರ್ತಾರೆ ಆ ಏಜ್ ಅಲ್ಲಾದ್ರೆ ಅವರೇ ಆಗಿರೋ ಏಜಿಗೆ ಹೇಳ್ಬಿಡೋದು, ಅವ್ರದ್ದು ಯಾವ್ದೋ ಒಂದು ಅನುವಂಶೀಯ ಅಂತ ಹೇಳ್ಬಿಡೋದು ಸಾಧ್ಯನೇ ಇಲ್ಲ. ನಮ್ಮ ದೇಹ ಎಷ್ಟು ಬಲಿಷ್ಠವಾಗಿದೆ, ನಮ್ಮ ದೇಹ ಎಷ್ಟು ನಮಗೆ ಸಪೋರ್ಟ್ ಮಾಡ್ತಿದೆ ಅನ್ನೋದ್ರ ಮೇಲೆ ಅದು ಸೀಮಿತ ಆಗಿರುತ್ತೆ. ವಿನ ತಾಯಿಯಾಗೇ ಇರಬೇಕು, ಅತ್ತೆಯಾಗೇ ಇರಬೇಕು, ಅಜ್ಜಿಯಾಗಿರ್ಬೇಕಂತಲ್ಲ. ಈಗ ಮನೆಯಲ್ಲಿ ಸಾಕಷ್ಟು ಸಂಬಂಧಿಕರಿದ್ದೇ ಇರ್ತಾರೆ, ಅವ್ರು ಯಾವ್ದೋ ಒಂದು ಒಬ್ಬೊಬ್ರು ಒಂದೊಂದು ಏಜ್ ಅಲ್ಲಿ ಆಗಿರ್ತಾರೆ, ಇವ್ರಾಗೋ ಏಜ್ ಅನ್ನು ಅವ್ರಿಗೆ ಕಂಪೇರ್ ಮಾಡ್ಬಿಡ್ತಾರೆ ಇಷ್ಟೇ. ಆದ್ರೆ ನಮ್ಮ ದೇಹವನ್ನ ನಾವು ಹೇಗ್ ಕಾಪಾಡ್ಕೊಳ್ಬೇಕು ಅನ್ನೋ ನಾಲೆಡ್ಜ್ ಇದ್ರೆ ಯಾವ ಏಜಿಗೆ ಆಗ್ಬೇಕು ಅದೇ ಏಜಿಗೆ ಆಗುತ್ತೆ. ಓಕೆ, ಇನ್ನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ. ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ ಮೇಡಮ್, ನಮಸ್ತೆ. ನಿಮ್ ಹೆಸರು? ನಮಸ್ತೆ ಮೇಡಮ್, ನಮ್ಮ ಹೆಸರು ಮಹಾದೇವಿ ಅಂತ. ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹಾವೇರಿ ಡಿಸ್ಟಿಕ್ ಇಂದ ಮಾತಾಡ್ತಿದ್ದೀವಿ. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಒಂದು ಸಮಸ್ಯೆನ ತಿಳಿಸಿ. ನಮಸ್ತೆ ಹೇಳಿ ಮಾ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ನಮಸ್ತೆ ಮೇಡಮ್. ಅಯ್ಯೋ, ನಮಗೆಲ್ಲ ಗುರುಗಳಿಗೆ ಮಾಡಿ ಸಾಕು. ಗುರುಗಳಿಗೆ ಮತ್ತೆ ತೊಂದ್ರೆ ನಿಮ್ ಕೈದ ಇಪ್ಪತ್ತು ಮೇಡಮ್. ಕಿವಿ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ ಮೇಡಮ್. ಕೈ ಶೋರ ನೀವು ಕೊಟ್ಟಿದ್ದ ಔಷಧ ಎಲ್ಲ ತಗೋತಾ ಇದ್ದೀನಿ ಮೇಡಮ್. ಓಕೆ, ಇನ್ನ 20 ದಿನ ಆಗಿದೆ ಅಲ್ವಾ? ಆಯ್ತು ಆಯ್ತು. ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಆದ್ರೂ ವಿಚಾರ ತಿಳಿದಿದೆ. ಇದು ಕಿವಿ ಸಮಸ್ಯೆ ಅಂತಕ್ಕಂಥದ್ದು ನರಗಳ ದೌರ್ಬಲ್ಯದಿಂದ ಆಗಿರ್ತಕ್ಕಂಥದ್ದು. ಮತ್ತು ನಿಮ್ಮ ವಯಸ್ಸಿನ ಹಂತ ಏನಿದೆ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಚಿಕಿತ್ಸೆಯನ್ನ ಪಡ್ಕೊಂಡಿದ್ದೀರಾ, ಖಂಡಿತ ಅದನ್ನ ಮುಂದುವರಿಸಿ, ಜೊತೆಗೆ ನಾವು ಹೇಳೋ ರೀತಿಯಲ್ಲಿ ಆಹಾರ ಕ್ರಮ ಮತ್ತು ದೇಹ ಶುದ್ಧಿಯನ್ನ ಮಾಡ್ತಾ ಹೋಗಿ. ಕೆಲವರಿಗೆ 20 ದಿನದಲ್ಲಿ ನಿಮಗೆ ಆ ನರಗಳ ಶಕ್ತಿ ಬರೋದು ಗೊತ್ತಾಗಿರಲ್ಲ, ಹಾಗೆ ನಾವು ಕೊಡೋ ತೈಲವನ್ನ ನೀವು ಕಿವಿಗೆ ಹಾಕ್ತಾ ಇದ್ರೆ ರಾತ್ರಿ ವೇಳೆ ಕಿವಿಯಲ್ಲಿ ಹಾಕಿ ಬೆಳಗ್ಗೆ ಅದನ್ನ ಸ್ವಚ್ಛ ಮಾಡಬೇಕು. ನೀವು ಸ್ವಚ್ಛ ಮಾಡಿಲ್ಲ ಅಂತ ಹೇಳಿದ್ರೆ ಆ ಕಿವಿ ತೈಲದಲ್ಲೇ ತುಪ್ಪದ ಅಂಶ ಇರ್ತದೆ, ನೀವು ಅದನ್ನ ಪ್ರತಿದಿನ ಆ ಕಿವಿ ಹಾಕಿದ್ರ ಮೇಲೆ ಹಾಕ್ತಾ ಇದ್ರೆ ಅದು ನಿಮ್ ಕಿವಿಯಲ್ಲಿ ಕಟ್ಕೊಳ್ತಾ ಬರುತ್ತೆ. ಅದಲ್ಲೇ ಪ್ಯಾಕ್ ಆಗ್ತಾ ಬಂದಾಗ ನಿಮಗೆ ಕಿವಿ ಸರಿ ಹೋಗಿರೋದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಅದನ್ನ ಪ್ರತಿದಿನ ಬೆಳಗ್ಗೆ ನೀವು ಗುಗ್ಗೆ ಕಡ್ಡಿಯಲ್ಲಿ ಮತ್ತೆ ಕಾಟನ್ ಬಟ್ಟೆನಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆ ಔಷಧಿಗಳನ್ನ ಕಂಟಿನ್ಯೂ ಮಾಡಿ, ಇವಾಗಲೇ ನಿರಾಸೆ ಆಗಬೇಡಿ. ನರಗಳು ಸಂಪೂರ್ಣ ವೀಕ್ ಆಗಿದ್ದಾಗ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದ್ 3-4 ತಿಂಗಳು ಬೇಕಾಗುತ್ತೆ. ಇನ್ನ 1 ತಿಂಗಳು ಟೈಮ್ ಇದೆ, ಅದನ್ನ ನಿಮಗೆ ಔಷಧಿ ಕೊಟ್ಟಿರೋದು 1.5 ತಿಂಗಳು ಬರುತ್ತೆ. ಈಗ 20 ದಿವಸ ಆಗಿದೆ, ಇನ್ನೂ ಒಂದು 15 ದಿವಸಗಳ ಕಾಲ ಬರುತ್ತೆ.
ಕಂಪ್ಲೀಟ್ ನೀವು ಮುಗಿಸಿ ನಮಗೆ ಕರೆ ಮಾಡಿ, ನಾವು ಅದನ್ನ ತಿಳಿಸ್ತೀವಿ. ನೀವೇನಾದ್ರೂ ಯಾವತ್ತೂ ಕಿವಿಯನ್ನ ಕ್ಲೀನ್ ಮಾಡಿಸೇ ಇಲ್ಲ ಅಂತ ಹೇಳಿದ್ರೆ ಒಂದ್ಸರಿ ENT ಡಾಕ್ಟರ್ ಹತ್ರ ಹೋಗಿ ಕಿವಿಯನ್ನ ಸ್ವಚ್ಛ ಮಾಡಿಸಿ ಆಮೇಲೆ ನಮ್ಮ ಔಷಧಿಯನ್ನ ಶುರು ಮಾಡಿ. ಅಲ್ಲೇನಾದ್ರೂ ಗಲೀಜಿದ್ರು ಕೂಡ ನಿಮ್ಮ ಸಮಸ್ಯೆ ನಿಮಗೆ ಕ್ಲಿಯರ್ ಆಗಿದ್ರು ಗೊತ್ತಾಗಿರಲ್ಲ, ಇದೊಂದನ್ನು ಮಾಡಿಸ್ಕೊಳ್ಳಿ. ಮುಂದೆ ನೋಡೋಣ, ನೀವು 15 ದಿವಸ ಬಿಟ್ಟು ಮತ್ತೆ ಕಾಲ್ ಮಾಡಿ, ನಮ್ಮ ಇದಕ್ಕೆ ಬ್ರಾಂಚ್ಗೆ ಕಾಲ್ ಮಾಡಿ ನಾನು ನಿಮಗೆ ಮಾತಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ಇನ್ನು ಕಾರ್ಯಕ್ರಮಕ್ಕೆ ನೀವು ಕರೆಯನ್ನ ಮಾಡುವಾಗ ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ, ಹಾಗೆ ನೆಟ್ವರ್ಕ್ ಸಿಗೋ ಕಡೆ ಬಂದು ನಿಮ್ಮ ಒಂದು ಪ್ರಶ್ನೆ ಅಥವಾ ಸಮಸ್ಯೆ ಏನಿದೆ ಜೋರಾಗಿ ಸ್ಪಷ್ಟವಾಗಿ ಮಾತನಾಡುವುದು ತುಂಬಾನೇ ಉತ್ತಮ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಮಂಜುಳಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಪ್ರಿಯಾಪಂಡದಿಂದ ಮೇಡಮ್. ಪವಿತ್ರ ಮೇಡಮ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್. ನಮಸ್ತೆ ಹೇಳಿ. ನಮಸ್ತೆ ಮೇಡಮ್, ನನ್ನ ಹೆಸರು ಮಂಜುಳಾ ಅಂತ. ನಂದು ಮಂತ್ಲಿ ಪಿರಿಯಡ್ಸ್ ಆಯ್ತಲ್ಲ ಮೇಡಮ್, ನನ್ಗೆ 40 ಏಜ್. ಓಕೆ. ಅಂದ್ರೆ ನನ್ಗೀಗ 3 ಇಂದ ಆಗಿಲ್ಲ ಮೇಡಮ್, ನಾನು ಕರೆಕ್ಟ್ ಆಗ್ತಿದೆ, 3 ಇಂದ ಆಗ್ತಿಲ್ಲ ಮೇಡಮ್. ಓಕೆ, ಅದಕ್ಕೆ ಚಿಕಿತ್ಸೆ ಇದೆ, ಯೋಗವನ ಬೆಟ್ಟದಿಂದ ಚಿಕಿತ್ಸೆ ಪಡ್ಕೊಳ್ಬಹುದು. ನೀವು ಬರೋದಕ್ಕೆ ಸಾಧ್ಯ ಆದ್ರೆ ಬಂದು ವಿಸಿಟ್ ಮಾಡಿ ಚಿಕಿತ್ಸೆ ಪಡ್ಕೊಳ್ಳಿ, ಇಲ್ಲ ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ. ಈಗ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದು ಸ್ವಲ್ಪ ದೇಹ ದಂಡನೆ ಬೇಕು, ಮಲಶುದ್ದಿ ಆಗ್ಬೇಕು, ಮತ್ತೆ ನೀರನ್ನ ಬಹಳಷ್ಟು ಕುಡಿಬೇಕು. ಇದಿಷ್ಟು ನೀವು ಮನೆಯಲ್ಲಿ ಮಾಡ್ತಾ ಇರಿ. ಸೊಪ್ಪು ತರಕಾರಿಗಳನ್ನ ಆಹಾರದಲ್ಲಿ ಬಳಸಿ, ಗಟ್ಟಿ ಪದಾರ್ಥಗಳು ಅಜೀರ್ಣ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ಮಾಡಿ, ಮಾಂಸಾಹಾರ ತಿಂತಾದ್ರೆ ನಿಲ್ಲಿಸಬೇಕು, ಕಾಫಿ ಟೀ ನಿಲ್ಲಿಸಬೇಕು. ಈ ರೀತಿ ಆಹಾರದಲ್ಲಿ ಕ್ರಮವನ್ನು ವಹಿಸಿ ಜೊತೆಗೆ ಔಷಧಿಗಳನ್ನ ಪಡೆದುಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ. ಆಗ್ತಾ ಇಲ್ಲ ಅಂತ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. 55 ವಯಸ್ಸಿನವರೆಗೂ ಹಾರ್ಮೋನ್ಸ್ ಕೆಲಸ ಮಾಡ್ತಿರುತ್ತೆ, ಅಲ್ಲಿವರೆಗೂ ನಿಮ್ ದೇಹ ಶುದ್ಧಿ ಆಗ್ತಾನೆ ಇರಬೇಕು. ಅಂದ್ರೆ 55 ವಯಸ್ಸಿನವರೆಗೂ ನೀವು ಮುಟ್ಟಾಗ್ಲೇಬೇಕು. ಅದಾದ್ರೆ ನಿಮಗೆ ಮುಂದೆ ಸಮಸ್ಯೆಗಳಿರೋದಿಲ್ಲ, ಇಲ್ಲಾಂದ್ರೆ ಇವಾಗ್ಲಿಂದನೇ ಕಾಯಿಲೆಗಳು ಶುರುವಾಗುತ್ತೆ, ಆಮೇಲೆ ಮತ್ತೆ ಆ ಕಾಯಿಲೆನ ಸರಿ ಮಾಡಕ್ಕೆ ಮತ್ತಷ್ಟು ಕಾಯಿಲೆನ ಬರೆಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿರ್ಲಕ್ಷ್ಯ ಬೇಡ, ಚಿಕಿತ್ಸೆ ಪಡ್ಕೊಳ್ಳಿ, ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ನಮ್ಮ ಹೆಸರು ಕಮಲಾ ಅಂತ ಹೇಳಿ, ಒಳಲ್ಕೇರಿಂದ ಮೇಡಮ್. ನಮಗೆ ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಒಂದು ಸಮಸ್ಯೆನ ತಿಳಿಸಿ. ಆಯ್ತು ಮೇಡಮ್. ನಮಸ್ತೆ ಹೇಳಿ. ನಮಸ್ತೆ ಮೇಡಮ್, ಕೋಟಿ ಕೋಟಿ ನಮಸ್ಕಾರ ಮೇಡಮ್. ಧನ್ಯವಾದ ಹೇಳಿ ಮೇಡಮ್. ನಮಗೆ ಆಕ್ಸಿಡೆಂಟ್ ಆಗಿ ಬ್ಯಾಕ್ ಬ್ರೇನಲ್ಲಿ ಆಪರೇಷನ್ ಆಗಿತ್ತು. ಆಪರೇಷನ್ ಆಗಿದ್ದು ಈಗ ವರ್ಷ ಮೇಲೆ 8 ಒಂದು ಎಡಗಡ ಕಾಲ್ ಕುಂಜೆ ಚಪ್ಪಳಿಯಿಂದ ಪಾದ ತಕ್ಕ ನರ ಎಳಿತಿದ್ದೆ. ಉರಿ 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 ತಡಕನಕ್ಕಾಗಲ್ಲ ನಮಗೆ. ಓಕೆ ಓಕೆ, ಅರ್ಥ ಆಯ್ತಮ್ಮ. ಅಲ್ಲಿ ನಿಮಗೆ ನರಗಳು ನರ ರೂಟ್ ಅಲ್ಲಿ ಕಂಪ್ರೆಷನ್ ಅಂತ ಹೇಳ್ತೀವಿ, ಅಂದ್ರೆ ನಿಮ್ಮ ಮೂಳೆ ಆಕ್ಸಿಡೆಂಟ್ ಆದಾಗ ಕಂಪ್ರೆಸ್ ಆಗಿರುತ್ತೆ. ಆ ಕಂಪ್ರೆಷನ್ ಇಂದ ನಿಮ್ಮ ನರಗಳಲ್ಲಿ ರಕ್ತ ಸಂಚಾರ ಆಗದೆ ಇರೋ ಕಾರಣ ಈ ಸಮಸ್ಯೆ ಕಾಡ್ತಾ ಇದೆ. ಅದು ಆಪರೇಷನ್ ಅಲ್ಲಿ 100 ನಿಮ್ಮನ್ನ ಸರಿ ಮಾಡಿಕೊಡ್ಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಎಷ್ಟು ಸಾಧ್ಯವೋ ಅಷ್ಟನ್ನ ರೆಡಿ ಮಾಡಿರ್ತಾರೆ, ಮತ್ತೆ ನಿಮಗೆ ಅದು ಕಂಪ್ರೆಷನ್ ಆದಾಗ ಆ ಪ್ರಾಬ್ಲಮ್ ಆಗುತ್ತೆ. ಖಂಡಿತವಾಗ್ಲೂ ಇದು ಸರಿಯಾಗುವಂತ ಸಮಸ್ಯೆನೆ, ನೀವು ಎದುರು ಅಗತ್ಯ ಇಲ್ಲ. ನಮ್ದು ಯಾವ್ದು ಹತ್ರದಲ್ಲಿದೆ ಆ ಬ್ರಾಂಚ್ಗೆ ಭೇಟಿ ಮಾಡಿ, ಕಶೇರುಕ ಚಿಕಿತ್ಸೆ ಅಂತ ಕೊಡ್ತೀವಿ. ಈ ಕಶೇರುಕ ಮತ್ತೆ ಕೈಶೋರ ಚಿಕಿತ್ಸೆಯನ್ನು ನೀವು ಪಡ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಮತ್ತೆ ಮೂಳೆಗೆ ಶಕ್ತಿ ಬರುವಂತ ಔಷಧಿಗಳನ್ನ ನಾವು ಕೊಟ್ಟಿರ್ತೀವಿ. ನಾವು ಹೇಳೋ ರೀತಿನಲ್ಲಿ ನಿಮ್ಮ ಆಹಾರ ಕ್ರಮ ಪಥ್ಯನ ಪಾಲಿಸಿ 1 ಚಿಕಿತ್ಸೆ ಪಡ್ಕೊಳ್ಳಿ. 1 ನಿಮ್ಗೆ ಇಂಪ್ರೂವ್ಮೆಂಟ್ ಖಂಡಿತವಾಗ್ಲೂ ಕಾಣುತ್ತೆ. ನೀವು ಸಂಪೂರ್ಣ ಗುಣಮುಖರಾಗೋವರೆಗೂ ಚಿಕಿತ್ಸೆಯನ್ನ ಮುಂದುವರಿಸಬೇಕಾಗತ್ತೆ. ಇದಕ್ಕೆ ಭಯಪಡೋ ಅಗತ್ಯ ಇಲ್ಲ, ಚಿಕಿತ್ಸೆ ಉಂಟು, ನೀವು ಪಡ್ಕೊಳ್ಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಮಾತನಾಡ್ತೇವೆ ಮುಟ್ಟಿನ ಸಮಸ್ಯೆ ಬಗ್ಗೆ. ಹಾಗಾಗಿ ನಿಮಗೂ ಯಾವುದೇ ರೀತಿಯ ಮುಟ್ಟಿನ ಸಮಸ್ಯೆ ಬಗ್ಗೆ ಪ್ರಶ್ನೆಗಳಾಗಿರ್ಬೋದು ಅಥವಾ ಅನುಮಾನಗಳಾಗಿರ್ಬೋದು, ಕೆಲವೊಂದು ಸಮಸ್ಯೆಗಳು ಕಾಡ್ತಿದೆ ಎಂಬಾದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತಹ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಪೂರ್ಣಿಮಾ ಅಂತ ಹೇಳ್ರಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವ್ ಇಲ್ಲಿ ಹುಬ್ಳಿಯಿಂದ ಮಾತಾಡಿ. ಪವಿತ್ರ ಮೇಡಮ್ ಇದಾರೆ, ಮಾತನಾಡಿ. ನಮಸ್ತೆ ಹೇಳಿ. ಹಲೋ ನಮಸ್ತೆ ಮೇಡಮ್. ನಮಸ್ತೆ. ಇದು ನಮಗ್ ಮುಟ್ಟಿನ ಸಮಸ್ಯೆ ಐತ್ರಿ ಮೇಡಮ್. ಬಾಳ ಪಿರಿಯಡ್ ಆಕತ್ರಿ, 20 ಅಂದ್ರೆ ಬರ್ತತ್ರಿ ಮೇಡಮ್. ಹಿಂಗ್ 3 ಅಂತಿ ಬಾಳ ಕಂಟಿನ್ಯೂ ಬಾಳ ಆಗ್ತತ್ರಿ ಮೇಡಮ್. 3 ದಿನಕ್ಕೆ ನಿಲ್ಲತ್ತಾ? ಸ್ವಲ್ಪ ಕಡಿಮೆ ಅನಿಸ್ತತ್ರಿ ಮೇಡಮ್. 2 ದಿನ ಅಂತಿ ಬಾಳ ತ್ರಾಸ ಆಗತ್ರಿ ಮೇಡಮ್. ಇವ್ ಕಾಲೆಲ್ಲ ಹರಿದು ಹಿಂಗ ಒಂಥರ ಶಕ್ತಿ ಅಲಂಗ ಆಗ್ಬಿಟ್ಟಿ. ಎಷ್ಟು ವಯಸ್ಸು ನಿಮ್ದು? ಈಗ 35. ಆಯ್ತು, ಇದಕ್ಕೆ ಚಿಕಿತ್ಸೆ ಇದೆ. ಇವಾಗ ಸದ್ಯಕ್ಕೆ ಏನಾದ್ರೂ ಪೀರಿಯಡ್ಸ್ ಇದ್ರೆ ನೀವು ಆ ಟೈಮ್ ಅಲ್ಲಿ
ಬ್ಲೀಡಿಂಗ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಮುಟ್ಟದ್ರೆ ಮುನಿ ಸೊಪ್ಪಿನ ರಸವನ್ನ ತಗೊಳ್ಬಹುದು. ಆ ಮುಟ್ಟದ್ರೆ ಮುನಿ ಸೊಪ್ಪಿನ ರಸ ಲಿಮಿಟ್ ಅಲ್ಲಿ ತಗೊಳ್ಳಿ, ಯಾಕಂದ್ರೆ ನಿಮ್ದು 3 ಡೇಸ್ ಅಲ್ಲಿ ಕಡಿಮೆ ಆಗೋದ್ರಿಂದ, 3 ಡೇಸ್ ಬ್ಲೀಡಿಂಗ್ ಆಗ್ಬೇಕು ಆದ್ರೆ ಅದು ಹೆಚ್ಚಾಗೋದ್ರಿಂದ ಅದನ್ನ ಒಂದ್ ಹತೋಟಿಗೆ ತಗೊಳ್ಳಿಕ್ ಅಷ್ಟೇ ಕುಡಿಬೇಕು. ಒಂದು 1/4 ಲೀಟರ್ ಮುಟ್ಟದ್ರೆ ಮುನಿ ಸೊಪ್ಪಿನ ರಸ, ಅಂದ್ರೆ ನೀವು ಹೊರಮುಚ್ಚುಗ ಹೊಳಮುಚ್ಚುಗ ಅಂತ ಹೇಳ್ತೀರಾ, ಅದರಲ್ಲಿ ಹೊಳಮುಚ್ಚುಗವನ್ನ ನೀವು ಉಪಯೋಗಿಸ್ಬೇಕು. ಅದನ್ನ ರುಬ್ಬಿ ರಸ ತೆಗೆದು ದಿನದಲ್ಲಿ 1/4 ಲೀಟರ್ ಇಡೀ ದಿನಕ್ಕೆ ಕುಡಿಯುವಂಥದ್ದು. ಇಷ್ಟು ಮಾಡಿದ್ರೆ ನಿಮಗೆ ಅದು ಸ್ವಲ್ಪ ಹತೋಟಿಗೆ ಬರುತ್ತೆ. ಆದ್ರೆ ಇದನ್ನ ಪ್ರತಿ ತಿಂಗಳು ಮಾಡ್ಲಿಕ್ಕಾಗಲ್ಲ, ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಆರಾಮಾಗ್ತೀರಾ. ದೇಹದ ಉಷ್ಣವನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು, ಉಷ್ಣತೆಯನ್ನ ಕಾಪಾಡ್ಕೊಳ್ಳಿ. ಆ ಉಷ್ಣತೆ ಇಲ್ಲದೆ ದೇಹ ತಂಪಾಗಿ ಇಟ್ಕೊಂಡಾಗ ಈ ಸಮಸ್ಯೆ ಇರೋದಿಲ್ಲ. ಔಡ್ಲೆಣ್ಣೆ ತಗೊಳ್ಳಿ, ಮತ್ತೆ ಖಾರ ತಿನ್ನೋದನ್ನ ಕಡಿಮೆ ಮಾಡಿ, ಚಹಾ ಕುಡಿಯೋದನ್ನ ಬಿಡಿ, ನೀರನ್ನ ಬಹಳ ಉಪಯೋಗಿಸಿ, ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಬಳಸಿ, ಮತ್ತೆ ಹಾಲಿನ ಉತ್ಪಾದನೆಗಳನ್ನ ಆಹಾರದಲ್ಲಿ ಬಳಸಿ. ನಿಮ್ಮ ಸೈಡ್ ಅಲ್ಲಿ ಖಾರ ಜಾಸ್ತಿ ತಿಂತೀರಾ, ಮತ್ತೆ ಮಿರ್ಚಿ ಮಂಡಕ್ಕಿಗಳನ್ನ ಬಹಳ ಉಪಯೋಗಿಸ್ತೀರಾ, ಇದರಿಂದ ದೇಹ ಉಷ್ಣ ಜಾಸ್ತಿ ಆಗುತ್ತೆ. ಅದನ್ನ ಸಾಕಷ್ಟು ನೀವು ಕಡಿಮೆ ಮಾಡಿಕೊಂಡ್ರೆ ಇದರಿಂದ ಹೊರಗ್ ಬರಬಹುದು. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಬೆಂಗಳೂರಿಂದ. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಸಮಸ್ಯೆಯನ್ನ ತಿಳಿಸಿ. ನನ್ನ ಸಮಸ್ಯೆ ಏನಂದ್ರೆ, ನಾವು 3 ಸಾರಿ ಬಂದಿದ್ವಿ ಅಪ್ಪಾಜಿ ರೋಗ, ಬಂದು ಔಷಧ ಎಲ್ಲ ತಗೊಂಡ್ವಿ, ನಮ್ ಕರೋನಾ ಬಂತು. ನನಗೂ ನಮ್ಮ ಯಜಮಾನಿಗೆ ಇಬ್ಬರಿಗೂ ಕರೋನಾ ಬಂದಿತ್ತು. ಕರೋನಾ ಬಂದಿದ್ರೆ ಏನಾಯ್ತು, ಆಮೇಲೆ ಔಷಧಿ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು. ಯಾವ ತರ ನಾವು ಔಷಧಿ ತಗೊಳ್ತಾ ಇಲ್ಲ, ಸ್ವಲ್ಪ ಎಣ್ಣೆದೇನಾದ್ರೂ ತಿಂದ್ರೆ ಕಾಲು ಕಡಿತ ಜಾಸ್ತಿ ಆಗುತ್ತೆ. ಆಮೇಲಿಂದ ಈ ಕರೋನಾ ಬಂದಾಗಿಂದ ನಮ್ಮ ಯಜಮಾನರಿಗೆ ತುಂಬಾ ಸುಸ್ತು, ಊಟ ಎಲ್ಲ ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ. ಆಯ್ತಮ್ಮ, ಇದಕ್ಕೆ ಹಶ್ವಾಗ್ಲಿಕ್ಕೆ ಮತ್ತೆ ನಿಶಕ್ತಿ ಕಡಿಮೆ ಆಗ್ಲಿಕ್ಕೆ ನಿಮ್ಮ ರಕ್ತದ ಸಮಸ್ಯೆ ಇರತಕ್ಕಂತ ಚರ್ಮ ಅಲರ್ಜಿಗೆ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಕರೋನಾ ಬಂದಿದೆ ಅಂತ ಔಷಧಿ ನಿಲ್ಲಿಸಬೇಕಂತ ಏನಿಲ್ಲ, ಅದು ನಿಮಗೆ ತಪ್ಪು ಮಾಹಿತಿ ಸಿಕ್ಕಿದೆ. ಆ ಟೈಮಲ್ಲಿ ನೀವು ಔಷಧಿಗಳನ್ನ ಅಂದ್ರೆ ಅಲೋಪತಿ ಔಷಧಿಗಳನ್ನ ತಗೊಳ್ತಾ ಇರ್ತೀರಾ, ಇದು ಆದ್ರೆ ಡೋಸೇಜ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಲಿಮಿಟೆಡ್ ಟೈಮಲ್ಲಿ ಮಾತ್ರ ಹೇಳಿರ್ತೀವಿ. ಈಗ ನೀವು ಮತ್ತೆ ನಮ್ಮ ಚಿಕಿತ್ಸೆಯನ್ನ ಮುಂದುವರಿಸಬಹುದು. ಈಗ ಏನಾಗುತ್ತೆ, ನಿಮ್ಮ ಕರೋನಾ ಸಮಯದಲ್ಲಿ ಕೊಟ್ಟಿರ್ತಕ್ಕಂಥ ಚಿಕಿತ್ಸೆ ಏನಿರುತ್ತೆ, ಆಂಟಿಬಯೋಟಿಕ್ಸ್ ಇರ್ಬೋದು, ಸ್ಟೆರಾಯ್ಡ್ಸ್ ಇರ್ಬೋದು, ಇದೆಲ್ಲವೂ ಇನ್ನಷ್ಟು ವೀಕ್ನೆಸ್ ಅನ್ನ ಮಾಡುತ್ತೆ. ಹಾಗಾಗಿ ಸಾಕಷ್ಟು ಜನ ಕರೋನಾ ಬಂದ್ ಹೋದ್ಮೇಲೆ ನಮ್ಮ ಹತ್ರ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದಾರೆ. ಆ ಇಂಜೆಕ್ಷನ್ಸ್ ಗಳಿಂದ ಮಾತ್ರೆಗಳಿಂದ ಆಸಿಡ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಹೊಟ್ಟೆ ಉರಿ ಜಾಸ್ತಿ ಆಗೋದು, ಊಟ ಸೇರದೇ ಇರೋದು, ನಿಶಕ್ತಿ ಇವೆಲ್ಲ ಸಾಮಾನ್ಯವಾಗಿದೆ. ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ನೀವು ಕರೋನಾ ಬಂದಿದೆ ಅಂತ ಏನದು ನಿಲ್ಸೋ ಅಗತ್ಯ ಇಲ್ಲ, ಬಂದು ಅದು ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಕರೆ ಮಾಡಿದ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಿಮ್ ಹೆಸರು? ನನ್ನ ಹೆಸರು ಅನಿತಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಿವಮೊಗ್ಗದಿಂದ. ಪವಿತ್ರ ಮೇಡಮ್ ಇದಾರೆ, ಮಾತನಾಡಿ. ಸರಿ ಮೇಡಮ್, ನಮಸ್ತೆ ಹೇಳಿ. ಮಾ ನಮಸ್ತೆ ಮೇಡಮ್. ಹಾ ಹೇಳಿ. ನನ್ಗೆ ಡೇಟ್ ವೇರಿಯೇಷನ್ ಪ್ರಾಬ್ಲಮ್ ಬರ್ತಿದೆ. ವೇರಿಯೇಷನ್ ಅಂದ್ರೆ ಎಷ್ಟು ದಿನ ವೇರಿಯೇಷನ್ ಇರುತ್ತೆ? 2.5 months ಆಗ್ತಿದೆ ಮೇಡಮ್. ನಾನು ಡಾಕ್ಟರ್ ಹತ್ರ ಚೆಕಪ್ ಮಾಡ್ತಿದ್ವಿ, ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಏನು ಇಲ್ಲ, ಪ್ರಾಬ್ಲಮ್ ಇದೆ, ಸ್ವಲ್ಪ ಟೆನ್ಷನ್ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತ ಹೇಳಿದ್ರು. ಟ್ಯಾಬ್ಲೆಟ್ ಕೊಟ್ಟಿದ್ರು ಸರಿ ಆಗಿತ್ತು, ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಈಗ ಒಂದು ಲಾಸ್ಟ್ ಮಂತ್ 2.5 months ಮುಂದೋಯ್ತು, ಈ ಮಂತ್ ಮತ್ತೆ ಹಾಗೆ ಆಗ್ತಾ ಇದೆ. ಓಕೆ, ಇದಕ್ಕೆ ಚಿಕಿತ್ಸೆ ಇದೆಯಮ್ಮ, ಚಿಕಿತ್ಸೆನ ಪಡ್ಕೊಳ್ಳಿ. ನೀವು ಥೈರಾಯ್ಡ್ ಬಂದಾಗ ಋತು ಸಮಸ್ಯೆ ಆಗಲ್ಲ, ಋತು ಸಮಸ್ಯೆ ಆಗೋದ್ರಿಂದ ಥೈರಾಯ್ಡ್ ಶುರುವಾಗುತ್ತೆ. ಇದನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಎಲ್ಲರೂ. ಥೈರಾಯ್ಡ್ ಬಂದಿರೋರು ಅದ್ ಋತು ಸಮಸ್ಯೆಯನ್ನ ಚೆಕ್ ಮಾಡ್ಕೊಳ್ತೀರಾ. ಯಾರಿಗೆ ಸಮಯಕ್ಕೆ ಸರಿಯಾಗಿ ಋತು ಆಗೋದಿಲ್ಲ ಹಾಗೂ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂತವರಿಗೆ ಥೈರಾಯ್ಡ್ ಬರುತ್ತೆ. ಥೈರಾಯ್ಡ್ ಬಂದ್ಮೇಲೆ ಆ ಸಮಸ್ಯೆ ಆಗಲ್ಲ. ಹಾಗಾಗಿ ಇದಕ್ಕೂ ಥೈರಾಯ್ಡ್ಗೂ ನೀವು ಟ್ಯಾಲಿ ಮಾಡೋದು ಬೇಡ. ಇವಾಗ್ಲೇ ಅದನ್ನ ಸರಿಪಡಿಸ್ಕೊಳ್ಳಿ. ನೀವು ಮತ್ತೆ ಹಾರ್ಮೋನ್ ಟ್ಯಾಬ್ಲೆಟ್ ಗಳನ್ನ ತಗೊಳ್ಬೇಡಿ ಯಾವುದೇ ಕಾರಣಕ್ಕೂ. ಹಾರ್ಮೋನ್ ಟ್ಯಾಬ್ಲೆಟ್ಸ್ಗಳು ನಿಮಗೆ ಸೈಡ್ ಎಫೆಕ್ಟ್ ಅನ್ನ ಮಾಡುತ್ತೆ. ಅದನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಬೇರೆ ಬದಲಾವಣೆಗಳು ಜಾಸ್ತಿ ಆಗುತ್ತೆ, ಜೊತೆಗೆ ಅದು ತಗೊಂಡಾಗ ಮಾತ್ರ ಆಗುವಂಥದ್ದು. ಮತ್ತೆ ಅದೇನಾದ್ರೂ ಆದಾಗ ಕೆಲವರಲ್ಲಿ ಅತಿಯಾಗಿ ಬ್ಲೀಡಿಂಗ್ ಆಗಿ ಅದು ನಿಲ್ಲಿಸೋದಕ್ಕೆ ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು, ಇವೆಲ್ಲವೂ ಒಂದು ಚಿಕಿತ್ಸೆ ಮೇಲೆ ನೀವು ಡಿಪೆಂಡ್ ಆಗಬೇಕಾಗತ್ತೆ. ಆದ್ರೆ ಆಯುರ್ವೇದ ಚಿಕಿತ್ಸೆಗಳಿಂದ ಮತ್ತು ವನಮೂಲಿಕೆಗಳಿಂದ ನಿಮ್ಗೆ ಈ ರೀತಿ ಸಮಸ್ಯೆ ಆಗಲ್ಲ. 1-3 ತಿಂಗಳು ಕಂಟಿನ್ಯೂ ಚಿಕಿತ್ಸೆಯನ್ನ ಪಡ್ಕೊಂಡು ಅದಾದ್ಮೇಲೆ ನಾವು ಹೇಳೋ ರೀತಿ ಜೀವನ ಶೈಲಿಯನ್ನ ನೀವು ಅನುಸರಿಸಿದ್ದೆ ಆದ್ರೆ ಮತ್ತೆ ಯಾವತ್ತೂ ನಿಮ್ಗೆ ಈ ರೀತಿ ಸಮಸ್ಯೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ಪವಿತ್ರ ಮೇಡಂ ಬಳಿ ಮಾತನಾಡಬಹುದು. ಈ ದಿನ ಕಾರ್ಯಕ್ರಮದಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಈ ದಿನ ಮಾತನಾಡ್ತಾ ಇದ್ದೇವೆ ಪಿಸಿಓಡಿ ಸಮಸ್ಯೆ, ಅಂದ್ರೆ ಮುಟ್ಟಿನ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಸೊ ಹಾಗಾಗಿ ನಿಮಗೂ ಈ ರೀತಿಯ ಸಮಸ್ಯೆ ಇದ್ದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆಯನ್ನ ಮಾಡಬಹುದು. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ. ನಿಮ್ ಹೆಸರು? ನಮ್ಮ ಹೆಸರು ವೀಣಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್, ಇಲ್ಲೇ ಭಟ್ರಳ್ಳಿಯಿಂದ, ಬೆಂಗಳೂರು. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಸಮಸ್ಯೆನ ತಿಳಿಸಿ. ನಮಸ್ತೆ ಹೇಳಿಮ್ಮ. ನಮಸ್ತೆ ಮ್ಯಾಮ್, ನಮ್ಗೆ ಇದು ಪೈಲ್ಸ್ ಆಗಿದೆ. ಅಲೆ ಸುಮಾರು ಒಂದ್ 14 ವರ್ಷದಿಂದ ಇದೆ. ಅದು ಒಂದೊಂದ್ಸಲ ಇರ್ತಾ ಇತ್ತು, ಒಂದೊಂದ್ಸಲ ಇರ್ತಾ ಇರ್ಲಿಲ್ಲ. ಇವಾಗ ಬಾತ್ರೂಮ್ ಹೋಗಿ ಬಂದಾಗ ಒಂದ್ ಅವರ್ 2 ಅವರ್ ಉರಿಯುತ್ತೆ. ಆಮೇಲೆ ಏನು ನಾನ್ ವೆಜ್ ಅದನ್ನ ತಿಂದ್ರೆ ಜಾಸ್ತಿ ಆಗ್ಬಿಡುತ್ತೆ ಒಂದ್ಸಲ. ಆಮೇಲೆ ಏನು ಜರ್ನಿ ಮಾಡಂಗಿಲ್ಲ ನಾವೆಲ್ಲೂ. ಜರ್ನಿ ಮಾಡಿದ್ರೆ ಜಾಸ್ತಿ ಆಗುತ್ತೆ ಮ್ಯಾಮ್. ಆಯ್ತು, ಇದಕ್ಕೆ ಚಿಕಿತ್ಸೆ ಇದೆ. ನೀವು ಚಿಕಿತ್ಸೆ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಈಗ 14 ವರ್ಷದಿಂದ ನಿಮ್ ಜೊತೆಲಿ ಇಟ್ಕೊಂಡಿದ್ದೀರಾ ಅದನ್ನ, ಅಂದ್ರೆ ನಿಮ್ಮ ಜೀವನ ಶೈಲಿ ಎಷ್ಟು ಕೆಟ್ಟದಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಯಾವುದೇ ಆಹಾರ ಕ್ರಮಗಳಿಂದ ನಿಮ್ಮ ಪೈಲ್ಸ್ ಕಾಣಿಸ್ಕೊಳ್ಳುತ್ತೆ ವಿನಃ ಯಾವುದೇ ಚಿಕಿತ್ಸೆಗಳಿಂದ ನಿಮಗೆ ಪ್ರಯೋಜನ ಆಗೋದಿಲ್ಲ. ಚಿಕಿತ್ಸೆ ಪಡ್ಕೊಂಡಾಗ ಅದು ಆರಾಮ ಆಗಿರುತ್ತೆ, ಅಥವಾ ಶಸ್ತ್ರಚಿಕಿತ್ಸೆ ಮಾಡಿಸಿದಾಗ ಆರಾಮಾಗಿರುತ್ತೆ. ಪೈಲ್ಸ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಪೈಲ್ಸ್ ಅಂತ ಹೇಳಿದ್ರೆ ಯಾವ ನಿಮ್ಮ ಮಲ ಗಟ್ಟಿಯಾಗಿ ಹೊರಗ್ ಬರೋವಾಗ ಆ ಮಲದ್ವಾರವನ್ನ ಗಾಯ ಮಾಡಿ ಬರುತ್ತೋ ಅದನ್ನೇ ಪೈಲ್ಸ್ ಅಂತ ಹೇಳ್ತೀರಾ. ಅದನ್ನೇ ಗಾಯ ಜಾಸ್ತಿ ಆಗ್ತಾ ಆಗ್ತಾ ಅಲ್ಲಿ ಗಂಟುಗಳು ಬೆಳೆಯುತ್ತೆ, ಗುಳ್ಳೆಗಳಾಗತ್ತೆ, ಮೊಳಕೆಗಳಾಗತ್ತೆ, ಮತ್ತು ಬಿರುಕುಗಳು ಬಿಡುತ್ತೆ, ರಕ್ತಸ್ರಾವ ಆಗತ್ತೆ, ಮಲದ್ವಾರ ಊತ ಬರುತ್ತೆ, ಮತ್ತೆ ಅಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆದಾಗ ಮಲದ್ವಾರದ ಪಕ್ಕದಲ್ಲಿ ಒಂದು ಗುಳ್ಳೆ ಆಗಿ ಕೀವು ಸೋರುತ್ತೆ. ಈ ರೀತಿ ನಾನಾ ರೀತಿಯಲ್ಲಿ ನೀವು ಪೈಲ್ಸ್ ಅನ್ನ ಕಾಣ್ತಾ ಹೋಗ್ತೀರಾ. ಅದಕ್ಕೆ ಮೂಲ ಕಾರಣ ನಿಮ್ಮ ಮಲಬದ್ಧತೆ. ಪ್ರತಿಯೊಬ್ಬರಿಗೂ ನಾವು ಹೇಳ್ತೀವಿ, ಮಲಬದ್ಧತೆ ಇಲ್ಲದೆ ಇರೋಂಗ್ ನೋಡ್ಕೊಳ್ಳಿ, ನಿಮ್ಮ ಆಹಾರ ಕ್ರಮ ಸರಿಯಾಗಿಟ್ಕೊಳ್ಳಿ. ಟೈಮಿಗೆ ಸರಿಯಾಗಿ ಆಹಾರ ತಗೊಳ್ಳಲ್ಲ, ತಗೊಳ್ಳೋ ಆಹಾರ ಒಂದು ಜೀರ್ಣ ಆಗುವಂತದ್ದು ಇರಲ್ಲ. ಅದ್ರ ಜೊತೆಗೆ ಕಾಫಿ ಟೀ ಅಭ್ಯಾಸ, ನಾನ್ ವೆಜ್ ತಿನ್ನುವಂಥದ್ದು, ಗಟ್ಟಿ ಪದಾರ್ಥಗಳ ಸೇವನೆ ಮಾಡೋದು, ನೀರು ಕಡಿಮೆ ಕುಡಿಯೋದು, ಸೊಪ್ಪು ತರಕಾರಿಗಳ ಆಹಾರದಲ್ಲಿ ಇರೋದೇ ಇಲ್ಲ, ಇವೆಲ್ಲ ತಪ್ಪುಗಳಿಂದ ನಿಮಗೆ ಈ ಸಮಸ್ಯೆ ಬರುತ್ತೆ ವಿನಃ ಯಾವುದೇ ಚಿಕಿತ್ಸೆಯನ್ನು ನೀವು ಅನುಸರಿಸೋದ್ರಲ್ಲಿ ಅರ್ಥನೇ ಇಲ್ಲ. ಈಗಲೂ ಕೂಡ ನಮ್ಮ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ನೀವು ಸಂಪೂರ್ಣ ಗುಣಮುಖರಾಗ್ತೀರಾ, ಆದರೆ ಬರದೇ ಇರೋ ರೀತಿಯಲ್ಲಿ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಈಗ ಸದ್ಯಕ್ಕೆ ಮನೆಯಲ್ಲಿ ಮಾಡಬೇಕಾಗಿರೋದು ಮುಟ್ಟಿದ್ರೆ ಮುನಿ ಸೊಪ್ಪಿನ ರಸವನ್ನು ಸೇವನೆ ಮಾಡ್ತಕ್ಕಂಥದ್ದು, ಜೊತೆಗೆ ಆ ಸೊಪ್ಪಿನ ಚಟ್ನಿ ಏನಿರುತ್ತೆ ಅದನ್ನ ಮಲದ್ವಾರದಲ್ಲಿ ಹಚ್ಚತಾ ಬನ್ನಿ. ಹಾಗೆ ಬಿಸಿ ನೀರಿಗೆ ಉಪ್ಪನ್ನ ಹಾಕಿ ಅದರಲ್ಲಿ ಶಾಖ ತಗೊಳ್ಳಿ. ಹರಳೆ ಎಣ್ಣೆಯನ್ನ ಕುಡೀರಿ, ಮೋಷನ್ ಸ್ಮೂತ್ ಆಗಿ ಹೋಗೋಂಗ್ ನೋಡ್ಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಆಹಾರ, ಅರ್ಧದಷ್ಟು ಸೊಪ್ಪು ತರಕಾರಿಗಳ ಜೊತೆ ಊಟ ಮಾಡಿ. ಹಾಲಿನ ಉತ್ಪಾದನೆಗಳನ್ನ ಹೆಚ್ಚಾಗಿ ಬಳಸಿ ಪ್ರತಿ ಗಂಟೆಗೊಮ್ಮೆ ನೀರನ್ನು ಕುಡಿಯೋದು ಮರಿಬೇಡಿ. ಇಷ್ಟನ್ನು ಮಾಡಿದ್ರೆ ನೀವು ಮನೆಯಲ್ಲೇ ಆರಾಮ್ ಮಾಡ್ಕೊಳ್ಬಹುದು. ಇದರಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಕರೆ ಮಾಡಿದ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾ ಕಡೂರಿಂದ ಮೇಡಮ್. ಪವಿತ್ರ ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಹೇಳಿಮ್ಮ. ನನಗೆ 10 ವರ್ಷ ಆಯ್ತು ಮೇಡಮ್ ಮಕ್ಕಳಾಗಿಲ್ಲ. ಹಾಗಾಗಿ ಟ್ರೀಟ್ಮೆಂಟ್ ತಗೋಣಕ್ಕೆ ಅಂತ ಮೇಡಮ್. ಆಯ್ತು, ನೀವು ಚೆಕಪ್ ಎಲ್ಲ ಮಾಡಿಸಿದೀರಾ? ಮಾಡ್ತಿದ್ದೀನಿ ಮೇಡಮ್, ಅದಕ್ಕೆ ಫೈಬ್ರಾಯ್ಡ್ ಇದೆ ಅಂತ ಹೇಳಿದಾರೆ. ಅದಕ್ಕೆ ಕರಗಿಸ್ಲಿಕ್ಕೆ ಔಷಧಿ ಇದೆ, ಮೊದಲು ಅದನ್ನ ಕರಗಿಸಬೇಕಾಗತ್ತೆ. ಒಂದು 3-4 ತಿಂಗಳು ಫಸ್ಟ್ ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಅದು ಕರಗುವಾಗ ನಾವು ನಿಮ್ಮಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಾಣಿಸ್ತಾ ಬಂದ್ರೆ, ಕೆಲವರು ಎಷ್ಟೋ ಒಂದು ಫೈಬ್ರಾಯ್ಡ್ಸ್ ಕರಗೋಕ್ ಮುಂಚೆ ಪ್ರೆಗ್ನೆನ್ಸಿ ಆಗಿರೋರು ಇದಾರೆ, ಅವ್ರು ಸ್ವಲ್ಪ ಡೆಲಿಕೇಟ್ ಇರುತ್ತೆ, ಅವರನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಏನ್ ಸಮಸ್ಯೆ ಆಗಲ್ಲ. ಈಗ ಆಲ್ರೆಡಿ 2-3 ಪೇಷಂಟ್ ಫೈಬ್ರಾಯ್ಡ್ ಕರಗಿಸ್ಕೊಂಡು ಪ್ರೆಗ್ನೆನ್ಸಿಗೆ ಅಂತ ಟ್ರೀಟ್ಮೆಂಟ್ ಬಂದಿದ್ದು, ಫೈಬ್ರಾಯ್ಡ್ ಇನ್ನು ಇರೋವಾಗ್ಲೇ ಪ್ರೆಗ್ನೆನ್ಸಿ ಆ ರಿಸಲ್ಟ್ ಬಂದಿದೆ. ಹಾಗಾಗಿ ಚಿಕಿತ್ಸೆಯನ್ನ ಶುರು ಮಾಡೋಣ. ಒಂದು 3 ಮಂತ್ಸ್ ನೀವು ಫೈಬ್ರಾಯ್ಡ್ ಕರಗ್ಲಿಕ್ಕೆ ತಗೊಳ್ಬೇಕಾಗತ್ತೆ. ಆದ್ರೆ ಒಟ್ಟೊಟ್ಟಿಗೆ 3 ಮಂತ್ಸ್ ಆದ್ಮೇಲೆ ಗರ್ಭಿಣಿ ಚಿಕಿತ್ಸೆಯನ್ನು ಕೂಡ ಶುರು ಮಾಡ್ತೀವಿ. ಅದು ನಿಮಗೆ ಸಕ್ಸಸ್ ಆದ್ರೆ ಫೈಬ್ರಾಯ್ಡ್ ನ ಆಮೇಲೆ ನಾವು ಕರಗಿಸ್ಕೊಳ್ಬಹುದು, ಚಿಕಿತ್ಸೆಯನ್ನು ನೀವು ಪಡ್ಕೋಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ ಹೆಸರು ಅಗಲ್ ಪೂರ್ಣಿಮಾ ಅಂತ ಹೇಳ್ರಿ ಮೇಡಮ್. ಅಗಲ್ ಕಾಲ್ ಕಟ್ ಆತ್ರಿ ಅದು. ಪವಿತ್ರ ಮೇಡಮ್ ಇದಾರೆ, ತಿಳಿಸಿ ನಿಮ್ಮ ಸಮಸ್ಯೆಯನ್ನ. ನಮಸ್ತೆ ಹೇಳಿಮ್ಮ. ನಮಸ್ತೆ ಮೇಡಮ್, ಆಗಲೇ ಕಾಲ್ ಮಾಡಿದ್ರಿ, ಕಟ್ ಆಗಿತ್ರಿ ಅದ. ಹೇಳಿ ಹೇಳಿ. ಅದ ಮುಟ್ಟಿದ್ರೆ ಮನಿ ರಸ ಅಷ್ಟ ಕುಡಿಬೇಕನ್ರಿ ಮೇಡಮ್? ಬಂದ್ ಹೌದೌದು, ರಸ ಅದನ್ನ ರುಬ್ಬಿದ್ರೆ ಚಟ್ನಿ ಆಗತ್ತೆ, ಅದಕ್ಕೆ ನೀರ್ ಸೇರಿಸಿ ರಸವನ್ನ ಕುಡಿಯುವಂತದ್ದು. ಆ ರಸವನ್ನ ನೀವು
ಒಂದು ಕಾಲ್ ಲೀಟರಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕುಡಿತಾ ಇರಬೇಕು. ಇದು ಪೈಲ್ಸ್ ಸಂಬಂಧಿ ಆದ್ರೆ ಆ ಚಟ್ನಿಯನ್ನ ಮಲದ್ವಾರ ಕಚ್ಚಬೇಕು. ಬ್ಲೀಡಿಂಗ್ ಸಂಬಂಧಿ ಆದ್ರೆ ಅದು ಕುಡಿದ್ರೆ ಸಾಕು. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ವೀಕ್ಷಕರೇ, ನೀವು ಕರೆ ಮಾಡುವ ಮುನ್ನ ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ ಹಾಗೆ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡೋದು ತುಂಬಾನೇ ಉತ್ತಮ. ನೀವು ಕೇಳುವಂತ ಪ್ರಶ್ನೆ ಸ್ಪಷ್ಟವಾಗಿ ಕರೆಕ್ಟ್ ಆಗಿ ಇತ್ತು ಅಂದ್ರೆ ನಿಮಗೆ ಉತ್ತರ ಕೂಡ ಒಂದು ಸ್ಪಷ್ಟವಾಗಿ ಸಿಗುತ್ತೆ. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ ವೀಕ್ಷಕರೇ, ನೀವು ನೋಡ್ತಿದ್ರ ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮ. ಈ ದಿನ ನಾವು ಮಾತನಾಡ್ತಿದ್ದೆ ಒಂದು ಮುಟ್ಟಿನ ಸಮಸ್ಯೆದ ಬಗ್ಗೆ. ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಕಲ್ಪನಾ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಿಕ್ಕಬಳ್ಳಾಪುರ. ಪವಿತ್ರ ಮೇಡಮ್ ಇದಾರೆ, ಮಾತನಾಡಿ. ಹಲೋ. ಹಾ ನಮಸ್ತೆ, ಹೇಳಿಮ್ಮ. ನಮಸ್ತೆ ಮೇಡಮ್, ನನಗೆ ಹಣೆಯಲ್ಲಿ ಸ್ಟಿಕ್ಕರ್ ಕುಂಕುಮ ಇಟ್ಟರೆ ಕಪ್ಪು ಮಚ್ಚೆ ಆಗುತ್ತೆ ಮೇಡಮ್. ಆಯ್ತು, ಇದಕ್ಕೆ ಟ್ರೀಟ್ಮೆಂಟ್ ಇದೆಯಮ್ಮ. ಇದೊಂದು ಚರ್ಮ ಕಾಯಿಲೆ, ಚರ್ಮದಲ್ಲಿ ಅಲರ್ಜಿ ಆಗ್ತಕ್ಕಂಥದ್ದು. ಕೆಲವರಿಗೆ ಮೆಟಲ್ಸ್ ಇಡೋ ಜಾಗದಲ್ಲಿ ಅಲರ್ಜಿ ಆಗುತ್ತೆ, ಇನ್ ಕೆಲವರಿಗೆ ಗಮ್ಗಳು ಆ ತರ ಕೆಮಿಕಲ್ಗಳು ನಿಮ್ಗೆ ಅಲರ್ಜಿ ಆಗ್ತಿರತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಇದೇನು ದೊಡ್ಡ ವಿಚಾರ ಅಲ್ಲ. ರಕ್ತ ಕೆಡೋದ್ರಿಂದ ಆಗುವಂತ ಸಮಸ್ಯೆ. ಅಲರ್ಜಿ ಚಿಕಿತ್ಸೆನ ನೀವು ವಾಟ್ಸಪ್ ಮುಖಾಂತರ ಆನ್ಲೈನ್ನಲ್ಲೇ ತರಿಸ್ಕೊಳ್ಬಹುದು. ನೀವು ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ ಸಮಸ್ಯೆಯನ್ನ ಬರೆದು ಕಳಿಸಿ ಅದಕ್ಕೆ ಚಿಕಿತ್ಸೆಯನ್ನ ತಲುಪಿಸ್ತೀವಿ. ಕರೆ ಮಾಡಿದ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮಾ, ನಿಮ್ಮ ಹೆಸರು? ನಮ್ಮ ಹೆಸರು ರೂಪಾ ಅಂತ ಮೇಡಮ್, ಹಾಸನಿಂದ ಮಾತಾಡ್ತಿರೋದು. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಸಮಸ್ಯೆನ ತಿಳಿಸಿ. ನಮಸ್ತೆ ಹೇಳಿ ಮಾ. ಮೇಡಮ್ ನಮಸ್ಕಾರ ಹೇಳಿ. ಸುಮಾರು ದಿವಸದಿಂದ ಕಾಲ್ ಮಾಡ್ತಾ ಇದ್ವಿ, ಸಿಕ್ತಿರ್ಲಿಲ್ಲ. ನಮ್ಮ ಮನೆಯವ್ರಿಗೆ ಮೂರ್ ತಿಂಗಳಾಯ್ತು ಮೇಡಮ್ ಕೋವಿಡ್ ಆಗಿತ್ತು. ಓಕೆ. ಅದು ಒಂದೂವರೆ ತಿಂಗಳು ಅಡ್ಮಿಟ್ ಮಾಡ್ಕೊಂಡಿದ್ವಿ. ಮತ್ತೆ ಸ್ಟೀರಾಯ್ಡ್ ಇದು ಎಲ್ಲ ಜಾಸ್ತಿ ಕೊಟ್ರು. ಬಟ್ ಸುಸ್ತು ಕಮ್ಮಿ ಆಗಿಲ್ಲ ಮೇಡಮ್, ಸುಸ್ತು ಕಮ್ಮಿ ಆಗಿಲ್ಲ. ಕೆಮ್ಮು ಕಫ ಬರುತ್ತೆ. ಓಕೆ. ಕಫ ಬರುತ್ತೆ ಮತ್ತೆ ತುಂಬಾ ಕೆಮ್ಮು ಮೇಡಮ್, ಸಖತ್ತು ಕೆಮ್ಮು. ಮೂರ್ ತಿಂಗಳಾದ್ರೂ ರಿಕವರಿ ಆಗಿಲ್ಲ ಮೇಡಮ್. ಎದ್ದು ಒಡ್ಡಾಡಕ್ಕಾಗಲ್ಲ, ಇಷ್ಟೂರ ಆದ್ರೂ ಸುಸ್ತಾಗುತ್ತೆ, ಇದ್ಮಾಗುತ್ತೆ. ಮತ್ ನನ್ಗೂ ಹಂಗೆ ಮೇಡಮ್, ಹಾಸ್ಪಿಟಲ್ ಇದ್ದ ತಲೆನೋವು ನನ್ಗೆ ತುಂಬಾ ತಲೆನೋವು. ನರ ಡಾಕ್ಟರ್ಗೆಲ್ಲ ತೋರಿಸ್ತೆ. ಮತ್ತೆ ಹೊಟ್ಟೆ ನೋವು ಮೇಡಮ್, ನಾಲ್ಕು ದಿವಸದಿಂದ ಹೊಟ್ಟೆ ನೋವು. ಗ್ಯಾಸ್ಟ್ರಿಕ್ಗೇನು ಬೆನ್ನೆಲ್ಲ ಹೇಳ್ತಾ ಮೇಡಮ್. ಅದು ಗ್ಯಾಸ್ಟ್ರಿಕ್ ಇಂದಾನೆ ತಲೆನೋವು ಬರೋದ್ ಕೂಡ, ಅಸಿಡಿಟಿ ಪ್ರಾಬ್ಲಮ್ ಇಂದಾನೆ ಆಗುತ್ತೆ. ಈಗ ನೀವು ಒಂದ್ಸಲಿ ಬಂದು ಕನ್ಸಲ್ಟ್ ಮಾಡೋದು ಒಳ್ಳೇದು. ಆನ್ಲೈನ್ ಅಲ್ಲಿ ತಗೊಳ್ಬೇಡಿ, ಭೇಟಿ ಮಾಡಿ. ಈ ರೀತಿ ತುಂಬಾ ಪೇಷಂಟ್ಗಳು ಕೊರೋನಾ ಬಂದು ಟ್ರೀಟ್ಮೆಂಟ್ ಆದ್ಮೇಲೆ ನಿಶಕ್ತಿಗೋಸ್ಕರ ಬರ್ತಿದ್ದಾರೆ, ಎಲ್ಲರೂ ಆರಾಮಾಗ್ತಿದ್ದಾರೆ. ಯಾಕೆಂದ್ರೆ ಒಂದು ಕೊರೋನಾ ಬಂದಿರೋ ವೀಕ್ನೆಸ್ ಕೂಡ ಇರುತ್ತೆ, ಮತ್ತೊಂದು ಆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಆ ಟ್ರೀಟ್ಮೆಂಟ್ಗಳನ್ನ ತಡ್ಕೊಳ್ಳೋ ಶಕ್ತಿ ನಿಮಗಿರಬೇಕು. ಅದಿಲ್ಲ ಅಂದಾಗ ಈ ರೀತಿ ಸಮಸ್ಯೆ ಆಗುತ್ತೆ. ಎರಡಕ್ಕೂ ನಿಮಗೆ ಚಿಕಿತ್ಸೆಯನ್ನ ಕೊಟ್ಟು ಮೊದಲಿನ ರೀತಿಯಲ್ಲಿ ನಾವು ಮಾಡಬಹುದು. ಬಂದು ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ನಿಮ್ದು ಕೂಡ ತಡ ಆಹಾರ ಮತ್ತೆ ಟೆನ್ಷನ್ಗಳು ಇವೆಲ್ಲ ಮಾಡಿಕೊಂಡು ಕಾಫಿ ಟೀ ಕುಡಿಯೋದ್ರಿಂದ ಮೈಗ್ರೇನ್ ತಲೆನೋವು ಅಂತ ಹೇಳ್ತೀವಿ, ಹೊಟ್ಟೆ ಖಾಲಿ ಬಿಡೋದ್ರಿಂದ ಈ ತಲೆನೋವು ಬರುತ್ತೆ, ಅದನ್ನ ಕೂಡ ನೀವು ಗುಣಪಡಿಸ್ಕೊಳ್ಬಹುದು. ಕರೆ ಮಾಡಿದ್ಕೆ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಈ ಕೊರೋನಾ ಕಷ್ಟಕಾಲದಲ್ಲೂ ಸಹ ನೀವೇ ನಿಮ್ಮ ಚಿನ್ನಕ್ಕೆ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆಸರೆಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲೇ ಕೊಡುತ್ತೇವೆ. 8861600600. ಕೊರೋನಾ ಪಾಸಿಟಿವ್? ಇಮ್ಯುನಿಟಿ ಬೆಳೆಸಿ. ಪವರ್ಫುಲ್ ಆಯುರ್ವೇದಿಕ್ ಆಲ್ರೌಂಡರ್ ಜ್ವರಾಮೃತಂ, ದಿನಕ್ ಮೂರ್ ಮಾತ್ರೆ, 10 ದಿನ ತಗೊಳ್ಳಿ. ನಾನು 100 ಜನಕ್ಕೆ ಕೊಟ್ಟಿದ್ದೇನೆ, ಎಲ್ಲರೂ ಚೇತರಿಸಿಕೊಂಡಿದ್ದಾರೆ. ತಪ್ಪದೇ ಸೇವಿಸಿ ಜ್ವರಾಮೃತಂ. ಗಸಗಸೆಯ ತಂಪು ಮಿಲೆಟ್ಸ್ ನ ಆರೋಗ್ಯ ಶ್ರೀವಿಟಾ ಗಸಗಸೆ ಮಿಲೆಟ್ ಮಿಕ್ಸ್ ನಿಮ್ಮ ದೇಹದ ಚೈತನ್ಯವನ್ನ ಚಿಮ್ಮಿಸುತ್ತದೆ. ತಯಾರಕರು SJS ಫುಡ್ ಪ್ರಾಡಕ್ಟ್ಸ್. ಬಸ್ ಓಡಿಸ್ತಾ ಇದ್ದ, ಸಡನ್ ಆಗಿ ಕೈ ಕಾಲೆಲ್ಲ ಬಿದ್ದೋಯ್ತು. ಅಷ್ಟೇ ಗೊತ್ತು ನನಗೆ, ಮಾತೇ ಬರ್ತಾರ ನನಗೆ. ಅಂಬರ್ ತೋಣಿ ಪವರ್ ಪ್ರೆಸ್ ತಗೊಂಡಾಗಿಂದನು ಸಖತ್ತಾಗಿ ಇದ್ದೀನಿ. ಮಾತು ಬಂದಿದೆ, ಇವಾಗ ನಡೀತಾ ಇದ್ದೀನಿ. ನನ್ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಆರೋಗ್ಯದ ಭರವಸೆ ಅಮೃತೋನಿ. ದೀರ್ಘಕಾಲದ ಅಲರ್ಜಿಕ್ ಬ್ರಾಂಕೈಟಿಸ್, ಅಲರ್ಜಿಕ್ ರೈನೈಟಿಸ್, ಪದೇ ಪದೇ ಕಾಡುವ ಸಾಮಾನ್ಯ ಶೀತ ನೆಗಡಿ ನಿಮ್ಮ ಸಮಸ್ಯೆಯೇ? ಹಿಸ್ಟಾಸೆಲ್ ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಸಿ ನಿಮ್ಮನ್ನು ಕಾಯಿಲೆಗಳಿಂದ ದೂರವಿಡುತ್ತದೆ.
12 ಹೆಚ್ಚು ಗಿಡಮೂಲಿಕೆಗಳಿಂದ ತಯಾರಿಸಲಾದ ಹಿಸ್ಟಾಸೆಲ್ ಅಡ್ಡ ಪರಿಣಾಮಗಳಿಲ್ಲದೆ ದೇಹದ ರಕ್ಷಣಾತ್ಮಕ ವ್ಯವಸ್ಥೆ ಕಾಪಾಡುವಲ್ಲಿ ಯಶಸ್ವಿಯಾಗಿದೆ. 1 ಚಮಚ ಹಿಸ್ಟಾಸೆಲ್ ಸಿರಪ್ ಮಕ್ಕಳ ಇಮ್ಯುನಿಟಿ ಹೆಚ್ಚಿಸಲು. ಹಿಸ್ಟಾಸೆಲ್ ಮಾತ್ರೆಗಳು ವಯಸ್ಕರು ಹಾಗೂ ವೃದ್ಧರ ಆರೋಗ್ಯಕರ ಜೀವನಕ್ಕಾಗಿ. ವೀಕ್ಷಿಸಿ ಹಿಸ್ಟಾಸೆಲ್ ವಿಶೇಷ ನೇರ ಪ್ರಸಾರ ಇಂದು ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಜೀವನದಲ್ಲಿ ಗೃಹಸ್ಥ ಜೀವನದ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು? ಜೀವನದಲ್ಲಿ ಚಿಂತೆ ಇಲ್ಲದೆ ಕೀರ್ತಿ ಸಂಪತ್ತು ಯಶಸ್ಸನ್ನ ಸಂಪಾದಿಸುವುದು ಹೇಗೆ? ಚತುರ್ಥಿ ಷಷ್ಠಿ ಅಷ್ಟಮಿ ನವಮಿ ಚತುರ್ದಶಿ ತಿಥಿಗಳಲ್ಲಿ ಹುಟ್ಟಿದವರ ದಾಂಪತ್ಯದ ರಹಸ್ಯವೇನು? ಮೂಲ ಜ್ಯೇಷ್ಠ ಆರಿದ್ರ ಆಶ್ಲೇಷ ಭರಣಿ ನಕ್ಷತ್ರದ ಹುಟ್ಟು ಹಿಂದಿನ ಕರ್ಮಗಳನ್ನ ತೋರಿಸುತ್ತ. ಈ ನಕ್ಷತ್ರದವರಿಗೆ ದುಷ್ಟ ಶಕುನಗಳು ಹೆಚ್ಚಾಗಿ ಕಾಡುತ್ತವೆಯ? ನಕ್ಷತ್ರದ ರಹಸ್ಯದ ಮುಖಾಂತರ ತಿಳಿಯಿರಿ ನಿಮ್ಮ ಜೀವನದ ಸುಖ ದುಃಖದ ದಾರಿಯನ್ನ. ವೀಕ್ಷಿಸಿ ಹೆಲ್ತ್ ಗುರು ವಿಶೇಷ ನೇರ ಪ್ರಸಾರ ಇಂದು ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮೇಡಮ್, ಆಗ್ಲೇ ಯಾರೋ ಒಬ್ರು ಕಾಲರ್ ಹೇಳಿದ್ರು ನನಗೆ ಪೀರಿಯಡ್ಸ್ ಆದ್ರೆ 15 ದಿನದವರೆಗೂ ಹೋಗ್ತಾ ಇರುತ್ತೆ, ತುಂಬಾ ಬ್ಲೀಡಿಂಗ್ ಆಗುತ್ತೆ, ನಿಲ್ಲೋದೇ ಇಲ್ಲ ಅಂತ. ಇದು ಯಾವ ಒಂದು ಕಾರಣಕ್ಕೆ ಆಗುತ್ತೆ ಅಥವಾ ನಮ್ಮ ಒಂದು ಜೀವನ ಶೈಲಿ ಸರಿ ಇಲ್ಲ ಅಂದಾಗ ಆಗುತ್ತ? ಜೀವನ ಶೈಲಿ ಸರಿ ಇಲ್ಲ ಅನ್ನೋದು ಮೂಲ ಕಾರಣ, ಆದರೆ ಅದಾಗೋದು ಇನ್ಫೆಕ್ಷನ್ಸ್ ಇಂದ. ನಮ್ಮ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆದಾಗ, ದೇಹದಲ್ಲಿ ಉಷ್ಣ ಜಾಸ್ತಿ ಆದಾಗ ಆ ಇನ್ಫೆಕ್ಷನ್ ಇಂದ ಆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ಆ ಮೂಲ ಸಮಸ್ಯೆಯನ್ನ ನಾವು ಫಸ್ಟ್ ಹೇಳ್ತೀವಿ. ಇನ್ಫೆಕ್ಷನ್ ಅಂದ್ರೆ ಏನು, ಇನ್ಫೆಕ್ಷನ್ ಎಲ್ಲಿ ಉತ್ಪತ್ತಿ ಆಗತ್ತೆ ಅಂತ ಹೇಳಿದಾಗ, ಅದಕ್ಕೆ ಮೂಲ ಬರೋದೇ ನಮ್ಮ ಹೊಟ್ಟೆ. ನಮ್ಮ ಆಹಾರವನ್ನ ನಾವು ಸೇವನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿ ಜೀರ್ಣ ಆಗಿ ಅದು ಹೊರಗೆ ಬರಲಿಲ್ಲ ಅಂತ ಹೇಳಿದಾಗ, ಅದು ನಮ್ಮ ದೇಹಕ್ಕೆ ಉಪಯೋಗನೂ ಅಲ್ಲ, ಈ ಕಡೆ ಹೊರಗೆ ಬರಲಿಲ್ಲ ಅಂದ್ರೆ ಇನ್ನಷ್ಟು ಕಷ್ಟ ಆಗಬೇಕಾಗತ್ತೆ. ಅಲ್ಲಿಂದ ಉತ್ಪತ್ತಿ ಆಗೋ ಸೋಂಕು ಬೇರೆ ಅಂಗಾಂಗಗಳನ್ನು ಹಾಳು ಮಾಡ್ತಾ ಇರತ್ತೆ. ಅದರಲ್ಲಿ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆದಾಗ ಈ ರೀತಿ ಸಮಸ್ಯೆ ಆಗುತ್ತೆ. ಆ ಹೀಟ್ ಆಗದೆ ಇರೋ ರೀತಿನಲ್ಲಿ, ಇನ್ಫೆಕ್ಷನ್ಸ್ ಆಗದೆ ಇರೋ ರೀತಿನಲ್ಲಿ ನಾವು ಕಾಪಾಡಿಕೊಂಡ್ರೆ ಆ ಸಮಸ್ಯೆ ಇರಲ್ಲ. ಅದಾದ್ಮೇಲೆ ಸರಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಅದನ್ನ ಸ್ವಲ್ಪ ದಿನಗಳು ಮುಂದಕ್ಕೆ ತಳ್ಕೊಂಡು ಬಂದಿರ್ತಾರೆ, ಅದನ್ನೇ ಅಭ್ಯಾಸದಲ್ಲಿ ಇಟ್ಕೊಂಡಿರ್ತಾರೆ. ಇಲ್ಲ ಯಾವ್ದಾದ್ರು ಮೆಡಿಕಲ್ ಶಾಪ್ ಅಲ್ಲಿ ಮಾತ್ರೆ ತಿನ್ಬಿಟ್ಟು ಅದನ್ನ ನಿಲ್ಲಿಸ್ಕೊಳ್ಳೋದು, ಅವರವರೇ ಡಿಸೈಡ್ ಮಾಡಿಕೊಂಡು ಅವನ್ನ ಇನ್ನ ತೊಂದರೆಗೆ ಈಡ್ ಮಾಡ್ಕೊಂಡಿರ್ತಾರೆ. ಇವೆಲ್ಲ ಮಾಡಬಾರ್ದು. ಒಂದ್ ಸರಿನಲ್ಲಿ ಆತರ ಆದಾಗ್ಲೇ ಅದಕ್ಕೆ ಕರೆಕ್ಟ್ ಆಗಿ ಚಿಕಿತ್ಸೆನ ಪಡ್ಕೊಂಡು ದೇಹವನ್ನ ತಂಪ್ ಮಾಡಿ ಶುದ್ಧಿಯಾಗಿಟ್ಕೊಂಡು ಸ್ವಲ್ಪ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡ್ರೆ ಅದು ಯಾವ್ದೋ ಸಮಸ್ಯೆನೇ ಅಲ್ಲ, ಅದನ್ನ ನಮ್ ಕೈಯಾರೆ ನಾವೇ ಮಾಡ್ಕೊಳ್ತೀವಿ ಅಷ್ಟೇ. ಇನ್ನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ. ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ರಕ್ಷಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪವಿತ್ರ ಮೇಡಮ್ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನ ತಿಳಿಸಿ. ನಮಸ್ತೆ. ನಮಸ್ತೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಫಾಲೋ ಮಾಡ್ತಾ ಇದೀವಿ. ಓಕೆ. ಸೊ ನಮ್ಮ ಅಮ್ಮಂಗೆ ವರ್ಟಿಗೂ ಪ್ರಾಬ್ಲಮ್ ಇದೆ. ಓಕೆ. ಅಂದ್ರೆ ಅವರು ಸಡನ್ ಆಗಿ ಆ ಕಡೆ ಈ ಕಡೆ ತಿರುಗಿದಾಗ, ರೋಡ್ ಅಲ್ಲಿ ಸಡನ್ ಆಗಿ ಮೇಲ್ ನೋಡಿದಾಗ, ಅಥವಾ ಮಂಚದಿಂದ ಎದ್ದಾಗ ಏನೋ ಗಿಜಿ ಗಿಜಿ ತಲೆ ಫುಲ್ ಗಿಜಿ ಗಿಜಿ ಆಗುತ್ತೆ, ಒಂಥರ ಫುಲ್ ತಲೆ ಸುತ್ತೋದಲ್ಲ, ಲೈಟ್ ಆಗಿ ಹಿಂಗೆ ಶೇಕ್ ಆದಂಗೆ ಆತರ ಆಗ್ತಾ ಇದೆ. ಇದಕ್ಕೆ ಏನ್ ಪರಿಹಾರ ಅಂತ? ಕಾಫಿ ಟೀ ಅಭ್ಯಾಸ ಇದೆಯಾ ಅವರಲ್ಲಿ? ಹಾ, ಅಂದ್ರೆ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಕುಡಿತಾರೆ. ಫಸ್ಟ್ ನಿಲ್ಸಿ. ಕಾಫಿ ಟೀ ತಗೊಳ್ಳೋರ್ಗೆ ಇದು ಒಂದು, ಆ ಕಾಫಿ ಟೀನೇ ಅದನ್ನ ಜಾಸ್ತಿ ಮಾಡೋ ಅಂತ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಕಾಫಿ ಟೀ ಮೊದಲು ನಿಲ್ಸಿ. ಬೆಳಗ್ಗೆ ಎದ್ದ ತಕ್ಷಣ ಹುಣಸೆಹಣ್ಣು ಪಾನಕ, ಹುಣಸೆ ರಸ, ಏಲಕ್ಕಿ, ಬೆಲ್ಲ ಹಾಕಿರೋಂತ ಜ್ಯೂಸನ್ನ ಖಾಲಿ ಹೊಟ್ಟೆನಲ್ಲಿ ಕೊಡಬೇಕು. ಅವ್ರಿಗೆ ಹೊಟ್ಟೆ ತುಂಬ, ಅವ್ರು ಎಷ್ಟು ಕುಡಿತಾರ, 1/2 ಲೀಟರ್ ಕುಡಿದ್ರೆ 1/2 ಲೀಟರ್ ಕೊಡಿ. ಎದ್ದ ಕೂಡಲೇ ಅದನ್ನ ಕೊಡೋ ಅಭ್ಯಾಸ ಮಾಡಿ. ಜೀರಿಗೆ ಧನ್ಯ ಕಷಾಯವನ್ನ ದಿನದಲ್ಲಿ 2 ಬಾರಿ ಆದರೂ ಕೊಡ್ತಾ ಬನ್ನಿ. ಹಾಗೆ ಮಜ್ಜಿಗೆಯನ್ನ ಕುಡಿಯುವಾಗ ಉರಿದಿರೋ ಜೀರಿಗೆ ಪುಡಿಯನ್ನ ಸೇರಿಸಿ ಮಜ್ಜಿಗೆಯನ್ನ ಕೊಡೋ ಅಭ್ಯಾಸ ಮಾಡಿ. ಇವೆಲ್ಲವೂ ಪಿತ್ತವನ್ನ ನಾಶ ಮಾಡುತ್ತೆ. ಪಿತ್ತ ಮೆದುಳಿಗೆ ಹೇರಿದಾಗ ಈ ರೀತಿ ಸಮಸ್ಯೆ ಆಗುತ್ತೆ. ಹಾಗೆ ಮೆದುಳಿಗೆ ರಕ್ತ ಸಂಚಾರದ ಕೊರತೆ ಉಂಟಾದಾಗ್ಲೂ ಈ ರೀತಿ ಸಮಸ್ಯೆ ಆಗುತ್ತೆ. ಇದನ್ನ ಈಗ ಸದ್ಯಕ್ಕೆ
ಮನೆಯಲ್ಲಿ ಮಾಡ್ಕೊಳ್ಳಿ. ಇನ್ನು ಮುಖ್ಯ ಏನ್ ಚಿಕಿತ್ಸೆಗಳಿದೆ ಅಂದ್ರೆ ಪಿತ್ತಕ್ಕೆ ಹಾಗೆ ಮೆದುಳಿಗೆ ರಕ್ತ ಸಂಚಾರಕ್ಕೋಸ್ಕರ ಚಿಕಿತ್ಸೆನ ಪಡ್ಕೊಂಡ್ರೆ ಇದು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಕೆಲವು ಬಾರಿ ಅವ್ರ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳ್ಬೇಕಾಗಿರೋ ಸಂದರ್ಭಗಳು ಎಷ್ಟೋ ಇರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡೋದ್ ಬೇಡ. ನೀವು ಚಿಕಿತ್ಸೆ ಬರೋದಕ್ಕೆ ಮೊದಲು ಇವುಗಳನ್ನೆಲ್ಲ ಮಾಡ್ಕೊಳ್ತಾರೆ. ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೆ ನಿಮ್ ಹತ್ರ ಇರೋ ಬ್ರಾಂಚ್ ನ ಕನ್ಸಲ್ಟ್ ಮಾಡಿ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಿಮ್ ಹೆಸರು? ನನ್ನ ಹೆಸರು ಶಾಲಿನಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇಲ್ಲೇ ನಿಡಗುಂದಿ ಹತ್ರ, ವಿಜಯಪುರ ಹತ್ರ ನಿಡಗುಂದಿಯಿಂದ ಫೋನ್ ಮಾಡ್ತಾ ಇದ್ದೀವಿ. ಪವಿತ್ರ ಮೇಡಮ್ ಇದ್ರೆ ನಿಮ್ಮ ಒಂದು ಪ್ರಶ್ನೆಯನ್ನ ತಿಳಿಸಿ. ಹಲೋ, ನಮಸ್ತೆ ಹೇಳಿಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಮೇಡಮ್. ನಮಗ ಈಗ ರೀ 46 ರೀ ಏಜ್ ರನ್ನಿಂಗ್ ರೀ. ಈಗ 1 ಇಯರ್ ಇಂದ ನನ್ನ 1 ಇಯರ್ ಆಗಕ್ ಬಂತ್ರಿ, ಮೂತ್ ನಿಂತಿದೆ ರೀ ಮೇಡಮ್, ಏನ್ ಮಾಡ್ಬೇಕು ರೀ ಮೇಡಮ್? ಆಯ್ತು, ಇದಕ್ಕೆ ಚಿಕಿತ್ಸೆನ ಪಡ್ಕೊಳ್ಳಿ. ಕೆಲವು ಬಾರಿ ಅದು ಸಂಪೂರ್ಣವಾಗಿ ನಿಂತೋಗಿದ್ರೆ ಆಗ್ಲಿಕ್ಕೆ ಕಷ್ಟ ಆಗಬಹುದು, ಅಥವಾ ಅದಾದ್ರೆ ಒಳ್ಳೇದು, ಆದ್ರೆ ಕಂಟಿನ್ಯೂಸ್ ಆಗ್ಲಿಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಇಲ್ಲ ಅಂದ್ರೆ ಆ ಮುಟ್ಟು ನಿಂತಿರೋ ದೋಷವನ್ನ ಕೂಡ ನಾವು ನಿರ್ಮೂಲನ ಮಾಡಬಹುದು. ಮುಟ್ಟು ನಿಂತ ದೋಷ ಅಂತ ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಚಿಕಿತ್ಸೆನ ನೀವು ಪಡ್ಕೊಳ್ಳಿ, ಅದರಿಂದ ನಿಮಗೆ ಪೀರಿಯಡ್ ಸ್ಟಾರ್ಟ್ ಆದ್ರೆ ಉತ್ತಮ ರಿಸಲ್ಟ್ ಅಂತಾನೆ ಹೇಳ್ಬಹುದು. ಆಗ್ಲಿಲ್ಲ ಅಂತ ಹೇಳಿದ್ರೆ, ಹಾ ಹೇಳಿ. ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಮುಟ್ಟು ನಿಂತಿರೋದ್ರಿಂದ ಆಗ್ತಕ್ಕಂಥ ದೋಷಗಳನ್ನ ನೀವು ನಿವಾರಣೆ ಮಾಡ್ಕೊಳ್ಬಹುದು. ಆದ್ರೆ 44-45 ನಿಲ್ಬಾರ್ದು, ಇದು ಆಗೋ ಸಾಧ್ಯತೆಗಳಿದೆ. ಆದ್ರೆ ನಿಂತು 1 ವರ್ಷ ಆಗಿರೋದ್ರಿಂದ ಸ್ವಲ್ಪ ಏರುಪೇರು ಆಗ್ಬಹುದು. ಎರಡರಲ್ಲಿ ಯಾವ್ದಾದ್ರೂ ಉತ್ತಮನೆ. ಅದು ಪೀರಿಯಡ್ಸ್ ಆಗ್ಲಿಲ್ಲ ಅಂದ್ರೂ ಕೂಡ ಅಲ್ಲಿರೋ ದೋಷಗಳನ್ನಾದ್ರೂ ನೀವು ನಿವಾರಣೆ ಮಾಡ್ಕೊಳ್ಬಹುದು. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ, ನಿಮ್ ಹೆಸರು? ನನ್ನ ಹೆಸರು ಮಂಜುಳ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೈಸೂರು ಹತ್ರ. ಪವಿತ್ರ ಮೇಡಮ್ ಇದ್ದಾರೆ, ನಿಮ್ಮ ಒಂದು ಸಮಸ್ಯೆಯನ್ನ ತಿಳಿಸಿ. ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ನಮ್ಗೆ 1-2 ವರ್ಷದಿಂದ ಸರಿಯಾಗಿ ಪೀರಿಯಡ್ಸ್ ತಿಂಗಳಾದ್ರೂ ಬ್ಲೀಡಿಂಗ್ ಸರಿಯಾಗಿ ಹೋಗಲ್ಲ. ಓಕೆ. ಈಗ ಅದೇನಾಯ್ತು, ನಮ್ಗೆ ಗ್ಯಾಸ್ಟ್ರಿಕ್ ಇತ್ತು 4 ವರ್ಷದಿಂದ. ಮೆಡಿಸಿನ್ ತಗೋಬರ್ತಾ ಇದ್ದು, ಈಗ ಮಧ್ಯದ ಭಾಗ ನೋವು ಬಂದಂಗಾಯ್ತು ನಮ್ಮ ಎದೆ ಮಧ್ಯ ಭಾಗ. ಅದನ್ನ ತುಪ್ಪನ ಹೋಗಿ ತೋರ್ಸೋದಕ್ಕೆ ಸ್ಕ್ಯಾನ್ ಮಾಡ್ತೀವಿ ಅಂದ್ರು. ಬಟ್ಟೆ ಸ್ಕ್ಯಾನ್ ಮಾಡುತ್ತೋ, ಅದ್ರಲ್ಲೇನೋ ಗುಳ್ಳೆ ಫಿಂಕ್ಷನ್ಸ್ ಇದೆ ಅಂತ ಹೇಳ್ತಾರೆ. ಸಣ್ಣಕ್ಕೆ ಹೊಟ್ಟೆ ಹುಣ್ಣಮ್ಮ, ಅದು ಹೈಪರ್ ಎಸಿಡಿಟಿ ಇಂದ ಗ್ಯಾಸ್ಟ್ರಿಕ್ ಆಗಿ, ಅದು ಹೈಪರ್ ಎಸಿಡಿಟಿ ಹೊಟ್ಟೆ ಹುಣ್ಣಾಗಿರುತ್ತೆ. ಈ ಹೊಟ್ಟೆ ಹುಣ್ಣಿಂದ ಎದೆ ಮಧ್ಯ ಭಾಗದಲ್ಲಿ ನೋವು ಬರುತ್ತೆ, ಅಲ್ಲೆಲ್ಲ ಹುಣ್ಣುಗಳಾಗಿರುತ್ತೆ, ಅದರಿಂದ ಈ ಸಮಸ್ಯೆ ಆಗುತ್ತೆ. ಇದಕ್ಕೆ ಎದುರು ಅಗತ್ಯ ಇಲ್ಲ, ನೀವು ಸ್ಕ್ಯಾನಿಂಗಿಗೆ ಹೋಗೋ ಅಗತ್ಯನೂ ಇರಲಿಲ್ಲ. ನೇರವಾಗಿ ಯೋಗವನ್ನ ಬೆಟ್ಟಕ್ಕೆ ಬಂದಿದ್ರೆ ಸ್ಕ್ಯಾನಿಂಗ್ ದುಡ್ಡು ಉಳಿತಾ ಇತ್ತು. ನಿಮ್ಮ ಸಮಸ್ಯೆಗಳನ್ನ ಕೇಳಿ ನಾವು ಅದನ್ನ ಯಾವ ಕಾಯಿಲೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀವಿ, ಏನಕ್ಕೆ ಬರುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀವಿ. ಹಾಗಾಗಿ ಇನ್ಯಾವುದೇ ಟ್ರೀಟ್ಮೆಂಟ್ಗಾಗಲಿ ಅದರ ಟೆಸ್ಟ್ಗಳಿಗಾಗಲಿ ನೀವು ಹೋಗೋ ಅಗತ್ಯ ಇಲ್ಲ, ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ನೀವು ಕೇವಲ 1 ತಿಂಗಳಲ್ಲಿ ನಿಮ್ಮ ಏನು ಸಮಸ್ಯೆಗಳಿದೆ ಅವುಗಳನ್ನ 50% ಗುಣಪಡಿಸ್ಕೊಳ್ಬಹುದು. ಆದ್ರೆ ನಾವ್ ಹೇಳೋ ರೀತಿನಲ್ಲಿ ನೀವು ಫಾಲೋಅಪ್ ಮಾಡಿದ್ರೆ ಮಾತ್ರ. ಇದು ಹೊಟ್ಟೆ ಹುಣ್ಣಿನ ಸಮಸ್ಯೆ, ಜೊತೆಗೆ ನಿಮ್ದು ಪೀರಿಯಡ್ಸ್ ಆದಾಗ ಏನ್ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಅದಕ್ಕೂ ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಈಗ ನಿಮ್ಮ ಆಹಾರದಲ್ಲಿ ಸ್ವಲ್ಪ ಪೌಷ್ಟಿಕಾಂಶ ಇರಲಿ, ಅಂದ್ರೆ ಸೊಪ್ಪು ತರಕಾರಿ ಹಣ್ಣುಗಳನ್ನ ಜಾಸ್ತಿ ಬಳಸಿ. ಆ ಹಣ್ಣುಗಳಲ್ಲಿ ನೀವು ಅಂಜೂರ, ಕಿಮಿಯ ಖರ್ಜೂರ, ದ್ರಾಕ್ಷಿ, ಬಾದಾಮಿ, ದಾಳಿಂಬೆ, ಸೇಬು, ಹಾಗೆ ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಬೀಟ್ರೂಟು, ತೊಂಡೆಕಾಯಿ ಇವುಗಳನ್ನ ಹೆಚ್ಚೆಚ್ಚು ಆಹಾರದಲ್ಲಿ ನೀವು ಬಳಸೋದ್ರಿಂದ ಈ ಬ್ಲೀಡಿಂಗ್ ಸಮಸ್ಯೆಯನ್ನ ನೀವು ನಿವಾರಣೆ ಮಾಡ್ಕೊಳ್ಬಹುದು. ಜೊತೆಗೆ ಹೊಟ್ಟೆ ಶುದ್ಧಿ ಮತ್ತು ದೇಹ ತಂಪನ್ ಕೂಡ ಮಾಡ್ಕೊಳ್ಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನಿಮ್ಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ಪವಿತ್ರ ಮೇಡಂ ಬಳಿ ಮಾತನಾಡಬಹುದಾಗಿದೆ. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಿಮ್ ಹೆಸರು? ನಮ್ ಹೆಸರು ಇಂದ್ರಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ರ? ನಾವು ಬೆಂಗಳೂರಿಂದ ಮಾಡ್ತಾ ಇರೋದು. ಪವಿತ್ರ ಮೇಡಮ್ ಇದ್ರೆ ಮಾತನಾಡಿ. ನಮಸ್ತೆ ಹೇಳಿ. ನಮಸ್ತೆ ಡಾಕ್ಟ್ರೆ. ಇದು ಯೂರಿಂಗ್ ಇನ್ಫೆಕ್ಷನ್ ತರ ರಿಸೆಸ್ ಮಾಡಕ್ ಹೋದ್ರೆ ಉರಿ ಉರಿ. ಆಯ್ತು. ನೀವು ನೀರನ್ನ ಬಹಳ ಕಡಿಮೆ ಕುಡಿತಾ ಇದ್ದೀರಮ್ಮ, ಜೊತೆಗೆ ಕಾಫಿ ಟೀ ಅಭ್ಯಾಸ ಇದ್ರೆ ಈ ಸಮಸ್ಯೆ ಬರ್ಲೇಬೇಕು, ಬಂದಿರತ್ತೆ. ಇದನ್ನ ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ನೀವು ಪ್ರತಿ ಗಂಟೆಗೊಮ್ಮೆ ನೀರನ್ನ ಅಭ್ಯಾಸ ಮಾಡಿ, ಆ ನೀರು ಕುಡಿಯುವಾಗ ಶ್ರೀಗಂಧವನ್ನ ತೆಗೆದು ಒಂದು ಕಡಲೆಕಾಳಷ್ಟು ಗಾತ್ರದ ಶ್ರೀಗಂಧವನ್ನ ನೀವು ಪ್ರತಿ ಬಾರಿ ನೀರು ಕುಡಿಯುವಾಗ್ಲೂ ಹಾಕಿ ಕುಡಿಯೋದ್ರಿಂದ ದೇಹ ತಂಪಾಗುತ್ತೆ. ಹಾಗೆ ಹೊಟ್ಟೆ ಶುದ್ಧಿಯನ್ನ ಮಾಡ್ಕೊಳ್ಳಿ. ಹೊಟ್ಟೆ ಶುದ್ಧಿಗೆ ಹರಳೆಣ್ಣೆ ತಗೊಳ್ಬಹುದು, ಅಥವಾ ಕೊಬ್ಬರಿ ಎಣ್ಣೆ ತಗೊಳ್ಬಹುದು, ಅಥವಾ ತುಪ್ಪ ತಗೊಳ್ಬಹುದು. ಯಾವ್ದಾದ್ರೂ ಒಂದು ಈ ಒಂದು ಅಂಶವನ್ನ, ಅಂದ್ರೆ ಎಣ್ಣೆ ಅಂಶವನ್ನ ನೀವು ಸೇವನೆ ಮಾಡೋದ್ರಿಂದ ಮೋಷನ್ ಕ್ಲೀನ್ ಆಗುತ್ತೆ. ನಿಮ್ ಹೊಟ್ಟೆಲಿರೋ ಗಲೀಜ್ ಹೊರಗ್ ಬರ್ದೆ ಆ ಉಷ್ಣತೆ ಕಡಿಮೆ ಆಗಲ್ಲ, ಇನ್ಫೆಕ್ಷನ್ ಕೂಡ ಕಡಿಮೆ ಆಗಲ್ಲ. ಅದನ್ನ ಹೊರಗ್ ತಗೊಳ್ಳಿ,
ಹೊರಗೆ ತಂದ ನಂತರ ಈ ಎಲ್ಲ ಪಥ್ಯಗಳನ್ನ ಮಾಡಿ, ಅಂದ್ರೆ ಶ್ರೀಗಂಧವನ್ನ ನೀರಲ್ಲಿ ಸೇರಿಸಿ ಕುಡಿತಕ್ಕಂಥದ್ದು, ಹಾಗೆ ದಾಳಿಂಬೆ ರಸ, ಬಾರ್ಲಿ ಗಂಜಿ, ಎಳೆ ಸೌತೆಕಾಯಿ ಇವುಗಳನ್ನ ಪ್ರತಿನಿತ್ಯ ಸೇವನೆ ಮಾಡ್ತಾ ಬನ್ನಿ. ಹಾಗೆ ಮೂತ್ರ ನಾಳದಲ್ಲಿ ಮತ್ತೆ ಮೂತ್ರ ಹೋಗೋ ಜಾಗದಲ್ಲಿ ಉರಿ ಇದ್ರೆ ನೀವು ಸ್ವಲ್ಪ ಹಕ್ಕಿ ತೊಳೆದಂತ ನೀರಲ್ಲಿ ಅದನ್ನ ಸ್ವಚ್ಛ ಮಾಡ್ಕೊಳ್ಳೋದ್ರಿಂದ ಉರಿ ಕಡತ ಕಡಿಮೆ ಆಗತ್ತೆ. ಇನ್ನು ಸಾಕಷ್ಟು ನೆವೆ ಏನಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಬಿಸಿ ನೀರಿಗೆ ಉಪ್ಪು ಹಾಕಿ ಅದರಲ್ಲಿ ಒಂದು 20 ನಿಮಿಷಗಳ ಕಾಲ ಕುಳಿತುಕೊಂಡು ಅದನ್ನ ಸ್ವಚ್ಛ ಮಾಡ್ತಾ ಶಾಖ ತೆಗೆದುಕೊಳ್ಳೋದ್ರಿಂದ ನಿಮಗೆ ಆ ನೆವೆ ಕೂಡ ಕಡಿಮೆ ಆಗುತ್ತೆ. ಇವುಗಳನ್ನೆಲ್ಲ ಮನೇಲಿ ಮಾಡ್ಕೊಳ್ಳಿ, ಇದರಲ್ಲಿ ಯಾವುದು ನಿಮಗೆ ಪರಿಣಾಮ ಅನಿಸಿಲ್ಲ ಅಂತ ಹೇಳಿದ್ರೆ ಯೋಗವನ್ನ ಬೆಟ್ಟದ ಗಿರಿಜಾತಿ ಭಸ್ಮ ತಂಪು ಕಷಾಯ ಅಂತ ಸಿಗುತ್ತೆ, ಇದ್ರ ಜೊತೆಗೆ ವಿರೇಚನ ಸೆಟ್ ಅನ್ನ ತರಿಸಿಕೊಂಡ್ರೆ ನಿಮಗೆ ಒಂದು ವಾರದಲ್ಲೇ ರಿಸಲ್ಟ್ ಇರುತ್ತೆ. ಕರೆ ಮಾಡಿದ್ಕೆ ಧನ್ಯವಾದಗಳು ವೀಕ್ಷಕರೇ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಅಜಯ್ ಅಂತ, ಬೆಂಗಳೂರಿಂದ ಮಾಡ್ತಾ ಇರೋದು. ಪವಿತ್ರ ಮೇಡಮ್ ಇದ್ದಾರೆ, ನಿಮ್ಮ ಒಂದು ಸಮಸ್ಯೆಯನ್ನ ತಿಳಿಸಿ. ಮೇಡಮ್, ಆಕ್ಚುಲಿ 3 ವರ್ಷದಿಂದ ನನ್ನ ಫ್ಯಾಟಿ ಲಿವರ್ ಇತ್ತು. ಓಕೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ತಗೊಂತ ಇದೆ. ಈಗ ಒಂದು 10 ಮಂತ್ಸ್ ಇಂದ ಸ್ಕ್ಯಾನ್ ಮಾಡ್ತಿದ್ದೀನಿ, ಗ್ಯಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ಆಗಿದೆ ಅಂತ ಬಂದಿದೆ. ಓಕೆ. ಸೊ ಅದು ಡಾಕ್ಟರ್ ಬಂದ್ಬಿಟ್ಟು ಜಾಸ್ತಿ ಆದ್ರೆ ಗ್ಯಾಲ್ ಬ್ಲಾಡರ್ ತೆಗಿಬೇಕು ಅಂತ ಇದಾರೆ. ನಿಮ್ಮ ಕಡೆಯಿಂದ ಏನಾನ ಬೇರೆ ಟ್ರೀಟ್ಮೆಂಟ್ ಇದೆ ಮೇಡಮ್? ಖಂಡಿತವಾಗ್ಲೂ ಅದು ಅಲ್ಲೇ ಕರಗ್ಲಿಕ್ಕೆ ಟ್ರೀಟ್ಮೆಂಟ್ ಇದೆ. ಯಾವುದೇ ಕಾರಣಕ್ಕೂ ಅದನ್ನ ತಗ್ಸ್ಲಿಕ್ಕೆ ಹೋಗ್ಬೇಡಿ. ಜಾಸ್ತಿ ಆದ್ರೆ ಎಲ್ಲ ನೀವು ಗ್ಯಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇದೆ ಅಂದ್ರೆ ಸಾಕು, ಅದನ್ನ ತೆಗ್ದಾಕ್ಬಿಡ್ತಾರೆ. ತೆಗೆದ್ಮೇಲೆ ನಿಮ್ಮ ಜೀವನ ಮುಗ್ದಾಗೆ ಲೈಫ್ ಲಾಂಗ್ ನೀವೇನೂ ತಿನ್ನೋ ಆಗಿಲ್ಲ, ಹಾಲುವನ್ನ ಸಾರುವನ್ನ ಮಜ್ಜಿಗೆಯನ್ನ ತಿನ್ಕೊಂಡು ಬದುಕಬೇಕಾಗತ್ತೆ. ಅದು ಕೂಡ ಜೀರ್ಣ ಆಗ್ಲಿಲ್ಲ ಅಂದಾಗ ನಿಮಗೆ ವಾಂತಿ ಭೇದಿ ಶುರುವಾಗುತ್ತೆ. ಹಾಗಾಗಿ ಗಾಲ್ ಬ್ಲಾಡರ್ಸ್ ನ ನೀವು ತೆಗೆಸ್ಕೊಳ್ಳೋದ್ರಿಂದ ದೊಡ್ಡ ತಪ್ಪನ್ನು ಮಾಡಿದಾಗತ್ತೆ. ಅದು ಕರಗ್ಲಿಕ್ಕೆ ಚಿಕಿತ್ಸೆ ಇದೆ, ಖಂಡಿತವಾಗ್ಲೂ ಮೊದಲು ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಅದರಲ್ಲಿ ನಿಮಗೆ ಏನಾದರೂ ಅದರಲ್ಲಿ ಸಮಸ್ಯೆ ಆಗ್ತಿದೆ, ನನಗೆ ಗುಣ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಮಾತ್ರ ಅದಕ್ಕೆ ಹೋಗಿರಂತೆ. ಫಸ್ಟ್ ಚಿಕಿತ್ಸೆಗೆ ಬನ್ನಿ, ಅದಾದ ನಂತರ ನಿಮ್ಮ ಡಿಸಿಷನ್ ನೀವು ತಗೊಳ್ಬಹುದು. ಕರೆ ಮಾಡಿದ್ಕೆ ಧನ್ಯವಾದಗಳು ವೀಕ್ಷಕರೇ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ. ಆ ನಂಬರ್ಗೆ ಕರೆಯನ್ನ ಮಾಡುವ ಮುನ್ನ ನಿಮ್ಮ ಟಿವಿ ವಾಲ್ಯೂಮ್ ನ ಸಂಪೂರ್ಣ ಮ್ಯೂಟ್ ಮಾಡಿ ಹಾಗೆ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡುವುದು ತುಂಬಾನೇ ಉತ್ತಮ. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಸಹನಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ರಾಮಳ್ಳಿ ಮೇಡಮ್. ಪವಿತ್ರ ಮೇಡಮ್ ಇದ್ದಾರೆ, ಮಾತನಾಡಿ. ಮಾತಾಡ್ತೀನಿ. ನಮಸ್ತೆ ಹೇಳಿಮ್ಮ. ನಮಸ್ತೆ ಮೇಡಮ್, ನನ್ನ ಹೆಸರು ಸಹನಾ. ಹೇಳಿ. ನಾವು ಇದು ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಹತ್ರ ತೋರಿಸ್ತಿದ್ದೀನಿ. ಏನ್ ಸಮಸ್ಯೆ? ಅದೇ ಮೆನ್ಸಸ್ ಪ್ರಾಬ್ಲಮ್ ಆಗುತ್ತೆ ಮೇಡಮ್, 2 ತಿಂಗಳು ಒಂದ್ಸತಿ ಆಗುತ್ತೆ ನನ್ಗೆ. ಆಮೇಲೆ ಗರ್ಭಕೋಶಲ್ಲಿ ಈ ತರ ನೀರ್ಗುಳ್ಳೆ ಅಂತ ಇದೆ ಅಂತ ಹೇಳಿದ್ದಾರೆ. ಪಿಸಿಓಡಿ ಪ್ರಾಬ್ಲಮ್ ಇದೆ ಮೇಡಮ್. ಅದಕ್ಕೆ ಟ್ರೀಟ್ಮೆಂಟ್ ಇದೆಯಮ್ಮ, ಅದಕ್ಕೆ ನೀವು ಬೇರೆ ಏನು ಮಾಡಿಸೋದ್ ಬೇಡ. ಅದಕ್ಕೆಲ್ಲ ನೀವು ಕೆಮಿಕಲ್ಸ್ ಹಾಕದಷ್ಟು ಇನ್ನಷ್ಟು ಸಮಸ್ಯೆ ಆಗುತ್ತೆ. ಖಂಡಿತವಾಗ್ಲೂ ನೀವು 3 ತಿಂಗಳಲ್ಲಿ ಈ ನೀರ್ಗುಳ್ಳೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು, ಜೊತೆಗೆ ಋತು ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಬಹುದು. ನಿಮ್ಮ ಹತ್ರ ಬ್ರಾಂಚು ಬೆಂಗಳೂರು ಬ್ರಾಂಚ್ ಇದೆ, ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಿ, ನಿಮ್ಗೆ ಉತ್ತಮ ಚಿಕಿತ್ಸೆ ಸಿಗುತ್ತೆ. ಯಾವುದೇ ಕೆಮಿಕಲ್ಸ್ ಔಷಧಿಯನ್ನು ಬಳಸೋ ಅಗತ್ಯ ಇಲ್ಲ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಮಧು ಅಂತ ಅನ್ಬಿಟ್ಟು. ಪವಿತ್ರ ಮೇಡಮ್ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನ ತಿಳಿಸಿ. ನಮಸ್ತೆ ಹೇಳಿಮ್ಮ. ಹಲೋ, ಹೇಳಿ ಮೇಡಮ್. ನನ್ನ ಹೆಸರು ಮಧು ಅಂತ ಅನ್ಬಿಟ್ಟು. ನಾನು ನನ್ನ ಮಗಂಗೆ ಸ್ವಲ್ಪ 9 ವರ್ಷ ಈಗ, ಹೈಪರ್ ಆಕ್ಟಿವ್ ಇದೆ. ಓಕೆ. ಅದಕ್ಕೆ ಸ್ವಲ್ಪ ಅವ್ನಿಗೆ ಏನಾದ್ರೂ ಟ್ರೀಟ್ಮೆಂಟ್ ಏನಾದ್ರು ಗೊತ್ತು, ಅದು ಏನೋ ನಿಮ್ ಇದ್ರಲ್ಲಿ ಏನ್ ತಗೋಬೋದು ಅಂತ ಅದಕ್ಕೆ ಕೇಳಿದೆ. ಇಲ್ಲ, ಖಂಡಿತ ಟ್ರೀಟ್ಮೆಂಟ್ ಇದೆ, ಒಂದ್ಸಲಿ ಮಗುನ್ ಕರ್ಕೊಂಡ್ ಬನ್ನಿಮ್ಮ. ಮೇಡಮ್, ಆಗ್ಲೇ ಒಂದ್ಸರಿ ಅವರು ಇವ್ರಿದ್ರಲ್ಲಿ ಮೇಡಮ್ ಅವಾಗ ಕರ್ಕೊ ಬಂದಿದ್ದ ಒಂದ್ಸರಿ, 1 ತಿಂಗಳು ಕೊಟ್ಟಿದ್ದೀನಿ. ಅದಕ್ಕೆ ಅವಾಗ ಇವಾಗ ಬರಕ್ ಆಗ್ಲಿಲ್ಲ ಮೇಡಮ್. ಅದಕ್ಕೆ ಮನೆ ಮದ್ದು ಯಾವ್ದಾದ್ರು ಇದ್ರೆ ಹೇಳ್ತೀರಾ? ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನಾನು ಅಲ್ಲಿಗೆ ಕರ್ಕೊಬರ್ತೀನಿ. ಅಲ್ಲ, ಮನೆ ಮದ್ದಲ್ಲಿ ಇಷ್ಟೊಂದೆಲ್ಲ ಸಮಸ್ಯೆನ ಸರಿ ಮಾಡೋದ್ ಕಷ್ಟ. ಆದ್ರೂ ಹೇಳ್ತೀನಿ, ಪ್ರತಿದಿನ ಬಾದಾಮಿಯನ್ನ ನೆನೆಸಿಟ್ಟು ತಿನ್ಸೋ ಅಭ್ಯಾಸ ಮಾಡಿ. ಇದು ಮೆದುಳಿಗೆ ಸ್ವಲ್ಪ ಚುರುಕ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಒಂದೆಲ್ಗ ಸೊಪ್ಪು, ಒಂದೆಲ್ಗ ಕೂಡ ಮೆದುಳನ್ನ ವರ್ಧಕ ಮಾಡುತ್ತೆ. ಅದ್ರ ಜೊತೆಗೆ ನೀವು ತಲೆಗೆ ಎಣ್ಣೆ ಮರ್ದನವನ್ನ ಮಾಡ್ಬೇಕಾಗತ್ತೆ. ಎಣ್ಣೆ ಮರ್ದನಕ್ಕೆ ಕೊಬ್ಬರಿ ಎಣ್ಣೆ ಜೊತೆಗೆ ಒಂದು ಕರಿಬೇವು, ಒಂದೆಲ್ಗ, ನಲ್ಲಿಕಾಯಿ, ಮೆಂತ್ಯ ಇವುಗಳನ್ನೆಲ್ಲ ಹಾಕಿ ಎಣ್ಣೆಯನ್ನ ಕಾಯಿಸಿಟ್ಕೊಂಡು ನಿಮ್ಮ ಮಗುವಿನ ನತ್ತಿಗೆ ಹಾಕಿ ಮರ್ದನ ಅಂತ ಹೇಳಿದ್ರೆ ನಾವು ಒಂದು 15 ನಿಮಿಷಗಳ ಕಾಲ ಫಿಂಗರ್ ಟಿಪ್ ಮಸಾಜ್ ಅನ್ನ ಮಾಡೋದು. ಇದನ್ ಮಾಡೋದ್ರಿಂದ ಮೆದುಳಿಗೆ ರಕ್ತ ಸಂಚಾರ ಆಗುತ್ತೆ. ಹಾಗೆ ಅಭ್ಯಂಗ ಸ್ನಾನ, ಮೈಗೆ ಒಂದು ಅಭ್ಯಂಗ ಸ್ನಾನವನ್ನ ಮಾಡಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವ್ರು ಕಂಟ್ರೋಲಿಗೆ ಬರಬಹುದು. ಇದ್ರ ಜೊತೆಗೆ ಪ್ರತಿದಿನ ಹಾಲನ್ನು ಕುಡಿಸಿ,
ಅದರಲ್ಲೂ ನಿಮಗೆ ಮೇಕೆ ಹಾಲು ಸಿಕ್ಕರೆ ತುಂಬಾ ಒಳ್ಳೇದು. ಪ್ರತಿನಿತ್ಯ ಮೇಕೆ ಹಾಲನ್ನ ಕುಡಿಸೋದ್ರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಮೆದುಳು ಚುರುಕಾಗತ್ತೆ. ಜೊತೆಗೆ ಹೊಟ್ಟೆ ಶುದ್ಧಿ ಮುಖ್ಯವಾಗಿ ಆಗ್ಬೇಕು. ಹೊಟ್ಟೆ ಶುದ್ಧಿ ಮಾಡ್ತಾ ಉತ್ತಮ ಆಹಾರ ಪದ್ಧತಿಯನ್ನ ಅನುಸರಿಸಿ. ಇಷ್ಟನ್ನ ನೀವು ಮನೇಲಿ ಮಾಡಬಹುದು. ಅದಕ್ಕೂ ಮೀರಿದ ನಿಮಗೆ ಸಮಸ್ಯೆಗೆ ಚಿಕಿತ್ಸೆ ಬೇಕಂದ್ರೆ ಯೋಗವನ್ನ ಬೆಟ್ಟ ಒಂದ್ಸರಿ ಕನ್ಸಲ್ಟ್ ಮಾಡೋದು ಒಳ್ಳೇದು. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಸಂಜೀವಯ್ಯ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಪವಿತ್ರ ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಹೇಳಿ ಸರ್. ನಮಸ್ತೆ ಮೇಡಮ್. ನಮ್ಗೆ ಆಕ್ಸಿಡೆಂಟ್ ಆಗಿತ್ತು, ಈ ಕತ್ತ ಹತ್ರ ತಲೆ ಹತ್ರ ನರ ಪೆಸ್ ಆಗಿದೆ, ನರ. ಓಕೆ, ಅದು ಆಪರೇಷನ್ ಆಗಿದೆ. C3, C4 ಅಂಡ್ C5, C6 ಅಂತ ಆಪರೇಷನ್ ಆಗಿತ್ತು ಕತ್ತಂದು. ಓಕೆ, ಅದು 2006 ಒಂದು ಪೆಸ್ ಆಗಿತ್ತು. ಇವಾಗ ಹೋದ ವರ್ಷ ಸೆಪ್ಟೆಂಬರ್ ಅಲ್ಲಿ ಪೆಸ್ ಆಗಿತ್ತು. ಮತ್ತೆ ಈ ಬೆನ್ನು ಮೂಳೆಯಲ್ಲಿ ಆಯಿಲ್ ಡ್ರೈ ಆಗಿದೆ ಅಂತ ಹೇಳ್ತಾರೆ. ಓಕೆ, ನನ್ಗೆ ಓಡಾಡಕ್ಕೂ ತೊಂದ್ರೆ, ಮತ್ತೆ ಲ್ಯಾಟ್ರಿನ್ ಮಾಡಕ್ಕೂ ತೊಂದ್ರೆ, ಎಲ್ಲದಕ್ಕೂ ತೊಂದ್ರೆ ಮೇಡಮ್. ಆಯ್ತು, ಮಂಡಿ ಚುಕ್ಕೆಲ್ಲ ಸಿಕ್ಕಾಬಿಟ್ಟೆ, ಪೇಯ್ನು ಹೊರತ. ತಮ್ಮ ವಯಸ್ಸು ಸರ್? 43 ಮೇಡಮ್. ಓಕೆ, ಇನ್ನ ಚಿಕ್ಕ ವಯಸ್ಸಲ್ಲೇ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಆಯ್ತು, ಇದಕ್ಕೆ ಕಶೇರುಕ ಚಿಕಿತ್ಸೆ ಇದೆ ಸರ್. ಅಂದ್ರೆ ನಿಮ್ಮ ಮೂಳೆಗಳ ಶಕ್ತಿಯನ್ನ ಕೊಡ್ಲಿಕ್ಕೆ, ಅಸ್ಥಿ ಶಿಥಿಲ ಅಂತ ಹೇಳ್ತೀವಿ, ಈ ಶಕ್ತಿಯನ್ನ ವಾಪಸ್ ನೀವು ತಗೊಳ್ಲಿಕ್ಕೆ ಕಶೇರುಕ ಚಿಕಿತ್ಸೆ ಮತ್ತೆ ಅಸ್ಥಿಬಲ ಚಿಕಿತ್ಸೆ ಅಂತ ಕೊಡ್ತೀವಿ. ಇದರಿಂದ ನಿಮಗೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಆಕ್ಸಿಡೆಂಟ್ ಆಗಿ ಅಲ್ಲಿ ಏನಾದರೂ ಡ್ಯಾಮೇಜ್ಗಳಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಮತ್ತೆ ನಾವು 1 ತಿಂಗಳು ಚಿಕಿತ್ಸೆ ಕೊಡೋವರೆಗೂ ನಾವು ಯಾವುದೇ ರೀತಿಯ ಒಂದು ಗ್ಯಾರಂಟಿನ ಹೇಳಲಿಕ್ಕಾಗಲ್ಲ. ಆದ್ರೆ ಬೇರೆ ಜಾಗಗಳಲ್ಲಿ ನಿಮಗೆ ಗುಣಮುಖ ಕಾಣುತ್ತೆ. ಮಂಡಿ ನೋವು ಇರ್ಬೋದು, ಬೆನ್ನು ನೋವು, ಅವನ್ನೆಲ್ಲ ಕಡಿಮೆ ಮಾಡ್ಕೊಳ್ಬಹುದು. ಆಕ್ಸಿಡೆಂಟ್ ಇಂದ, ಶಸ್ತ್ರಚಿಕಿತ್ಸೆಯಿಂದ ಆಗಿರ್ತಕ್ಕಂತ ಸಮಸ್ಯೆಗಳನ್ನ ನೀವು ಚಿಕಿತ್ಸೆ ಪಡ್ಕೊಂಡ ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಇದನ್ನ ನೀವು ಸಪೋರ್ಟ್ ಆಗಿ ತಗೊಳ್ಬಹುದು, ಚಿಕಿತ್ಸೆಯನ್ನ ಪಡ್ಕೊಳ್ಳಿ. 1 ತಿಂಗಳ ಕಾಲ ನಾವು ಹೇಳೋ ರೀತಿಯಲ್ಲಿ ಪಥ್ಯ ಮತ್ತು ಫಾಲೋಅಪ್ಗಳನ್ನ ಮಾಡ್ತಾ ಚಿಕಿತ್ಸೆಯನ್ನ ಮುಂದುವರಿಸಿ 1 ತಿಂಗಳಲ್ಲಿ ನಿಮಗೆ 20-30% ರಿಲೀಫ್ ಸಿಕ್ಕಲೇಬೇಕು, ಸಿಗುತ್ತೆ. ಅದು ನಿಮಗೆ ಸಿಕ್ಕಿದ್ರೆ ನೀವು ಖಂಡಿತವಾಗ್ಲೂ ಇದರಿಂದ ಹೊರಗೆ ಬರೋ ಅಂತ ಚಾನ್ಸಸ್ ಇರುತ್ತೆ. ಕಂಟಿನ್ಯೂಸ್ ನೀವು ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ನೀವು ಹೊರಗೆ ಬರಬಹುದು. ಕರೆ ಮಾಡಿದ್ಕೆ ಧನ್ಯವಾದಗಳು. ವೀಕ್ಷಕರೇ, ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈಗೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ನೀಲಾಂಬಿಕೆ ಅಂದ್ರೆ. ಎಲ್ಲಿಂದ ಕರೆ ಮಾಡ್ತಾ ಇದೀರಾ? ಇಲ್ಲಿ ಸಿರ್ಪುರ್ ತಾಲೂಕಿನಿಂದ ಮಾಡಕತ್ತೀವಿ. ಪವಿತ್ರ ಮೇಡಮ್ ಇದಾರೆ, ನಿಮ್ಮ ಒಂದು ಸಮಸ್ಯೆನ ತಿಳಿಸಿ. ನಮಸ್ತೆ ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ. ನಮ್ದು ಇದು ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಾರಿ, ಇಲ್ಲಿ ಸೊಂಟದ ಮೇಲೆ ಕೂದಲು ಎಷ್ಟು ಸ್ವಲ್ಪ ಸರ್ವರ್ ಅಂತ ಹೇಳಾರಿ ನರ. ಅದೇ ಕಾಲ್ ಪೂರ ಪಾದ ತನ ನರ ನೋವಾಗ್ತದೆ. ಎಲ್ಲಾ ಕಡೆ ತೋರಿಸಿವ್ರಿ, ಆದ್ರೆ ಇನ್ನ ಕಡಿಮೆ ಆಗಿಲ್ರಿ. ಭಾರ ವಸ್ತು ಭಾರ ಎತ್ತಿದ್ರ ಮಾಡಿದ್ರೆ ಬಹಳ ನೋವಾಗ್ತದೆ. ಆಯ್ತಮ್ಮ, ಇದಕ್ಕೆ ಚಿಕಿತ್ಸೆ ನಾನು ಈಗಾಗಲೇ ಹೇಳಿದೆ. ಮೂಳೆ ಸಂಬಂಧಿ ಮತ್ತೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆದಾಗ ಕಶೇರುಕ ಚಿಕಿತ್ಸೆಯನ್ನ ಕೊಡ್ತೀವಿ, ಇದರಿಂದ ಗುಣಮುಖ ಆಗ್ಬೋದು. ಆದ್ರೆ ಈಗ ಸದ್ಯಕ್ಕೆ ನೀವು ಭಾರ ಎತ್ತೋದು, ಜೋರಾಗಿ ನಡೆಯೋದು, ಜೋರಾಗಿ ಕೂತ್ಕೊಳ್ಳೋದು ಇವನ್ನೆಲ್ಲ ಮಾಡೋ ಆಗಿಲ್ಲ. ಯಾಕೆಂದ್ರೆ ಅದು ಮೂಳೆಗಳು ಶಿಥಿಲತೆಗೊಂಡಿರ್ತವೆ, ಅವೆಲ್ಲವೂ ತುಂಬಾ ವೀಕ್ ಆಗಿರೋದ್ರಿಂದ ನೀವು ಭಾರವನ್ನ ಎತ್ತದಾಗ, ಜೋರಾಗಿ ಕೂತ್ಕೊಂಡಾಗ ಅಥವಾ ಫಾಸ್ಟ್ ಆಗಿ ನಡೆದಾಗ ಆ ನಿಮ್ಮ ಗ್ಯಾಪ್ ಏನಿರುತ್ತೆ ಅದಿನ್ನು ಕಂಪ್ರೆಸ್ ಆಗ್ತಾನೆ ಇರುತ್ತೆ. ಅದು ಸಂಪೂರ್ಣ ಕಂಪ್ರೆಸ್ ಆದ್ರೆ ನೀವು ಹಾಸಿಗೆಯಿಂದ ಹೇಳೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಮ್ ಕೈಯಲ್ಲಿ ಆದಷ್ಟು ಕೆಲಸವನ್ನು ಮಾಡ್ತಾ ಯೋಗವನ್ನ ಬೆಟ್ಟ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಯೋಗವನ್ನ ಬೆಟ್ಟ ಚಿಕಿತ್ಸೆ ಪಡ್ಕೊಂಡು ಮಾತ್ರಕ್ಕೆ ನೀವೇನ್ ಬೆಡ್ ರೆಸ್ಟ್ ಮಾಡ್ಬೇಕಂತ ಇಲ್ಲ. ನಿಮ್ ಕೈಲಾದಂತ ಕೆಲಸಗಳನ್ನ ಮಾಡ್ಕೊಳ್ತಾ ಔಷಧಿಯನ್ನ ಪಡ್ಕೊಳ್ತಾ ಇದ್ರೆ ನಿಮ್ಗೆ 8-10 ದಿವಸದಲ್ಲಿ ಸ್ವಲ್ಪ ಅದು ಸೆಳೆತ ಆಗೋದು, ಉರಿ ಆಗೋದು ಕಡಿಮೆ ಆಗುತ್ತೆ. ಇದನ್ನ 1-4 ತಿಂಗಳು ಕಂಟಿನ್ಯೂಸ್ ಟ್ರೀಟ್ಮೆಂಟ್ ತಗೊಂಡ್ರೆ ಮೊದಲಿನ ರೀತಿಯಲ್ಲಿ ನೀವು ಮೂಳೆಗೆ ಶಕ್ತಿಯನ್ನ ಪಡ್ಕೊಳ್ಬಹುದು. ಕರೆ ಮಾಡಿದ್ಕೆ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದೀರಾ? ಪವಿತ್ರ ಮೇಡಮ್ ಇದಾರೆ, ಅವ್ರಿಗೆ ನಿಮ್ಮ ಒಂದು ಪ್ರಶ್ನೆಯನ್ನ ಜೋರಾಗಿ ಸ್ಪಷ್ಟವಾಗಿ ತಿಳಿಸಿ ಸರ್. ನಮಸ್ತೆ ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಇಲ್ಲಿ ಮೇಡಮ್ ನಮ್ದು ಗ್ಯಾಸ್ಟಿಕ್ ಮೇಡಮ್, ಗ್ಯಾಸ್ಟಿಕ್ ಪ್ರಾಬ್ಲಮ್. ಆಯ್ತು,
ಗ್ಯಾಸ್ಟ್ರಿಕ್ ಬರೋದ್ ಏನಕ್ಕೆ ಅಂತ ನಾನು ಪ್ರತಿ ಎಪಿಸೋಡ್ ಗಳಲ್ಲೂ ಹೇಳ್ತಾ ಬಂದಿದ್ದೀನಿ. ಕಾಫಿ ಟೀ ಬಾಳ ಕುಡಿಯೋರಿಗೆ, ಟೈಮಿಗೆ ಸರಿಯಾಗಿ ಊಟ ಮಾಡದೇ ಇರೋರಿಗೆ, ನೀರ್ ಚೆನ್ನಾಗಿ ಕುಡಿದೇ ಇರೋರಿಗೆ, ಮತ್ತು ಊಟದಲ್ಲಿ ಮಸಾಲ ಪದಾರ್ಥ ಅಜೀರ್ಣ ಪದಾರ್ಥಗಳನ್ನ ಹೆಚ್ಚಾಗಿ ಬಳಸೋರಿಗೆ, ನಿದ್ರೆಗೆಡೋರಿಗೆ ಇದೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಇದರಲ್ಲಿ ಯಾವುದೇ ತಪ್ಪುಗಳನ್ನ ಮಾಡ್ತಾ ಇದ್ರೆ ಸರಿಪಡಿಸ್ಕೊಳ್ಳಿ. ಈಗ ಮನೆಯಲ್ಲಿ ಮಾಡಬೇಕಾಗಿರೋದು, ದಿನದಲ್ಲಿ ಒಂದು ಎರಡು ಬಾರಿ ಆದರೂ ತಿಳಿ ತುಪ್ಪವನ್ನ ಬಾಯಲ್ಲಿ ಹಾಕೊಂಡು ಬಿಸಿ ಹಾಲನ್ನ ಕುಡಿಯೋ ಅಭ್ಯಾಸ ಮಾಡಿದ್ರೆ ನಿಮಗೆ ಎದೆ ಉರಿ ಮತ್ತು ಗ್ಯಾಸ್ಟ್ರಿಕ್ ತೇಗ್ಗಳು ಕಡಿಮೆ ಆಗುತ್ತೆ. ಪ್ರತಿದಿನ ದಾಳಿಂಬೆ ರಸವನ್ನ ಉಪಯೋಗಿಸಿ, ಮೋಸಂಬಿ ರಸವನ್ನ ಉಪಯೋಗಿಸಿ. ದಾಳಿಂಬೆ ಮೋಸಂಬಿ ನಿಮ್ಮ ಆಸಿಡ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಉರಿಯನ್ನ ಶಮನ ಮಾಡುತ್ತೆ. ಎಳ್ನೀರು ಮಜ್ಜಿಗೆಯನ್ನ ಬಹಳ ಉಪಯೋಗಿಸಿ. ಈ ಎಷ್ಟು ನೀವು ತಂಪನ್ನ ಮಾಡ್ತೀರೋ ಅಷ್ಟು ಕರಳು ಬೇಗ ಆರಾಮಾಗುತ್ತೆ. ಇದಕ್ಕೆ ಅವಿಪತ್ತಿಕಾರ ಚಿಕಿತ್ಸೆ ಅಂದ್ರೆ ಹೊಟ್ಟೆ ಹುಣ್ಣಿನ ಚಿಕಿತ್ಸೆ ಅಂತ ಕೊಡ್ತೀವಿ. ಇದನ್ನ ಪಡ್ಕೊಂಡು ನಾವು ಹೇಳೋ ರೀತಿಯಲ್ಲಿ ಆಹಾರ ಕ್ರಮಗಳನ್ನ ಅನುಸರಿಸಿದ್ರೆ ಖಂಡಿತವಾಗ್ಲೂ ಇದನ್ನ ಗುಣಪಡಿಸಿಕೊಳ್ಬಹುದು. ಕರೆ ಮಾಡಿದ್ಕೆ ಧನ್ಯವಾದಗಳು. ಆಮೇಗ ಅನೇಕರಿಗೆ, ದೊಡ್ಡವರಿಗೂ ಕೂಡ ಮುಟ್ಟಾದಂತ ಸಮಯದಲ್ಲಿ ಸಾಕಷ್ಟು ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅಲ್ಲದೆ ಸಾಕಷ್ಟು ಬೆನ್ನೋವು, ಈ ರೀತಿ ಸಮಸ್ಯೆಗೆ ಒಳಗಾಗಿರ್ತಾರೆ. ಅಂತವ್ರಿಗೆ ಮನೆ ಮದ್ದು ತಿಳಿಸಬೇಕಾದ್ರೆ ಯಾವ ರೀತಿಯ ಮನೆ ಮದ್ದನ್ನು ತಿಳಿಸಬಹುದು? ಈಗ ಹೊಟ್ಟೆ ನೋವು ಬರೋದಕ್ಕೆ ಬಂದ್ಮೇಲೆ ನಾನು ಮನೆ ಮದ್ದೇನು ಹೇಳ್ತೀನಿ, ಬರದೇ ಇರೋ ಮಾಡ್ಕೊಳ್ಬೇಕು, ಅದು ನಾವು ಹೇಳುವಂತದ್ದು. ಈಗ ಮುಖ್ಯವಾಗಿ ಸಾಮಾನ್ಯ ಈಗ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿದ್ರೆ ದೇಹದಲ್ಲಿ ಉಷ್ಣ ಜಾಸ್ತಿ ಇರ್ತದೆ, ಅಂತವ್ರಿಗೆ ಕೆಳ ಹೊಟ್ಟೆ ಹೇಳ್ತಾ ಬರೋದು ಜಾಸ್ತಿ ಆಗುತ್ತೆ, ಆ ರೀತಿ ಸಮಸ್ಯೆಗೆ ಒಳಗಾಗಿರುವಂತವ್ರು. ಇನ್ನು ಒಂದು 8 ದಿವಸ ಅದನ್ನ ತಿಳ್ಕೊಳ್ಬೇಕಂದ್ರೆ, ಈಗಿನ 8 ದಿವಸ ಇದೆ ಪೀರಿಯಡ್ಸ್ ಅನ್ನೋವಾಗ್ಲೆ ಅವ್ರ ಹರಳೆಣ್ಣೆ ಕುಡಿಲಿಕ್ಕೆ ಶುರು ಮಾಡ್ಲಿ. ಆ 8 ದಿನಗಳ ಕಾಲನೂ ದಿನಕ್ಕೆ 4-5 ಬಾರಿ ಲೂಸ್ ಮೋಷನ್ ಆಗ್ಬೇಕು. ಮತ್ತೆ ಆಹಾರಗಳಲ್ಲಿ ಖಾರ ಮಸಾಲೆ ನಾನ್ ವೆಜ್ ಗಳನ್ನ ತಿನ್ಬಾರ್ದು, ಹೊರಗಡೆ ಆಹಾರ ಪದಾರ್ಥಗಳನ್ನ ತಿನ್ಬಾರ್ದು. ಮನೆ ಊಟ ಆದಷ್ಟು ತಂಪ್ ಮಾಡ್ತಕ್ಕಂಥದ್ದನ್ನ 8 ದಿವಸ ಮುಂಚೆಯಿಂದಾನೇ ಮಾಡ್ಲಿ. ಈಗ ಪೀರಿಯಡ್ಸ್ ಇರೋರು, ಇನ್ನೊಂದು 8 ದಿವಸ ಇದೆ ಅನ್ನೋರು, ಇದನ್ನ ಮಾಡಿ ಮತ್ತೆ 8 ದಿವಸದ ನಂತರ ಅವ್ರ ಪೀರಿಯಡ್ಸ್ ಏನ್ ಬರುತ್ತೆ ಅವಾಗ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಲಿ. ಮೊದಲು ಹಳೆ ತಿಂಗಳಲ್ಲಿ ಹೇಗಾಗ್ತಾ ಇತ್ತು, ಈಗ ಇಷ್ಟೆಲ್ಲ ಫಾಲೋ ಮಾಡಿದ್ರಿಂದ ಅವರಲ್ಲಿ ಬದಲಾವಣೆ ಏನಾಯ್ತು ಅಂತ, ಸಾಕಷ್ಟು ಕಡಿಮೆ ಆಗಿರುತ್ತೆ, ಮೊದಲಿನಷ್ಟು ಇರೋದಿಲ್ಲ. ಅದರಲ್ಲೂ ಸ್ವಲ್ಪ ಮಟ್ಟಿಗೆ ಇರೋ ಹೊಟ್ಟೆ ನೋವಿಗೆ ಅಡಿಗೆ ಹಿಂಗು, ಈ ಅಡಿಗೆ ಹಿಂಗ್ ಅಂದ್ರೆ ಉಂಡೆ ಹಿಂಗ್ ಬರುತ್ತಲ್ಲ ಗಟ್ಟಿ ಹಿಂಗು, ಅದನ್ನ ತಗೊಳ್ಬೇಕು. ಆ ಅಡಿಗೆ ಹಿಂಗನ್ನ ತುಪ್ಪದಲ್ಲಿ ಉರ್ಕೊಳ್ಬೇಕು, ಪುಡಿ ಮಾಡಿ ಇಟ್ಕೊಂಡು ಅದನ್ನ ಬೆಣ್ಣೆ ಜೊತೆಗೆ ಸೇವನೆ ಮಾಡ್ತಾ ಇರಬೇಕು. ಮತ್ತೆ ಆ ಋತು ಸಮಯದಲ್ಲಿ ಖಾರ ತಿನ್ಬಾರ್ದು, ಸೆಪ್ಪೆ ಊಟ ಮಾಡಬೇಕು, ಮಜ್ಜಿಗೆಯನ್ನ ಹಾಲು ಅನ್ನ ಮೊಸರು ಅನ್ನ ಈ ರೀತಿ. ಮತ್ತೆ ಎಳ್ನೀರು ಮಜ್ಜಿಗೆ ತಂಪಾಗುವಂತ ಪಾನೀಯಗಳನ್ನ ಅಂದ್ರೆ ಕೂಲ್ ಡ್ರಿಂಕ್ಸ್ ಎಲ್ಲ ಹಣ್ಣಿನ ರಸಗಳನ್ನ ಅವರು ಹೆಚ್ಚೆಚ್ಚು ಬಳಸಬೇಕು. ಇದನ್ನ ಮಾಡೋದ್ರಿಂದ ಅವರಿಗೆ ಸ್ಟ್ರೆಸ್ ಇರಲ್ಲ, ಮತ್ತೆ ಪೇಯ್ನ್ ಇರಲ್ಲ. ಹಾಗೆ ಕಾಫಿ ಟೀ ಕುಡಿಯೋರು ಖಂಡಿತವಾಗ್ಲೂ ಕಾಫಿ ಟೀ ಬಿಡಬೇಕು. ಇವುಗಳನ್ನ ಮಾಡ್ಲಿ ಈಗ 8 ದಿವಸ ಇರ್ತಕ್ಕಂಥವ್ರು. ಈಗ ತಾನೇ ಪೀರಿಯಡ್ಸ್ ಮುಗಿದಿದೆ ಅನ್ನೋರು ಇವಾಗ್ಲಿಂದಾನೇ ಹೊಟ್ಟೆ ಶುದ್ಧಿ ಮಾಡಿದ್ರೆ ಇನ್ನು 1 ತಿಂಗಳ ಕಾಲ ಅವ್ರಿಗೆ ಅವಕಾಶ ಇದೆ. ಅದರಲ್ಲಿ 8 ದಿವಸ ಹರಳೆಣ್ಣೆ, ಇನ್ನು 8 ದಿವಸ ಇಸಾಬ್ ಗೋಲ್ ಅಂತ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಆಯುರ್ವೇದದಲ್ಲಿ, ಅದನ್ನ 8 ದಿವಸ ತಗೊಳ್ತಕ್ಕಂಥದ್ದು. ಮತ್ತೆ 8 ದಿವಸ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ತಗೊಳ್ತಕ್ಕಂಥದ್ದು. ಹೀಗೆ ಪ್ರತಿ ವಾರವೂ ಒಂದೊಂದರಲ್ಲಿ ಅವ್ರ ಹೊಟ್ಟೆ ಶುದ್ಧಿ ಮಾಡ್ತಾ ಆಹಾರದಲ್ಲಿ ಪಥ್ಯ ಇಟ್ಕೊಂಡು ಚೆನ್ನಾಗಿ ನೀರಿನಂಶ ಕೊಟ್ಟು ದೇಹವನ್ನ ತಂಪು ಮಾಡಿ ಹಾಗೂ ಸದೃಢವಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪೇಯ್ನ್ ಬರಲ್ಲ. ಇದಕ್ಕೂ ಏನಾದರೂ ಸಮಸ್ಯೆ ಇದೆ ಅಂದ್ರೆ ಯೋಗವನ್ನ ಬೆಟ್ಟದ ಋತುನೋವು ಮಾತ್ರೆ ಅಂತ ಕೊಡ್ತೀವಿ, ಅದರ ಜೊತೆಗೆ ಈ ಋತುನೋವು ಮಾತ್ರೆಯನ್ನು ಅವ್ರು ಬಳಸಬಹುದು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ತಿಳಿಸ್ಕೊಡ್ತೀರಾ? ಹೌದು, ನನಗೆ ಇದೊಂದು ಅವಕಾಶ ಬೇಕಿತ್ತು. ಯಾವಾಗಲೂ ಕರೆಗಳ ಮಧ್ಯೆ ನಾವು ವಿಚಾರ ತಿಳಿಸಕ್ ಕಷ್ಟ ಆಗ್ತಿರತ್ತೆ. ಎಲ್ಲರಿಗೂ ನಾವು ಹೇಳೋದಿಷ್ಟೇ, ನಿಮ್ಮ ಆರೋಗ್ಯ ಇರೋದೇ ಆಹಾರದಲ್ಲಿ. ನೀವು ಆಹಾರವನ್ನ ನಿರ್ಲಕ್ಷ್ಯ ಮಾಡಿದ್ದೇ ಆದ್ರೆ ಯಾವುದೇ ಸಮಸ್ಯೆಗಳು ಯಾವುದೇ ಸಂದರ್ಭದಲ್ಲಿ ಬರಬಹುದು, ಬರೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಅದನ್ನ ಕಾದು ಬರೆಸ್ಕೊಂಡು ಆಮೇಲೆ ಚಿಕಿತ್ಸೆಗೆ ಹಲ್ದಾಡೋದ್ರ ಬದಲು ನಿಮ್ಮ ಒಂದು ಜೀವನ ಶೈಲಿಯನ್ನ ನೀವು ಸರಿಪಡಿಸ್ಕೊಂಡಿದ್ದೇ ಆದ್ರೆ ಖಂಡಿತವಾಗ್ಲೂ ಯಾವುದೇ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಕಾಪಾಡಬಹುದು, ಬಂದಿರೋರು ಬೇಗ ಗುಣಪಡಿಸ್ಕೊಳ್ಬಹುದು. ಹಾಗಾಗಿ ಯಾವುದೇ ನಿಮ್ಮ ಗುಣವಾಗದ ಸಮಸ್ಯೆಗಳಿದ್ದಲ್ಲಿ ಯೋಗವನ್ನ ಬೆಟ್ಟದ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಆದ್ರೆ ಯೋಗವನ್ನ ಬೆಟ್ಟಕ್ಕೆ ನೀವು ಬರಬೇಕಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಬರೋದ್ರಿಂದ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನ ನಾವು ತಿಳಿಸಲಿಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಇವತ್ತು ಎಲ್ಲರೂ ಆಯುರ್ವೇದ ಚಿಕಿತ್ಸೆ ಅಂದ್ರೇನೆ ನಿಧಾನ ಅನ್ನೋದು ಎಲ್ಲರ ಮನಸ್ಸಲ್ಲೂ ಇದೆ. ಆದ್ರೆ ಆಯುರ್ವೇದ ಅಂತಕ್ಕಂಥದ್ದು ಅಲೋಪತಿಗಿಂತಲೂ ಫಾಸ್ಟ್ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಯಾಕೆಂದ್ರೆ ಅಲೋಪತಿ ಚಿಕಿತ್ಸೆಗೆ ಹೋದಾಗ ನೀವು ಬದುಕಿರೋವರೆಗೂ ಮಾತ್ರೆ ತಿನ್ಲಿಕ್ಕೆ ಕೊಡ್ತಾರೆ, ಆದ್ರೆ ಆಯುರ್ವೇದದಲ್ಲಿ ಕೇವಲ 3-4 ತಿಂಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನೇ ಗುಣಪಡಿಸ್ಬಿಡ್ತಾರೆ. ಯಾವುದೇ ಔಷಧಿಗಳಿಲ್ಲದೆ ನೀವು ಜೀವನವನ್ನ ಸಾಗಿಸಬಹುದು. ಹಾಗಾಗಿ ನಿಮ್ಮ ಚಿಕಿತ್ಸೆಗೆ ಆಯುರ್ವೇದ ಅಂತಕ್ಕಂಥದ್ದು ರಾಮಬಾಣವಾಗಿರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ
ಕೊಡೋರು ತಗೊಳ್ಳೋರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದರಿಂದ ಫೇಲ್ಯೂರ್ ಆಗಿರತ್ತಷ್ಟೇ. ಹಾಗಾಗಿ ನೀವು ಬೇಗನೆ ನಮ್ಮ ಬ್ರಾಂಚ್ ಅಲ್ಲಿ ಬಂದ್ರೆ 9 ಗಂಟೆ ಒಳಗಡೆ ಬಂದ್ರೆ ನಿಮ್ಗೆ 2 ಗಂಟೆಗಳ ಕಾಲ ನಿಮಗೆ ಚಿಕಿತ್ಸೆ ಬಗ್ಗೆ ಹಾಗೂ ಕಾಯಿಲೆಗಳ ಬಗ್ಗೆ ಮಾಹಿತಿ ಇರುತ್ತೆ. ನಂತರ ಪ್ರಥಮ ಒಂದು ಚಿಕಿತ್ಸೆಯಾಗಿ ಅಲ್ಲೇ ಚಿಕಿತ್ಸೆಯನ್ನ ಕೊಟ್ಟಿರ್ತೀವಿ. ಅದಾದ ನಂತರ ನೀವು ಚಿಕಿತ್ಸೆಯನ್ನ ಮನೆಗೆ ತಗೊಂಡೋಗಿ ಕರೆಕ್ಟ್ ಆಗಿ ನಾವು ಹೇಳ್ದಂಗೆ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಗುಣಮುಖರಾಗಬಹುದು, ಯಾವುದೇ ಸಮಸ್ಯೆಗಳಿಲ್ಲದೆ ಜೀವನವನ್ನ ನಡೆಸಬಹುದು. ಕೆಮಿಕಲ್ಸ್ ಮುಕ್ತ ದೇಹವನ್ನ ನೀವು ನಿಮ್ಮದಾಗಿಟ್ಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ರೆ ಅಂದ್ರೆ ಎಷ್ಟೋ ಜನ ಕಾಲರ್ಸ್ಗೂ ಕೂಡ ಒಂದೊಳ್ಳೆಯ ಉತ್ತರವನ್ನ ನೀಡಿದೆ. ತುಂಬಾ ಧನ್ಯವಾದ. ಧನ್ಯವಾದ. ಇನ್ನು ವೀಕ್ಷಕರ ವನಮೂಲಿಕೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈ ದಿನ ಮುಟ್ಟಿನ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ರೆ, ಅಲ್ಲದೆ ಕೆಲವು ಮನೆ ಮದ್ದನ್ನು ಸಹ ತಿಳ್ಕೊಂಡಿದ್ರ. ಈ ಒಂದು ಕಾರ್ಯಕ್ರಮ ನಿಮ್ಮಿಂದ ನಿಮಗಾಗಿ ನಡೆಸಿಕೊಡುವಂತ ಕಾರ್ಯಕ್ರಮ, ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಆಯುಷ್ ವಾಹಿನಿ. ನಮಸ್ಕಾರ. ಕಷ್ಟದಲ್ಲಿ ಇದ್ದರೂ ನಿಮ್ಮ ಚಿನ್ನಕ್ಕೆ ನೀವೇ ಬಡ್ಡಿ ಕಟ್ಟುತ್ತಿದ್ದೀರಾ? ನಿಮ್ಮ ಕಷ್ಟಕ್ಕೆ ಆ ಸರಿಯಾಗಿ ಅಭಯ ಗೋಲ್ಡ್ ಕಂಪನಿ ಇದೆ. ಎಂದೋ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ಅನ್ನು ಕ್ಷಣಾರ್ಧದಲ್ಲೇ ಕೊಡುತ್ತೇವೆ. ಅಭಯ ಗೋಲ್ಡ್ ಬಯರ್ಸ್ 8861600600. ಅತಿ ಮೂತ್ರ, ಅತಿ ಸುಸ್ತು, ಕಾಲು ನೋವು, ಸೆಳೆತ, ತಲೆ ಸುತ್ತುವುದು, ಲಕ್ವ, ನರ ದೌರ್ಬಲ್ಯ ಇವೆಲ್ಲ ಸಕ್ಕರೆ ಕಾಯಿಲೆಯ ಅಡ್ಡ ಪರಿಣಾಮಗಳು. ನೀವು ಸೇವಿಸೋ ಮಾತ್ರೆ ಇನ್ಸುಲಿನ್ಗಳ ಜೊತೆ ಬಳಸಿ ಮಧು ಸಂಜೀವಿನಿ ಸಕ್ಕರೆ ಕಾಯಿಲೆಯ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟಿ. ಮಧು ಸಂಜೀವಿನಿ ಶ್ರೀವಿಟಾ ಪಿಸ್ತಾ ಮಿಲೆಟ್ ಮಿಕ್ಸ್. ಪಿತ್ತದ ಸಮೋಹಕ ರುಚಿ ಮಿಲೆಟ್ಸ್ಗಳ ಸಮೃದ್ಧ ಪೋಷಣೆ ಶ್ರೀವಿಟಾ ಪಿಸ್ತಾ ಮಿಲೆಟ್ ಮಿಕ್ಸ್.